ಎಲ್ಲರಿಗೆ ನಮಸ್ಕಾರ ರಾಷ್ಟ್ರಕವಿ ಗೋವಿಂದ ಪೈಗಳ ಕಾವ್ಯದ ಬಗೆಗಿನ ಈ ಐದು ದಿವಸಗಳ ಉಪನ್ಯಾಸ ಮಾಲಿಕೆಯಲ್ಲಿ ಎರಡನೇ ದಿವಸಕ್ಕೆ ನಾವು ಬಂದಿದ್ದೀವಿ ನೆನ್ನೆ ಅವರ ಕಾವ್ಯ ಧೋರಣೆಯ ಹೆಗ್ಗುರುತುಗಳನ್ನು ಕೆಲವನ್ನ ಹೇಳಿ ಸಾಮಾನ್ಯವಾಗಿ ಅವರ ಬೇರೆ ಬೇರೆ ಬಿಡಿ ಕವಿತೆಗಳ ಸ್ವಾರಸ್ಯ ಎಂಥದ್ದು ಅನ್ನುವುದನ್ನು ಒಂದು ವಿಹಂಗಮ ವೀಕ್ಷಣೆ ಹಕ್ಕಿಯ ನೋಟ ಮಾಡುವಂಥದ್ದಾಗ್ತಾ ಇದೆ ಅದರ ಕೊನೆಯ ಹಂತದಲ್ಲಿ ನಾವಿದ್ದೀವಿ ಅವರ ಭಾಷೆ ಬಂಧ ಭಾವ ವಿಚಾರ ಇತ್ಯಾದಿಗಳನ್ನು ಕುರಿತು ಅಲ್ಲಲ್ಲಲ್ಲಿ ಗದ್ ವ್ಯಾಖ್ಯಾನ ರೂಪವಾಗಿ ಅಷ್ಟಿಷ್ಟು ಖಂಡವಾದರೂ ಮುಂದೆ ಅವರ ಎರಡು ಪ್ರಧಾನವಾದ ಖಂಡಕಾವ್ಯಗಳನ್ನು ಇಟ್ಟುಕೊಂಡು ನೋಡುವಂಥದ್ದಕ್ಕೆ ಹೆಚ್ಚಿನ ಸಮಯ ಮೀಸಲಿಟ್ಟುಕೊಂಡದ್ದಾಗಿದೆ ಸರಸ್ವತಿಯ ಬಗೆಗೆ ಅವರು ಬಹಳ ಹಿಂದೆ ಬರೆದಂಥ ಒಂದು ಕವಿತೆಯನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ ಅವರ ಬಂಧ ಯಾವ ರೀತಿಯಾದದ್ದು ಅಂತ ಶ್ರೀನಾಭೇಯ ಮುಖಾರವಿಂದ ಧವಲವ್ಯಾಲೋಲ ಲೀಲಾಲಿನಿ ಜ್ಞಾನಾನಂದ ಮರಂದ ಮೋಹಿನಿ ಮನೋಭಾವಚ್ಛದಾರೋಹಿಣಿ ನಾನಾಚಿತ್ರ ವಿಚಿತ್ರ ಭಾಷಿಣಿ ಸದಾ ಸತ್ಯಂ ಶಿವಂ ಸುಂದರಂ ತಾನೆಂಬ ಶ್ರುತಿದೇವಿ ನೀಡಮಗೆ ನೀಂ ಸರ್ವಾರ್ಥ ಸಂಸಿದ್ಧಿಯಂ ಅಂತ ಇಲ್ಲಿ ಸರಸ್ವತಿಯನ್ನು ಅವರು ಜೈನ ಮತ್ತು ಸನಾತನ ಎರಡೂ ಮತಗಳ ದೃಷ್ಟಿಯಿಂದ ಬರೀತಾರೆ ಶ್ರೀನಾಭೇಯ ಅಂತಂದರೆ ನಾಭೆರಾಜನ ಸಂತಾನವಾಗಿ ಬಂದಂತಹ ಒಂದು ಅಂತ ಅರ್ಥ ಮತ್ತೊಂದು ಶ್ರೀನಾಭೇಯ ಅಂತನ್ನುವಲ್ಲಿ ಬ್ರಹ್ಮ ಅಂತಲೂ ಕೂಡ ಹೀಗೆ ಎರಡೂ ಮತಗಳಿಗೆ ಅನುಕೂಲವಾಗುವಂತೆ ಅವರು ಬರೀತಾರೆ ಆ ಬ್ರಹ್ಮನ ಮುಖಾರವಿಂದ ಧವಲವ್ಯಾಲೋಲ ಲೀಲಾಲಿನಿ ಬ್ರಹ್ಮನ ನಾಲ್ಕು ಮುಖಕಮಲಗಳ ಮಧ್ಯೆ ಓಡಾಡುವ ಭ್ರಮರಿ ನೀನು ಜ್ಞಾನ ಆನಂದ ಮರಂದ ಮೋಹಿನಿ ಜ್ಞಾನ ಆನಂದ ಎರಡರ ಅಮೃತವನ್ನು ಆಸ್ವಾದ ಮಾಡುವಂತಹ ಆ ಮಕರಂದ ಲುಬ್ಧವಾದ ಸೊಗಸಾದ ದುಂಬಿ ನೀನಾಗಿದ್ದೀಯೆ ಮನೋಭಾವಚ್ಛದಾರೋಹಿಣಿ ಮನಸ್ಸಿನ ಒಂದು ಉನ್ನತೋನ್ನತ ಸ್ತರಗಳನ್ನು ಹತ್ತಿ ನಿಲ್ಲುವಂಥವಳು ನೀನಾಗಿದ್ದೀಯಾ ನಾನು ಆ ಚಿತ್ರ ವಿಚಿತ್ರ ಭಾಷಿಣಿ ವಾಗ್ರೂಪಿಣಿ ನೀನಾಗಿರುವ ಈ ಸತ್ಯ ಶಿವ ಸುಂದರ ಸ್ವರೂಪಿಣಿ ಸಿದ್ಧಿಯನ್ನು ಕೊಡು ಅಂತ ಹೇಳ್ಬಿಟ್ಟು ಕೇಳ್ತಾರೆ ಅಂದರೆ ಆ ಹಳಗನ್ನಡದ ಮಾರ್ಗ ಕವಿತೆಯ ಪರಂಪರೆಯನ್ನು ಎಷ್ಟು ಚೆನ್ನಾಗಿ ಮೈಗೂಡಿಸಿಕೊಂಡು ಬಂದರು ಅಂತನ್ನೋದು ನಮಗೆ ಇವರಿಗೆ ಗೊತ್ತಾಗುತ್ತದೆ ನೋಡಿ ಲಾಂಗ್ ಫೆಲೋ ಅಂತ ಅಮೆರಿಕದ ಒಬ್ಬ ಕವಿಯ ಇಂಗ್ಲೀಷ್ ಗೀತವನ್ನು ಅವರು ಕಂದ ವೃತ್ತಗಳ ಆ ಒಂದು ಜಾಡಿನಲ್ಲಿ ಅನುವಾದ ಮಾಡಿರ್ತಕ್ಕಂಥದ್ದನ್ನು ನೋಡಿದರೆ ನಮಗೆ ಗೊತ್ತಾಗುತ್ತದೆ ಇಂಗ್ಲೀಷ್ನ ಕವಿತೆಯನ್ನು ಹೇಗೆ ನಮ್ಮ ಸಾಂಪ್ರದಾಯಿಕ ಬಂಧಗಳಿಗೆ ಒಗ್ಗಿಸ್ತಾರೆ ಅನ್ನುವಂಥದ್ದು ಮಂದಾಕ್ರಾಂತ ಛಂದಸ್ನಲ್ಲಿ ಬರೀತಾರೆ ವ್ಯಾನಂದಂ ಕತ್ತಲೆಯಲೆಗಳಿಂದಂ ವಳ್ಳಿಯಿಂದಂ ಬಾನೆಲ್ಲಂ ತುಂಬಿರಲು ಮುನಿಸಂ ದಾಳ್ದವೋ ಲೈಕಿಲಾಗಳ್ ಬಾನುಂ ಗೊಂಡುಂ ತುಹಿನ ಗಿರಿಯಂ ಕಲ್ಗಳೋಳ್ ಬಿದ್ದುರುಳ್ದುಂ ತಾನೆಲ್ಲಂ ಮುಚ್ಚಲು ಚಳಿಯ ಬೀಳ್ತಾ ಬೀಳಾಯ್ತಲವು ಪಚ್ಚದೋಟಂ ಅಂತ ಇಲ್ಲಿ ಅಪ್ಪಟ ಸಂಸ್ಕೃತ ಛಂದಸ್ಸಾದ ಪ್ರೌಢವಾದ ಮಂದಾಕ್ರಾಂತವನ್ನು ಎಷ್ಟು ಚೆನ್ನಾಗಿ ಒಗ್ಗಿಸಿಕೊಟ್ಟಿದ್ದಾರೆ ಪಂಪ ಮೊದಲಾದವರು ಅಲ್ಲೋ ಇಲ್ಲೋ ಬಳಸುವಂಥ ಛಂದಸ್ಸನ್ನು ಅವರು ತೆಗೆದುಕೊಂಡು ಬಳಸಿರುವುದಾದರು ಒಬ್ಬ ಗೋಪಿಯ ವಿಲಾಪ ಅಂತ ರಾಮನೀ ಮೇವರು ಅಂತ ತ್ಯಾಗರಾಜರ ಕರಹರಪ್ರಿಯ ರೂಪಕತಾಳದ ರಚನೆ ಯಾವುದುಂಟೋ ಅದರ ಜಾಡಿನಲ್ಲಿ ಅವರು ಕಾಂತನಿ ನೆಲ್ಲಿರುವೆಯೋ ಕಾಂತ ಜನಮೋಹನ ಕಾಂತಾರದೊಳು ಅರುಹಿದಂತೆ ಏಕಾಂತದೊಳಿರುವೆ ರಮಿಸೆ ಅಂತ ಒಂದು ಜಾವಳಿಯಂತೆ ಒಂದು ಪದದಂತೆ ಬರೆಯುವಂಥ ಪ್ರಯತ್ನ ಮಾಡಿದ್ದಾರೆ ಹೀಗೆ ಅವರ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಮಾಡಿರುವಂಥದ್ದು ಯಾವ ಯಾವುದೆಲ್ಲ ರೀತಿಯ ಸೊಗಸನ್ನು ಒಳಗೊಂಡಿದೆ ಎಷ್ಟೆಲ್ಲ ಪ್ರಯೋಗಗಳಿಗೆ ಅದು ತೆರೆದುಕೊಂಡಿದೆ ಅನ್ನುವಂಥದ್ದನ್ನು ನೋಡಬಹುದು ಅದೇ ಜಾಡಿನಲ್ಲಿಯೇ ರನ್ನನನ್ನು ಕುರಿತಂತೆ ಬರೆದಂಥ ಒಂದೆರಡು ಪದ್ಯಗಳನ್ನು ನಾವು ನೋಡೋಣ ಧರೆಯಲ್ಲಾಡೆ ಪರಸ್ಪರಂ ಪಣರ್ದುವೇ ನುತ್ತಾಲ ತಾಲದ್ವಯಂ ಮರದು ಬಲಾಹಕ ಘಟಾ ವಿದ್ಯುಚ್ಛಟ ಸಂಗರಂ ಕೆರಳದಂಬೋಧಿಯೊಳ್ ವಿಘೂರ್ಣಿಸಿತೆ ಜಂಜಾವಾತ ಕೋಲಾಹಲಂ ದೊರೆಯಂ ಕಾಂಬೆನೆ ಕಾಂಬೆನೇ ನತಿಶಯಂ ನಿನ್ನೀ ಗದಾಯುದ್ಧಮಂ ನೀನು ಗದಾಯುದ್ಧ ಕಾವ್ಯವನ್ನು ಬರೆದರೆ ಎಂಥ ವಿಜೃಂಭಣೆ ವೀರರಸದ ವೈಭವ ಅದು ಆ ಭೀಮಾ ದುರ್ಯೋಧನರ ಆ ಒಂದು ಸಂಗ್ರಾಮ ಎಷ್ಟು ಕೋಲಾಹಲಕಾರಿಯಾಗಿತ್ತು ಭೂಮಿಯೇ ಅಲ್ಲಾಡಿ ಹೋದಂತೆ ಆಯಿತು ಮತ್ತು ಉತ್ತಾಲ ತಾಲದ್ವಯಂ ಎರಡು ದೊಡ್ಡ ತಾಳ ವೃಕ್ಷಗಳು ಸೆಣಸದಂತೆ ಕಾಣಿಸ್ತು ಇನ್ನು ಬಲಾಹಕ ಘಟ ವಿದ್ಯುಚ್ಛಟ ಸಂಗರಂ ಎರಡು ನೀರು ತುಂಬಿದ ಕಾರ್ಮೋಡಗಳ ಒಂದು ತಾಕಲಾಟದಂತೆ ತಾಗುವಿಕೆ ಪಳಂಚಲೆಯಂತೆ ಕಾಣಿಸ್ತಾ ಇನ್ನು ಸಮುದ್ರಗಳು ಉಕ್ಕೇರಿ ಅಲೆಗಳನ್ನು ಘಟ್ಟಿಸಿಕೊಂಡವ ಈ ರೀತಿಯಾಗಿ ನಿನ್ನ ಗದಾಯುದ್ಧವನ್ನು ಬರೆದೆ ಪಂಪನ ಮಾತನಿತ್ವ ಅಥವಾ ಕಾವ್ಯದೆ ಕೇಳಿಸೆ ದೋಷಮೇಂ ಕಡಲ್ ಪೆಂಪದು ಬೇರೆ ಕಾರ್ ಮೊ ಮೊಳಗಲಂಪದು ಬೇರೆನೆ ಕನ್ನಡಾಂಬೆ ಮುನ್ನಂ ಪಡೆದಾದಿ ಅಗ್ರಜನಾದೊಡೆ ಪಂಪನ ಅಗ್ರಜನಾದೊಡೆ ವೀರವಾವಿಯುಳ್ ಪಂಪನ ವಿಕ್ರಮಾರ್ಜುನಗೆ ನಿನ್ನಯ ಸಾಹಸ ಭೀಮನ ಅಗ್ರಜಂ ಹೇಳ್ತಾರೆ ಎಷ್ಟು ವಿಶ್ ವಿಶೇಷವಾದ ಕೊಂಡಾಟ ನೋಡಿ ಪಂಪನ ಮಾತುಗಳು ನಿನ್ನಲ್ಲಿ ಎಷ್ಟೋ ಹಾಗೆ ಬಂದಿವೆ ಅಂತಂತಾರೆ ಪಂಪನ ಮಾತೆನಿತ್ತು ತವ ಕಾವ್ಯದಿ ಕೇಳಿಸೇ ದೋಷವೇ ಅದರಿಂದ ತಪ್ಪೇನು ಕಡಲ್ ಪೆಂಪದು ಬೇರೆ ಕಾರ್ ಮೊಳಗಲಂಪದು ಬೇರೆ ಸಮುದ್ರದ ಒಂದು ಸೊಗಸು ಬೇರೆ ಆ ಸಮುದ್ರದ ನೀರನ್ನೇ ಎತ್ತಿಕೊಂಡ ಮೋಡದ ಸೊಗಸು ಬೇರೆ ಸಮುದ್ರ ಕೆಳಗಿರುತ್ತೆ ಮೋಡ ಮೇಲಕ್ಕೆ ಹೋಗುತ್ತೆ ಎನ್ನುವಂಥದ್ದು ಧ್ವನಿ ಸಮುದ್ರದಲ್ಲಿ ಅಲೆಯ ಹೊಯ್ದಾಟ ಇದ್ದರೆ ಮೋಡದಲ್ಲಿ ಮಿಂಚಿನ ತುಯ್ದಾಟ ಇರುತ್ತದೆ ಹಾಗಾಗಿ ಪಂಪನಿಗೆ ನೀನು ಅಗ್ರಜ ಅಂತ ಹೇಳ್ತೀನಿ ಯಾಕೆ ಅಂತಂದರೆ ಅವನು ವಿಕ್ರಮಾರ್ಜುನ ವಿಜಯ ಬರೆದ ತಮ್ಮನ ಮೇಲೆ ಕಾವ್ಯ ನೀನು ಸಾಹಸ ಭೀಮ ವಿಜಯ ಅಂತ ಅಣ್ಣನ ಮೇಲೆ ಬರೆದು ನೀನು ಅಗ್ರಜನೇ ಆಗಿಬಿಟ್ಟಿದ್ದೀಯಾ ಅಂತ ಪ್ರಶಂಸೆಯನ್ನು ಇಷ್ಟು ಚೆನ್ನಾಗಿ ಮಾಡಿದರೆ ಯಾರಿಗೆ ತಾನೇ ಸಂತೋಷವಾಗೋಲ್ಲ ಈ ರೀತಿಯಲ್ಲಿ ನಾಯಕನಾರು ನಿನ್ನ ಕೃತಿಗೆ ಆ ಪ್ರತಿನಾಯಕಗೇನು ಕೂರ್ತೆ ಮೇಣ್ ನಾಯಿಕೆಯು ಲೊಪ್ಪಿತೆ ಕೃಷ್ಣೆ ಮದ್ ಮದೀಯಳೆಂತು ನೀನಾ ಯವನಾನಿಯನ್ ಇನ್ನರಿದ ಅರಿಯದಾಗಿಸೆ ಕಾವ್ಯಮನಂತೆ ಪೂರ್ವಜನ್ಮಾಯತ ಗಂಧಮೋ ಪ್ರತಿಭೆಯೋ ಕೃತಿಪಾಠಮೋ ನಾಟ್ಯದಾಟಮೋ ಇಂಥದ್ದು ನೀನು ನಾಯಕನನ್ನು ನಿನ್ನ ಕೃತಿಗೆ ಆಯ್ಕೆ ಮಾಡಿಕೊಂಡಿದ್ದು ಪ್ರತಿನಾಯಕನನ್ನು ಯಾರನ್ನು ಮಾಡಿಕೊಂಡೆ ನಾಯಕ ಇಲ್ಲಿ ಪ್ರತಿನಾಯಕ ಇಲ್ಲಿ ಅಂತ ಗೊತ್ತಾಗೋದು ಕಷ್ಟ ಅನ್ನುವಷ್ಟು ಮಟ್ಟಿಗೆ ದುರ್ಯೋಧನ ಬಗ್ಗೆನೂ ಕಾರುಣ್ಯ ಬರುವಂತೆ ಮಾಡಿದ್ದೀಯಾ ಭೀಮ ನಾಯಕ ಅಂತ ಹಿಡಂಬಿಯನ್ನು ನಾಯಕ ಮಾಡಿಲ್ಲ ನೀನು ಆಯ್ಕೆ ಮಾಡಿಲ್ಲ ದ್ರೌಪದಿಯನ್ನು ಮಾಡಿದ್ದೀಯಲ್ಲ ಎಷ್ಟು ಚಾತುರ್ಯವನ್ನು ನಿನ್ನ ಕವಿತೆಯಲ್ಲಿ ನೀವು ತುಂಬಿಸಿಕೊಟ್ಟಿದ್ದೀಯಾ ಅಂತ ಕೊಂಡಾಡ್ತಾರೆ ಹೀಗೆ ರನ್ನನ ಶೈಲಿಯಲ್ಲಿ ರನ್ನನನ್ನು ಕುಮಾರವ್ಯಾಸನ ಶೈಲಿಯಲ್ಲಿ ಕುಮಾರವ್ಯಾಸನನ್ನು ಬೇರೆ ಬೇರೆ ಕವಿಗಳನ್ನು ಅವರ ಭಾವವನ್ನು ಅರಿತು ಪ್ರಶಂಸೆ ಮಾಡುವುದು ಸ್ತುತಿಸುವುದು ತುಂಬ ಸೊಗಸಾದಂಥದ್ದು ರಾಜರತ್ನಂ ಅವರಿಗೆ ಬಹಳ ಇಷ್ಟವಾದಂಥ ಒಂದು ಕವಿತೆ ಯಾರೆಂಬರು ಮುಗಿದುದೆಂದು ಬವರಂ ಮುಗಿದುವೆಂದು ಬವರಂ ಅಂತ ಯುದ್ಧ ಮುಗಿಯಿತು ಅಂತ ಯಾರು ಹೇಳೋರು ಬವರ ಅಂದರೆ ಯುದ್ಧ ಕುಮಾರವ್ಯಾಸ ಹೇಳ್ತಾನಲ್ಲ ಬವರನಾದರೆ ಹರನ ವದನಕ್ಕೆ ಬೆವರತಹನೆ ಅಂತ ಯಾರೆಂಬರು ಮುಗಿದುವೆಂದು ಬವರಂ ನಂಬದಿರದು ಮರುಳರ ಮಾತೆ ನರನ್ ಎನ್ನವರಂ ನರನನ್ನೆವರಂ ರಣಾಂಗಣವೇ ಶಾಂತಿಯ ಮಾತೆ ಶಾಂತಿಯೇ ನಿನ್ನಯ ಸಾಧನಮಾಗೆ ಸದಾ ಸಿದ್ಧವಿರು ಯುದ್ಧಕ್ಕೆ ಸಾಗೆ ಅಂತಾರೆ ಗಾಂಧೀಜಿಯವರ ಭಕ್ತರು ಅಂತನಿಸಿಕೊಂಡಂಥ ಗೋವಿಂದ ಪೈಗಳು ಹೀಗೆ ಯುದ್ಧವನ್ನು ಪ್ರತಿಪಾದಿಸುವುದುಂಟೆ ಹೌದು ಶಾಂತಿಗೆ ಅನಿವಾರ್ಯವಾದರೆ ಬೇಕು ಏನೇವ ಸಸೃಜಯ ಘೋರಂ ತೇನೇ ವಶಾಂತಿರಸ್ತುನಃ ಅಂತ ವೇದ ಹೇಳಿಲ್ವೇ ಅದಕ್ಕೋಸ್ಕರವಾಗಿ ಯುದ್ಧವಿಲ್ಲದ ಅಭಿವೃದ್ಧಿಯದುಂಟೆ ಯುದ್ಧದೇ ಮನುಜತೆಯ ವಿಕಾಸಂ ಬೆಂಕಿಯೊಳಲ್ಲವೆ ಕಬ್ಬಿಣದಾಂಟೆ ಯಂತ್ರತಂತ್ರ ಶಕ್ತಿಯ ಸಾಸಂ ಯೋಧನಾದ ನರನಮರ ಸಮಾನಂ ಯೋಧನೆಂದೇ ಸೃಷ್ಟಿಯ ಯಜಮಾನಂ ಅಂತಾರೆ ಯುದ್ಧವಿಲ್ಲದೆ ಅಭಿವೃದ್ಧಿ ಉಂಟೆ ಅಂತಂತಾರಲ್ಲ ಯುದ್ಧ ವಿರೋಧಿಗಳಾಗಿ ಹೊತ್ತು ಬುದ್ಧಿಜೀವಿಗಳು ಅಂತ ಲೋಕದಲ್ಲಿ ಚಲಾವಣೆಗೆ ಬರ್ತಾ ಇರುವ ಅವಿವೇಕಿಗಳನ್ನು ನೋಡಿದಾಗ ಗೊತ್ತಾಗುತ್ತದೆ ಪ್ರತಿಯೊಂದು ದೊಡ್ಡ ಆವಿಷ್ಕಾರವೂ ಯುದ್ಧದಿಂದಾಗಿ ಆಗಿದೆ ನೀವು ಫಸ್ಟ್ ವರ್ಲ್ಡ್ ವಾರ್ ಸೆಕೆಂಡ್ ವರ್ಲ್ಡ್ ವಾರ್ ಹಿನ್ನೆಲೆಯಲ್ಲಿ ನಡೆದ ವಿಜ್ಞಾನದ ಬೆಳವಣಿಗೆ ನೋಡಿದ್ರೆ ಗೊತ್ತಾಗುತ್ತದೆ ನೀವು ಯಾವುದೇ ಒಂದು ಅತ್ಯುತ್ತಮವಾದ ಅತಿ ನವೀನವಾದ ಆವಿಷ್ಕಾರ ನೋಡಿ ಮೊದಲ ಡಿಫೆನ್ಸಿಗೆ ಬಂದು ಆಮೇಲೆ ಮಿಲಿಟ್ರಿಗೆ ಬಂದು ಮತ್ತೆ ಸಿವಿಲಿಯನ್ಸಿಗೆ ಬಂದಿರುತ್ತದೆ ಅಂತ ನೋಡಿದಾಗ ಯುದ್ಧವನ್ನು ನೀವು ಹೇಗೆ ತಿರಸ್ಕರಿಸ್ತೀರಾ ಸಂಘರ್ಷವಿಲ್ಲದೆ ಬದುಕಿನ ಆಧಾರ ಹೇಗೆ ಯೋಧನೆ ಸೃಷ್ಟಿಯ ಯಜಮಾನ ಅಂತಂತಾರೆ ವಿಲ್ ಡು ಸ್ಟೋರಿ ಆಫ್ ಸಿವಿಲೈಸೇಷನ್ ತರಹ ಸ್ಟೋರಿ ಆಫ್ ಫಿಲಾಸಫಿನು ಕೂಡ ಬರೆದಂಥ ಮಹಾನುಭಾವ ಆತನ ಗ್ರಂಥದಲ್ಲಿ ಸ್ಟೋರಿ ಆಫ್ ಫಿಲಾಸಫಿನಲ್ಲಿ ಒಂದು ಕಡೆ ಬರೋ ವಾಕ್ಯವನ್ನು ಮೊನ್ನೆ ತಾನೇ ನನ್ನ ಗೆಳೆಯ ಓದಿ ಹೇಳ್ತಾ ಇದ್ದ ಅಲ್ಲಿ ಒಂದು ಪಂಕ್ತಿ ಬರುತ್ತದೆ ಸೈನ್ಸ್ ಟೆಕ್ನಾಲಜಿ ಇವುಗಳು ನಮ್ಮ ಮಾನವರನ್ನು ಉಳಿಸಿವೆ ಅಂದರೆ ರಿಟೈಲ್ ಲೆವೆಲ್ನಲ್ಲಿ ಉಳಿಸಿವೆ ಹೋಲ್ಸೇಲ್ ಲೆವೆಲ್ನಲ್ಲಿ ಕೊಂದಿವೆ ಅಂತ ಏಕೆಂದರೆ ಯುದ್ಧ ಇತ್ಯಾದಿ ಮಹಾಸಾಹಸಗಳ ಉಪಕ್ರಮವಾಗಿ ಹಾಗೆ ಮಾಡಿರುವಂಥದ್ದು ನೋಡ್ತೀವಿ ಈ ಒಂದು ಆಯಾಮವೂ ಉಂಟು ಜೊತೆಗೆ ಅವುಗಳಿಂದ ಬೆಳವಣಿಗೆ ಆಗುವಂಥದ್ದು ಉಂಟು ಕಟ್ಟಲೆಯೊಳೆ ಹಳಸಿದ ಬಾಳುವೆಗೆ ಯುದ್ಧದ ನವಯೌವನ ಸಿದ್ಧಿ ಅಂತಾರೆ ಕಟ್ಟಲೆಯಲ್ಲಿ ಯಾಂತ್ರಿಕತೆಯಲ್ಲಿ ಬಾಳ್ತಾ ಇರುವಂಥವ್ರಿಗೆ ಯುದ್ಧದಿಂದ ನವಯೌವನದ ಸಿದ್ಧಿ ಅಂತ ನನ್ನ ಪ್ರಾಮಾಣಿಕವಾದ ಅಭಿಪ್ರಾಯ ಏನೆಂದರೆ ನಮ್ಮ ದೇಶ ಸಂಘರ್ಷದಿಂದ ಇನ್ನೂ ಯುದ್ಧ ಮಾಡಿ ರಕ್ತಪಾತ ಮಾಡಿ ಸ್ವಾತಂತ್ರ್ಯ ತಗೊಂಡಿದ್ದರೆ ಚೆನ್ನಾಗಿರ್ತಿತ್ತು ರಕ್ತಪಾತ ಆಗಿಲ್ಲ ಅಂತೆಲ್ಲ ಆಗಿದೆ ಆದರೆ ಆಗಿಲ್ಲ ಆಗಿಲ್ಲ ಅಂತ ಹೇಳಿಬಿಟ್ಟು ಕೋಲಾಹಲ ಮಾಡ್ತಾ ಇದ್ದಾರೆ ವಸ್ತುತಃ ಗಾಂಧಿಯವರ ಶಾಂತಿಯಿಂದ ಅಲ್ಲ ಬಂದದ್ದು ಅದು ಸುಭಾಷ್ ಚಂದ್ರ ಬೋಸರ ಮೂಲಕವಾಗಿ ಸೇನೆಯೊಳಗೆ ವಿದ್ರೋಹ ತಲೆದೋರಿದ್ದನ್ನು ಕಂಡು ಬ್ರಿಟಿಷರು ಅಂಜಿ ಹೋದದ್ದು ಅನ್ನೋದು ಇತಿಹಾಸವಾಗಿ ಸ್ಪಷ್ಟೀಕೃತವಾಗಿದೆ ನಮ್ಮ ರಾಮಸ್ವಾಮಿಯವರ ಕೋಲ್ಮಿಂಚು ಅಂತ ಸುಭಾಷ್ ಚಂದ್ರ ಬೋಸರ ಬಗೆಗೆ ಬರೆದ ಒಳ್ಳೆಯ ಪುಸ್ತಕದಲ್ಲಿ ಕೂಡ ಈ ಬಗ್ಗೆ ಸಾಕಷ್ಟು ವಿವರಗಳನ್ನು ನಾವು ಕಾಣ್ತೀವಿ ಅಂದರೆ ಬಲ ಇದ್ದರಲ್ಲಿ ಎಲ್ಲೆಲ್ಲೂ ಗೌರವ ಬಲ ಇಲ್ಲದೇ ಇಲ್ಲ ಆ ಯುದ್ಧಕ್ಕೆ ಒಂದು ಸ್ಫೂರ್ತಿ ಬೇಕು ಎಲ್ಲ ದೊಡ್ಡವರು ಕೂಡ ಅದನ್ನು ಅದಕ್ಕಿರುವ ಬೆಲೆಯನ್ನು ಗೌರವಿಸಿದ್ದಾರೆ ಕೃಷ್ಣನಿಂದ ಮೊದಲುಗೊಂಡು ನಡೆದದ್ದು ಗೋವಿಂದ ಪೈಗಳು ಬರೀ ಗಾಂಧಿಯ ಭಕ್ತರಲ್ಲ ಕೃಷ್ಣನ ಭಕ್ತರು ಹೌದು ಈ ಔಚಿತ್ಯ ಪ್ರಜ್ಞೆ ಕೆಲಸ ಮಾಡಿದೆ ರಾಜರತ್ನಂ ಹೇಳ್ತಾ ಇದ್ರಂತೆ ಇಡೀ ಈ ಕವಿತೆ ಭಗವದ್ಗೀತೆಯ ಒಂದು ವಾಕ್ಯವನ್ನು ಅವಲಂಬಿಸಿದೆ ಅಂತ ಅದನ್ನು ಈ ಸಮಗ್ರ ಸಂಪುಟದಲ್ಲಿ ಅಚ್ಚು ಮಾಡಿದ್ದಾರೆ ಹತೋವಾ ಪ್ರಾಪ್ಸಿಸ ಪ್ರಾಪ್ಸಿಸಿ ಸ್ವರ್ಗಂ ಜಿತ್ವಾ ವಾ ಭೂಕ್ಷಸೇ ಮಹಿಂ ತಸ್ಮಾದ ಉತ್ಷ್ಠ ಕೌಂತೆಯ ಯುದ್ಧಾಯ ಕೃತನಿಶ್ಚಯ ಪರವಶತೆಗೆ ನಾಚದ ತಾಳುವೆಗೆ ಯುದ್ಧದಳ ಪಾಪದ ಶುದ್ಧಿ ಪಾಪಶುದ್ಧಿ ಆಗುವಂಥದ್ದು ಯುದ್ಧಕ್ಕೆ ಇನ್ನೊಂದು ಪದ ಸೇರಿಕೊಂಡಿರುವಂಥದ್ದು ಅಮರಕೋಶದಲ್ಲಿ ಗೊತ್ತಾಗುತ್ತದೆ ವೈರಶುದ್ಧಿ ಅಂತ ವೈರಶುದ್ಧವಾಗಿ ತೊಳ್ಕೊಂಡು ಹೋಗೋದು ಯುದ್ಧ ಆದ ಮೇಲೆ ಅಂತ ಯುದ್ಧವೇ ದುದ್ಧಾರಂ ಯುದ್ಧವೇ ಉತ್ ಉತ್ಕ್ರಾಂತಿಯ ಸೋಪಾನಂ ಅಂತ ಅವರು ಹೇಳ್ತಾರೆ ಈ ರೀತಿಯಾಗಿ ಯುದ್ಧವನ್ನು ಕುರಿತು ಜೀವನದ ಸಂಘರ್ಷದ ಬಗೆಗೆ ತೆರೆದ ಮನದಿಂದ ಇರಬೇಕು ಅನ್ನುವುದಕ್ಕಾಗಿ ಅವರು ಹೇಳ್ತಾರೆ ಕೇಳದೆ ಜಗದಿ ಗೋಳಿನ ಕಾಳೆ ಕಾಳೆಂದರೆ ಕಹಳೆ ಕಳಕಳಿಸದೆ ನಿನ್ನೆಯ ನಿನ್ನೆದೆಯಾರ ನಾಳೆ ಎಂಬ ಜಡತೆಗೆಂದಿಗೂ ನಾಳೆ ಬಂದೆನೆಂಬ ಕುದುರೆಗೆ ಹಾರ ಜೀವನ ರಣರಂಗದಿ ಮುಂಬರಿಯ ಜಯಶಾಂತಿ ನಿರಿಯ ಶಾಂತಿಗೆ ಜಯವಾಗಲಿಂತ ಅಶಾಂತಿಯನ್ನು ತಿವಿಯಬೇಕು ಅಂತಾರೆ ಜಯಶಾಂತಿ ಎಂದು ಅಶಾಂತಿಯನ್ನು ಇರಿಯ ಇರಿಯಬೇಕು ಅಂತ ಮುಂಬರಿಯ ಇರಿಯ ಈ ರೀತಿಯಾಗಿ ಇರಿ ಮುಂಬರಿ ಅನ್ನುವಂಥ ಮುಂಬರಿಯೈ ಇರಿಯೈ ಅನ್ನುವ ಹಳಗನ್ನಡದ ರೂಪಗಳನ್ನು ಎಷ್ಟು ಚೆನ್ನಾಗಿ ಬಳಸ್ಕೊಳ್ತಾರೆ ಅನ್ನೋದನ್ನು ನಾವು ನೋಡಬೇಕು ಆಮೇಲೆ ಅವರ ಕೃಷ್ಣನ ಕೊನೆಯ ದಿವಸವನ್ನು ಕುರಿತಾದ ಪ್ರಭಾಸ ಅನ್ನುವ ಕಾವ್ಯದಲ್ಲಿ ಸಮುದ್ರದ ವರ್ಣನೆ ಬರುತ್ತದೆ ಇಡೀ ಕನ್ನಡ ಸಾಹಿತ್ಯದಲ್ಲಿ ಮಾತ್ರವಲ್ಲ ಇವತ್ತು ಮುದ್ರಿತವಾದ ಸಂಸ್ಕೃತ ಸಾಹಿತ್ಯವೂ ಸೇರಿದಂತೆ ಅನೇಕ ಭಾರತೀಯ ಭಾಷಾ ಸಾಹಿತ್ಯಗಳಲ್ಲಿ ಈ ರೀತಿಯಾದ ಸಮುದ್ರದ ವರ್ಣನೆಯನ್ನು ನೋಡಿಲ್ಲ ಅದು ಹೋಗಲಿ ನನಗಿಷ್ಟು ಮನಮೊಟ್ಟುವಂತೆ ಸಮುದ್ರಕ್ಕೆ ತುಂಬ ನಿಕಟವಾಗಿ ಬದುಕಿದಂತಹ ಗ್ರೀಕರಾಗಲಿ ಇಂಗ್ಲೀಷರದಾಗಲಿ ಕವಿತೆಗಳಲ್ಲಿ ನಾನು ನೋಡಲಿಲ್ಲ ಯಾರಾದರೂ ಇದಕ್ಕಿಂತ ಉತ್ತಮವಾದ ಕಡಲಿನ ಕಾವ್ಯವನ್ನು ಕಂಡಲ್ಲಿ ದಯಮಾಡಿ ನನಗೆ ತಲುಪಿಸಿ ಅಂತೀನಿ ಸಮುದ್ರ ಯಾರಿಗೂ ಒಂದು ಫ್ಯಾಸಿನೇಷನ್ ಅವರು ಅದರ ಬಗ್ಗೆ ಒಂದು ಅದ್ಭುತವಾದ ಪ್ರಗಾಥ ಬರೆಯಬೇಕು ಓಡ್ ಬರೀಬೇಕು ಅಂತ ಹೋದರಂತೆ ಓ ಕಡಲೆ ಅಂತ ಶುರು ಮಾಡಿದ ತಕ್ಷಣ ನೆಲಗಡಲೆ ಹುರಿಗಡಲೆ ಅಂತ ಮನಸ್ಸಿಗೆ ನೆನಪಾಗ್ಬಿಟ್ಟು ನಿಂತೇ ಹೋಯ್ತಂತೆ ಅವರು ಬರೀತಾರೆ ಅದನ್ನು ಹಾಗೆ ತುಂಬ ಕಷ್ಟ ಇದೆ ಗೋವಿಂದ ಪೈಗಳು ಮಂಜೇಶ್ವರದವರು ಎಂ ಗೋವಿಂದ ಪೈ ಅಂತಂದರೆ ತುಂಬ ಜನ ಮಂಜೇಶ್ವರ ಅಂತ ಅಂದುಕೊಂಡಿದ್ದಾರೆ ಅದು ಮಂಗಳೂರು ಅವರ ಪೂರ್ವಜರು ಮಂಗಳೂರಿನಲ್ಲಿದ್ದರು ಹಾಗಾಗಿ ಮಂಗಳೂರಿನವರು ಅರೆ ಮಂಜೇಶ್ವರಕ್ಕೂ ಸೇರಿದವರಾಗಿದ್ದರು ಅವರ ಮನೆಯ ಹತ್ತಿರದಲ್ಲೇ ಸಮುದ್ರ ಬಂದವರಿಗೆಲ್ಲ ಕಡಲನ್ನು ತೋರಿಸ್ತಾ ಇದ್ರಂತೆ ಬೆಳಗ್ಗೆ ಸಂಜೆ ಕರ್ಕೊಂಡು ಹೋಗಿ ತೋರಿಸುವಂಥದ್ದು ಮಂಜೇಶ್ವರದ ಕಡಲು ತುಂಬ ಸೊಗಸಾದ ತೀರವನ್ನು ಒಳಗೊಂಡದ್ದು ನಾನು ಮಂಜೇಶ್ವರಕ್ಕೆ ಹೋದಾಗ ಇಳಿಯೋ ಮುನ್ನವೇ ನಮಸ್ಕಾರ ನೆಲಕ್ಕೆ ಮಾಡಿಯೇ ಹೋಗಿದ್ದು ದೊಡ್ಡವರು ಇದ್ದಂಥ ಜಾಗ ಅದು ಉಜ್ಜಯಿನಿ ಇರ್ಬೋದು ವಾರಣಾಸಿ ಇರ್ಬೋದು ನನಗೆ ತುಂಬ ಗೌರವ ನೀರಾದ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಹುಟ್ಟಿದ ಕೇರಳಾಪುರ ಅನ್ನೋ ಹಳ್ಳಿ ಇರ್ಬೋದು ಆ ಕಡೆಗೆ ಹೋದಾಗ ವಾಹನವನ್ನು ನಿಲ್ಲಿಸಿ ಅಂತ ಹೇಳಿಬಿಟ್ಟು ನನ್ನ ಜೊತೆ ಮಂಟಪರು ಬಂದಿದ್ದರು ನನ್ನ ಗುರುವರಿಯರಾದಂಥ ಕೃಷ್ಣಮೂರ್ತಿಯವರ ಜನ್ಮಭೂಮಿಯಿಂದ ಆ ಮಣ್ಣಿಗೆ ನಮಸ್ಕಾರ ಮಾಡಿ ಮುಂದೆ ಹೋಗಿದ್ದು ಗೋವಿಂದ ಪೈಗಳಿಗೆ ಅಂಥ ಪ್ರೀತಿ ಅವರ ತಾಯಿ ನೆಲದ ಬಗ್ಗೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದರು ಬೇರೆ ಬೇರೆ ಋತುಗಳಲ್ಲಿ ದಿನದ ಬೇರೆ ಬೇರೆ ಹೊತ್ತುಗಳಲ್ಲಿ ಹೇಗೆ ಸಮುದ್ರ ಕಾಣುತ್ತದೆ ಅನ್ನೋದನ್ನು ಬಗೆಗಣ್ಣಿನಿಂದ ಬರಿಗಣ್ಣಿನಿಂದ ಕಂಡಂಥವರು ಹಾಗಾಗಿ ವರ್ಣಿಸಿದ್ದಾರೆ ತುಂಬ ಚೆನ್ನಾಗಿರುವಂಥದ್ದು ನಮ್ಮ ಪ್ರಾಚೀನ ಕವಿಗಳಲ್ಲಿ ಸಮುದ್ರದ ಸ್ಪೆಲಿಂಗೇ ಗೊತ್ತಿಲ್ಲದೆ ಇದ್ದವರು ಅಂಬ ಕುಂಭೀನ ಪಾಠೀನ ಅಂತ ಶುರು ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ರೌದ್ರ ಮುದ್ರಂ ಸಮುದ್ರಂ ಅಂತ ಎಂಡಾಗುತ್ತದೆ ಒಂದೇ ಸಮಾಸ ನೀವು ನೋಡಿ ಶೂದ್ರಕ ಅನ್ನುವ ಕಾವ್ಯ ಬರೆದಂಥ ಗುಣವರ್ಮ ಬರೆದಂಥ ಒಂದು ಬಂಬಾಸ್ಟಿಕ್ ಆದಂಥ ಪದ್ಯ ನಾಗವರ್ಮ ಮತ್ತು ಮಲ್ಲಿಕಾರ್ಜುನ ಇವರುಗಳ ಕಾವ್ಯಾಲೋಕನ ಸೂಕ್ತಿ ಸುಧಾರಣವ ಮಲ್ಲಕವಿಯ ಕಾವ್ಯಸಾರ ಇವುಗಳಲ್ಲಿ ಕೋಟಾಗಿ ಕಾಣಿಸುತ್ತದೆ ಒಂದು ಪೆಟ್ ಪದ್ಯ ಅದೇ ರೀತಿ ರಾಘವಂಕನ ಹರಿಶ್ಚಂದ್ರ ಕಾವ್ಯದಲ್ಲಿ ಕೂಡ ಆರಂಭದಲ್ಲೇ ಬರುತ್ತೆ ತಿಮಿಯನೊಂದು ತಿಮಿಂಗಲ ತಿಮಿಂಗಿಲ ಮನೊಂದು ತಿಮಿಂಗಿಲ ಗಿಲ ನುಂಗ್ತಾ ಬಂತು ಅಂತನ್ನುವಂಥದ್ದು ಹೀಗೆಲ್ಲ ಪ್ರಾಚೀನ ಕವಿಗಳಲ್ಲಿ ಷಡಕ್ಷರಿ ಮೊದಲಾದವರೆಲ್ಲ ಬೇಕಾದಂತೆ ಹಾಗೆ ಬರೆದಿದ್ದಾರೆ ಆದರೆ ಗೋವಿಂದ ಪೈಗಳ ಹಾಗಲ್ಲ ನಿಷ್ಠೆಯಿಂದ ಬರೆದಿದ್ದಾರೆ ಆ ಸರಳ ರಗಳೆಯಲ್ಲಿ ಅವರ ಪ್ರಕಾರ ಈ ಹೆಸರನ್ನು ಈ ಛಂದಸ್ಸಿನ ಹೆಸರು ಜಂಪೆ ಅಂತ ಈ ಜಂಪೆ ತಾಳಕ್ಕೆ ಎಳಿಯಷ್ಟು ವ್ಯತ್ಯಾಸವಾಗದೆ ಇದು ವರ್ತಿಸುವುದರಿಂದ ಇದಕ್ಕೆ ಝಂಪೆ ಎಂದೇ ಕರೆಯಬಹುದಾಗಿದೆ ಅದಕ್ಕೆ ಕಾರಣವನ್ನು ಅವರು ಹೇಳ್ತಾರೆ ತಿರುವುಡೆ ಅಂತ ಕರೀತಾರೆ ತಿರುವುಡೆ ತಾಳಕ್ಕೆ ಇರತಕ್ಕಂಥದ್ದನ್ನು ಆ ರೀತಿಯಲ್ಲಿ ಇದನ್ನು ಕರೆಯಬಹುದು ಅಂತ ಅವರು ಪ್ರೆಸಿಡೆನ್ಸ್ ಇಲ್ಲದೆ ನಿರಾಧಾರವಾಗಿ ಹೇಳೋಲ್ಲ ಇಲ್ಲ ಪ್ರೆಸಿಡೆನ್ಸೇ ಇಲ್ಲ ಅಂದರೆ ಆಧಾರ ಇದೆ ಯಾರೂ ಪ್ರೆಸಿಡೆನ್ಸ್ ಕ್ರಿಯೇಟ್ ಮಾಡಿಲ್ಲ ಅಂತ ತೋರ್ಪಡಿಸ್ತಾರೆ ನಿಗ್ರಹಾನುಗ್ರಹ ಸಾಮರ್ಥ್ಯ ಆ ಮಹಾನುಭಾವರಿಗಿದ್ದಂಥದ್ದು ಯಕ್ಷಗಾನದಲ್ಲಿ ಜಂಪೆ ತಾಳ ಅದು ಇದಕ್ಕೆ ಒಗ್ಗಿ ಬರುವಂಥ ಒಂದು ಧಾಟಿ ಐದು ಮಾತ್ರೆಗಳದು ಅಂತ ಉರುಳುರುಳು ಹೊರಳು ಹೊರಳಾಡು ನೀಲಾಂ ಬೋಧಿ ಗುಡುಗಂತೆ ಗುಡುಗಾಡು ಸಿಡಿಲಂತೆ ಸಿಡಿದಾಡು ಭುವಿಯ ನದ್ದಿಸಲೆದ್ದು ಬಾರ ಅದ್ದದೆ ಜಾರ ಶಾಂತನು ಸಮುಲ್ಲಾಸ ಭ್ರಾಂತನೋ ಲಯಾಭಾಸ ಗಾನ ನಿರ್ವೇಲ ಲೋಕವೇ ಜಗಶ್ರಾವ್ಯ ಕಿಣ್ಣ ವಾದ್ಯವೇ ನೀರ ಸಾಗರವೋ ನಿರ್ಘೋಷದಾಗರವೋ ಮಂದರಂ ನಿನ್ನ ಕಡೆದುದಕ್ಕೆ ನರಳುವೆಯೋ ಹದಿನಾಲ್ಕು ರತ್ನವ ಸುರರು ಕಸಿದುದಕ್ಕೆ ಕೆರಳುವೆಯೋ ಎನಿತು ಯುಗದಿಂದೆನಿತು ಕಲ್ಪದಿಂ ನೀ ನಿಂತು ಹೊರಳುತಿಹೆ ಹೊರಳುತಿಯೆ ಸೃಷ್ಟಿಯಾದಿಮ ದಿನದಿನ್ ಅಂತಿಮ ದಿನಂಬರಂ ಅಂದಂದಿಗಿಂತಂತೋ ವಸುಧೆ ನವನವಿಸುತ್ತಿರೆ ಆ ರಾಜ್ಯವೀ ರಾಜ್ಯವೇ ರಾಜ್ಯ ತೆರೆಯೊಡೆದ ಹಡಗಂತೆ ಮುರುಕಿನೊಳ ಮರವೆಯೊಳು ಅಲ್ಲಿ ದಿನ್ನೆಲ್ಲಿ ನಿನ್ನುದಾಮ ಘೂರ್ಣನಂ ಮಾರ್ಪಡದೆ ಘೋಷಣಂ ಬೇರ್ಪಡದೆ ಅಂದೆಂತೋ ಇಂದ ಂತೆ ಹಿಂದೆಂತೋ ಮುಂದಂತೆ ಇದೊ ಘೋರ ನರುಳುತಿಹೆ ಇದೋ ಘೋರ ನರಳುತಿಹೆ ಅಂತಾರೆ ಹೇಗೆ ಇದೆ ನೋಡಿ ಕಾವ್ಯ ಸಮುದ್ರಕ್ಕೆ ಸಂಬೋಧನೆ ಉರುಳು ಉರುಳುರುಳು ಹೊರಳು ಹೊರಳಾಡು ನೀಲಾಂಬೂದಿ ಗುಡುಗಂತೆ ಗುಡುಗಾಡು ಸಿಡಿಲಂತೆ ಸಿಡಿದಾಡು ಭುವಿಯನ್ ಅದ್ದಿಸಲ್ ಎದ್ದು ಬಾರ ಭುವಿಯನ್ ನೀರಲ್ಲಿ ಮುಳುಗಿಸೋದಕ್ಕೆ ನೀನು ಅಲೆಗಳಿಂದ ಎದ್ದು ಬಾರ ಅದ್ದದೆ ಜಾರ ದಡಕ್ಕೆ ಬರ್ತಿದ್ದಂತೆ ಅಲೆ ಶಕ್ತಿ ಕಡಿಮೆಯಾಗಿ ಹಿಂದೆ ಹೊರಟೋಗುತ್ತಲ್ಲ ಅದ್ದಿಸಲೆಂದು ಬಾರ ಅದ್ದದೆ ಜಾರ ಆ ಶಬ್ದಾಲಂಕಾರಗಳನ್ನು ನೋಡಿ ಸಹಜವಾಗಿ ಮಾಡಿದ್ದಾರೆ ಶಾಂತನೋ ಶಾಂತ ಅಂತ ಹೇಳೋಣ ಸಮುಲ್ಲಾಸ ಭ್ರಾಂತನು ಮೇಲೆಲ್ಲ ಅಲೆಗಳ ಹುಯ್ದಾಟದಿಂದ ಭ್ರಾಂತಿ ಮುಂಟ ಲಯಾಭಾಸ ತೋರುವಂತೆ ಇದೆ ಅಷ್ಟೇ ತನ್ನೊಳಗೆ ತಾನೇ ಒಡ್ಕೊಳ್ತಾ ಇದೆ ಅಂತ ಅದು ಒಡ್ಕೊಳ್ಳುವಂಥದ್ದಲ್ಲ ಗಾನದ ನಿರ್ವೇಲ ಲೋಕವೇ ಎಲ್ಲೆಯಿಲ್ಲದ ದಡವಿಲ್ಲದ ನಿರಂತರ ಗಾನವನ್ನು ನಿಲುಗಡೆಯಿಲ್ಲದ ಗಾನವನ್ನು ಮಾಡುವ ಒಂದು ನಾದ ಲೋಕವಾಗಿದ್ದೀಯಾ ಜಗಶ್ರಾವ್ಯ ಕಿಂಡವಾದ್ಯವೇ ಜಗತ್ತಿಗೆ ಕೇಳಿಸುವಂತಹ ಒಂದು ಜಲತರಂಗವಾಗಿದ್ದೀಯ ನಿತ್ಯ ನಾದದ ಏಕಾಂತತೆಯೇ ನೀನು ಬಿಟ್ಟು ಇನ್ಯಾರೂ ಇಲ್ಲ ನಿನ್ನ ನಾದಕ್ಕೆ ಅದಕ್ಕೆ ಇನ್ಯಾರು ಶ್ರುತಿ ಹಿಡಿಯೋದು ನೀನೇ ಜಗತ್ತಿನ ನಾದಕ್ಕೆ ಶ್ರುತಿ ನೀರ ಸಾಗರವೋ ನಿರ್ಘೋಷದ ಆಗರವೋ ನೀನು ನೀರಿನ ಆಕಾರವೋ ಅಥವಾ ನಾದದ ಆಕರವೋ ಆ ಸಮುದ್ರದ ನಾದ ಆ ಸೂಯ್ಯನೆ ಬೀಸಿ ಬರ್ತಕ್ಕಂಥ ಗಾಳಿಯಲ್ಲಿ ಅಲೆ ಮೆಲ್ಲನೆ ಎದ್ದು ಧಡಕ್ಕನೆ ಬೀಳುವಂಥದ್ದು ಇದು ಸಾಮಾನ್ಯ ಸ್ಥಿತಿಯಲ್ಲಿ ಪ್ರಕ್ಷುಬ್ಧ ಗತಿಯಲ್ಲಿ ಇನ್ನೆಷ್ಟು ಅದನ್ನು ಹೇಳ್ತಾರೆ ಮಂದರಂ ನಿನ್ನ ಕಡೆದುದಕ್ಕೆ ನರಳುವೆಯು ಈಗ ಪೌರಾಣಿಕವಾದ ಪ್ರತಿಮೆಗಳು ಮಂದರ ಪರ್ವತ ನಿನ್ನನ್ನು ಕಡೆದದ್ದಕ್ಕಾಗಿ ಈಗಲೂ ಆ ಕೋಪ ಆ ನರಳಾಟ ಉಂಟ ಅಥವಾ ಹದಿನಾಲ್ಕು ರತ್ನಗಳು ಬಂದವಲ್ಲ ಚತುರ್ದಶ ರತ್ನಾನಿ ಅಂತ ಕರೀತಾರೆ ಲಕ್ಷ್ಮಿಯಿಂದ ಮೊದಲುಗೊಂಡು ಅಮೃತದವರೆಗೆ ಅವುಗಳನ್ನು ಸುರದು ಕಸಿದುದಕ್ಕೆ ಕೆರಳುವೆಯೋ ಎನಿತು ಯುಗದಿಂದ ದಿನಿತು ಕಲ್ಪದಿಂ ನೀನಿಂತು ಹೊರಳುತಿಹೇ ಹೊರಳುತಿಹೇ ಸೃಷ್ಟಿಯ ಆದಿಮ ದಿನದಿಂದ ಅಂತಿಮ ದಿನಂಬರ್ಮ್ ಆ ಸೃಷ್ಟಿಯ ಮೊದಲಿಂದ ಕೊನೆಯವರೆಗೂ ಅಂದಂದಿಗೆಂತೆಂತೋ ವಸುದೆ ನವನವಿಸುತ್ತಿರೆ ಪ್ರತಿ ಕ್ಷಣವೂ ನವನವೀನ ಭೂಮಿ ಜಗತ್ತು ಆ ರಾಜ್ಯ ಈ ರಾಜ್ಯ ಏ ರಾಜ್ಯ ಯಾವ ರಾಜ್ಯ ಬಂದರೂ ನಿನ್ನ ರಾಜ್ಯಕ್ಕೆ ಮಾತ್ರ ಕೊರತೆ ಇಲ್ಲದಂತೆ ಇದೆಯಾ ತೆರೆಯೊಡೆದ ಹಡಗಂತೆ ಎಲ್ಲ ರಾಜ್ಯಗಳು ನಿನ್ನ ಮಡಿಲಿನಲ್ಲಿ ಒಡಕಲ ದೋಣಿಗಳಷ್ಟೇ ಅಲ್ವಾ ಮುರುಕಿನೊಳೋ ಮರವೆಯೊಳೋ ದಿನ್ನೆಲ್ಲಿ ನಿನ್ನ ಮೇಲೆ ತೇಲಾಡುವ ತುಂಡು ತುಣುಕಿನಲ್ಲಿಯೋ ನಿನ್ನ ಗರ್ಭದೊಳ್ಳಿ ಆಳವಾಗಿ ಮುಳುಗಿ ಮರವೆಯಲ್ಲಿಯೋ ಎಲ್ಲ ಸಾಮ್ರಾಜ್ಯಗಳು ಉಳಿಯಬೇಕು ನಿನ್ನ ಸಾಮ್ರಾಜ್ಯಕ್ಕೆ ಮಾತ್ರ ಕೊರತೆ ಇಲ್ಲ ನಿನ್ನ ಉದ್ದಾಮ ಘೂರ್ಣನ ಮಾರ್ಪಡದೆ ಆ ಘೂರ್ಣನ ಹೊಯ್ದಾಟ ತುಯ್ದಾಟ ಅದು ಬದಲಾಗಲಿಲ್ಲ ಘೋಷಣಂ ಬೇರ್ಪಡದೆ ಅಂದೆಂತೋ ಇಂದಂತೆ ಮುಂದೆಂತೋ ಹಿಂದಂತೆ ಇದು ಘೋರನ್ ಉರುಳುತಿಹೆ ಇದು ಘೋರನ್ ಒರಳುತಿಹೆ ಆದಿಸೃಷ್ಟಿಯೇ ನೀ ಪರಾವರ್ತಿಸಿ ಈ ಕ್ಷಿತಿಯ ನೆಬ್ಬಿಸಿದೆ ನೀನು ಆದಿಸೃಷ್ಟಿ ಸೃಷ್ಟಿ ಮೊದಲಿದ್ದದ್ದು ಯಾ ಸೃಷ್ಟಿ ಸೃಷ್ಟುರಾಧ್ಯ ಅಂತ ಕಾಳಿದಾಸ ಹೇಳ್ತಾನಲ್ಲ ಪ್ರಕೇತಂ ಸಲಿಲಂ ಅಗ್ರೇ ಅಂತ ವೇದದಲ್ಲಿ ಬರುತ್ತದೆ ಮೊದಲಿದ್ದದ್ದು ಆ ಜಲ ಅಂತ ಹಾಗಾಗಿ ನೀನು ಸೃಷ್ಟಿಯ ಆದಿ ನೀ ಪರಾವರ್ತಿಸು ಈ ಕ್ಷಿ ಪರಾವರ್ತಿಸಿ ಈ ಕ್ಷಿತಿಯ ನೆಬ್ಬಿಸಿದೆ ನೀನು ಹಾಗೆ ಹೀಗೆ ಹೊರಳಿ ನಿನ್ನ ರಿಫ್ಲೆಕ್ಸ್ ಆ್ಯಕ್ಷನ್ ಆಗಿ ಪರಾವರ್ತನ ಪ್ರತಿಕ್ರಿಯೆಯಾಗಿ ಈ ಭೂಮಿ ಬಂತು ಎಬ್ಬಿಸಿದೆ ಹಬ್ಬಿಸಿದೆ ಮುಂದೆನಿತೋ ಹೊಸತಾಯತೆಯನ್ನು ಹೊಸತಾಯುತಿಯನ್ನೆನಿತೋ ರಕ್ತವನಿಳೆಗೆ ಬಿಟ್ಟಿಲ್ಲ ಕೊಟ್ಟಿಲ್ಲ ನೀನು ಎಷ್ಟು ದ್ವೀಪಗಳನ್ನು ಎಬ್ಬಿಸಿದೆ ಎಷ್ಟು ದ್ವೀಪಗಳನ್ನು ನುಂಗಿದೆ ಎಷ್ಟು ಹೊಸತನ್ನು ಕೊಟ್ಟಿದ್ದೀಯಾ ಎಷ್ಟು ಕೊಡುಗೆ ಕೊಟ್ಟಿದ್ದೀಯಾ ಹಿಂದೆಲ್ಲ ಎಷ್ಟು ಮಾಡಿಲ್ಲ ಪೆಸಿಫಿಕ್ ಸಾಗರದಲ್ಲಿ ಒಳಗಿಂದ ಕುದುರೆದ್ದು ಮತ್ತೆ ತಲೆ ಎತ್ತುತ್ತದೆ ಮತ್ತೆ ಮುಳುಗುತ್ತದೆ ಭೂಗರ್ಭದ ಒಳಗೆ ಸಮುದ್ರ ಗರ್ಭದ ಒಳಗೆ ಒಂದು ಜ್ವಾಲಾಮುಖಿ ಎದ್ದು ಆ ಜ್ವಾಲಾಮುಖಿ ಆಚೆಗೆ ಬಂದು ಅದು ಉಕ್ಕೇರಿ ಸಮುದ್ರದ ಒಳಗೆ ಕರಗುವ ಹಂತದ ಕಲ್ಲುಗಳಿರುತ್ತವೆ ಅಂತ ನಾವು ವಿಜ್ಞಾನದ ಮೂಲಕವಾಗಿ ಕೇಳ್ತೀವಿ ಆ ಒಂದು ಶಿಲಾ ರಾಶಿ ಲಾವ ರಸ ಉಕ್ಕೇರಿ ಸಮುದ್ರದ ಆಚೆಗೆ ಎಂಟು ಕಿ ಮೈಲಿಗಳಷ್ಟು ಆಳದ ಸಮುದ್ರ ಅಲ್ಲಿಂದ ಮೇಲಕ್ಕೆ ಸುಯ್ಯನೆ ಹಾರಿ ರಾಕೆಟ್ ಬಿಟ್ಟಂತೆ ಉಲ್ಕೆ ನೆಲದಿಂದ ಆಕಾಶಕ್ಕೇರುವ ಒಂದು ರೀತಿಯಲ್ಲಿ ಬಂದು ಅಲ್ಲಿ ದ್ವೀಪ ಆಗಿ ಆ ದ್ವೀಪ ಎಲ್ಲ ಯಜ್ಞಸ್ರ ಹಾಕಂತ ಏನು ಹೇಳ್ತೀವಿ ಆ ಅಗ್ನಿಶಲೆಯಿಂದ ನಿರ್ಮಿತವಾದದ್ದು ಕ್ರಮಕ್ರಮವಾಗಿ ಎಷ್ಟೆಷ್ಟು ಶತಮಾನಗಳಿಂದಲೋ ನುಣುಪಾಗಿ ಮಣ್ಣಾಗಿ ಹುಡಿಯಾಗಿ ಜೇಡಿ ಅಲ್ಲಿ ಯಾವುದೋ ಪಕ್ಷಿ ಇಂದೆಲ್ಲಿಂದಲೋ ಯಾವುದೋ ಒಂದು ಧಾನ್ಯದ ಹಣ್ಣಿನ ಕಾಯಿಯ ಬೀಜವನ್ನು ಹಿಕ್ಕಿಯಾಗಿ ಹಾಕಿ ಆ ಥರ ಗಿಡ ಮರಗಳು ಇವುಗಳು ಬೆಳೆದು ಮತ್ತು ಸಮುದ್ರದಲ್ಲಿ ಈಜಿಕೊಂಡು ಬಂದ ಬೇರೆ ಯಾವುದೋ ಪ್ರಾಣಿಗಳು ಇನ್ನೆಲ್ಲಿಂದಲೋ ಬಂದು ಅಲ್ಲಿ ಜೀವ ಸಂಚಾರವಾಗಿ ಎಷ್ಟು ವರ್ಷಗಳು ಕಳೆದಿರಬೇಕು ಎಷ್ಟು ಶತಮಾನಗಳು ಉರುಳಿರಬೇಕು ಆ ರೀತಿಯಾಗಿ ಒಂದು ದ್ವೀಪ ಆಗುತ್ತದೆ ಸಾಮಾನ್ಯ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ವರ್ಷಗಳಿಗೆ ಆ ಥರ ಒಂದು ದ್ವೀಪ ರೂಪುಗೊಳ್ಳಬಹುದು ಆ ಥರ ದ್ವೀಪ ಓವರ್ನೈಟ್ ಯಾವುದೋ ಒಂದು ಸುನಾಮಿ ಬಂದು ಮತ್ತೆಲ್ಲ ತೊಳಕೊಂಡು ಬೋಳ ಇಲ್ಲ ಇನ್ನೊಂದು ಜ್ವಾಲಾಮುಖಿ ಎದ್ದು ಆ ದ್ವೀಪವೇ ಮತ್ತೆ ಸಮುದ್ರದ ಬಸರನ್ನು ಸೇರಬಹುದು ಈ ಥರದ್ದು ನಡೀತಾ ಇರ್ತದೆ ನಮಗೆಲ್ಲ ಕೊಟ್ಟಿದ್ದೀಯ ನೀನು ಹಾಗಾಗಿ ರತ್ನವ ನಿಳಿಗೆ ಬಿಟ್ಟಿಲ್ಲ ಕೊಟ್ಟಿಲ್ಲ ಜ್ಯೋತಿರ್ಜ ದ ಶಯ್ಯೆ ಗಡ ಜ್ಯೋತಿರ್ವ್ರಜದ ಅರಿಷ್ಟಶಯ್ಯೆ ಶಯ್ಯೆ ಅಂತಂದರೆ ಬಾಣಂತಿ ಹಾಸಿಗೆ ಗರ್ಭಿಣಿಯ ಗ್ರಹದ ಹಾಸಿಗೆ ಅರಿಷ್ಟ ಗ್ರಹ ಅಂತ ಕರೀತಾರೆ ಪ್ರಸೂತಿಕಾ ಗ್ರಹವನ್ನು ನೀನು ಎಷ್ಟು ಜ್ಯೋತಿರ್ವರ್ಷಗಳ ಜ್ಯೋತಿ ಸಮೂಹಗಳ ನಕ್ಷತ್ರ ಸೂರ್ಯ ಚಂದ್ರಾದಿಗಳು ನಿನ್ನ ಹಿನ್ನೆಲೆಯಿಂದ ಎದ್ದು ಬರ್ತಾರಲ್ಲ ಅವರುಗಳಿಗೆ ನೀನೆಲ್ಲ ಪ್ರಸೂತಿಕಾ ಗ್ರಹವಾಗಿದ್ದೀಯ ನೀನು ಸ್ಮಶಾನಂಗಡ ವಾರಾಶಿ ಎನಿತು ಸಾಮ್ರಾಜ್ಯವನ್ನೆನಿತು ಸಂಸ್ಕೃತಿಯ ಸಂಸ್ಕೃತಿಯ ನೀ ಕಂಡಿಲ್ಲ ಉಂಡಿಲ್ಲ ಜಗವ ಜಯಿಸುವನೆಂದು ಹೊಳಲ ಮಳಲೂಡಿಸುವ ನಾಡ ಕಗ್ಗಾಡಿಸುವ ಮಾನವನ ಮದ್ದೋಟ ಮುಗಿಲ ಮುಂದಾಡೇಗೆ ಏರಾಟ ಕುಸಿವಂತೆ ನೀನು ಎಷ್ಟು ಸಾಮ್ರಾಜ್ಯವನ್ನು ಎಷ್ಟು ಸಂಸ್ಕೃತಿಗಳನ್ನು ನೀನು ಕಂಡಿಲ್ಲ ಈ ಜಗತ್ತನ್ನು ಜಯಿಸ್ತೀನಿ ಅಂತ ಊರನ್ನು ಕಾಡು ಮಾಡಿ ಕಾಡನ್ನು ಊರು ಮಾಡುವಂತಹ ಮನುಷ್ಯನ ಮದ್ದೋಟ ಮದಿಸಿದ ಓಟ ಯಾವುದಿದೆ ಮದ್ದಾನೆಯ ಥರ ಮದ್ದೋಟ ಅಂತಾನೆ ಇಟ್ಸ್ ಎ ರನ್ ಇನ್ ರಟ್ ಅಂತಾರೆ ಆ ರೀತಿಯಾಗಿ ಆ ಥರ ಇರುವಂತಹ ನೀನು ಮನುಷ್ಯ ಹಾಗೆ ಮಾಡಿದ್ರೆ ಮುಗಿಲ ಮುಂದಾಡೇಗೆ ಏರಾಟ ಕುಸಿವಂತೆ ಮೋಡದ ಮುಂದೆ ಒಂದು ಹದ್ದು ನಾನು ಮೋಡವನ್ನು ಮೀರಿಸ್ತೀನಿ ಅಂತ ಹೋದಂತೆ ಆಗುತ್ತದೆ ನೀನು ಮೋಡದಂತೆ ದಾವ ಕಂಡ ವ್ಯಾಘ್ರ ಉತ್ಪಾತ ನಡೆಸನ್ ಉತ್ಪಾತ ನಸಿವಂತೆ ಕಾಳ್ಗಿಚ್ಚನ್ನು ಕಂಡು ಒಂದು ಹುಲಿ ಕೆರಳದಂತೆ ಏನು ಮಾಡೋಕ್ಕಾಗುತ್ತೆ ಮನುಷ್ಯ ಏನು ಮಾಡೋಕ್ಕಾಗೋಲ್ಲ ಜಗ್ಗ ದಿನಿತೋ ಜಗ್ಗುತ್ತಿದೆ ನಿನ್ನ ನಿಡುದಡದಾಗೆ ಯಾಮಿನಿ ದಿನದ ವೈವಾಹಿಕಿ ವೇದಿಯಾ ಕ್ಷಿತಿಜವರ ಮಲ್ಲರದಿ ಕ್ಷಿತಿಜವರಂ ಕ್ಷಿತಿಜವರ ಮಲ್ಲದಿನ್ನಾಚೆ ಕಾಂಬೆನೆ ನಿನ್ನ ನಾದೊಡಂ ನಿನ್ನೊಳ ಪೋತ ಭೈತ್ರಗಳನ್ನೋಡಾಡಿಸುತ್ತವನನ್ ಎಲ್ಲಿ ನೆಲ್ಲಿಗೆ ದಾಂಟಲೀಸಿ ವಿಪುಲಾವನಿಯ ನೆನೆತು ಸಂಕೋಚಿಸುವೆ ಹಗಲಿನತಿ ಬಿಸಿಲಿನತಿ ಬಿಸಲಿಸುವ ಜ್ಯೋತಿಷ್ಮತಿಯ ಜೃಂಭದಂಬರವ ಬಿಂಬಿಸುವ ಸಂಧ್ಯಾತ್ವಯದೆ ಶೋಣಿಸುವ ಸೋನೆ ಗೆರೆಯನೆ ಧೂಮಿಸುವ ಜಂಜಾಪಾತದಲ್ಲಿ ಮಹಾರುದ್ರನ ಪ್ರಲಯ ಪ್ರಚಂಡ ತಾಂಡವ ಪಾಂಡು ರೇಖೆಯಂ ಕಣ್ಮಲಸು ವಂಬ್ಲಾನ ಕನ್ನಡಿಯೇ ಇಂಥ ಭಾಷೆ ಯಾಮಿನಿ ದಿನದ ವೈವಾಹಿಕಿ ವೇದಿ ಅಂದರೆ ಒಳ್ಳೆ ಸೊಗಸಾದ ಬೆಳ್ದಿಂಗಳಿನ ರಾತ್ರಿ ನಿನ್ನ ಇಡಿಯ ಒಂದು ಕಡಲು ವಿವಾಹ ಮಂಟಪದಂತೆ ವಿವಾಹ ವೇದಿಕೆಯಂತೆ ಸೊಗಸಾಗಿರುತ್ತದೆ ಅಲ್ಲಿ ಆ ಭೈತ್ರಗಳು ಪೋತಗಳು ಅರಿತ್ರಗಳು ದೋಣಿಗಳು ಹಡಗುಗಳು ಓಡಾಡ್ತಾ ಇರ್ತವೆ ಅಲ್ಲಿಂದ ಎಲ್ಲಿಗೆ ಎಲ್ಲಿಗೆ ಜನರನ್ನು ದಾಟಿಸ್ತೀಯಾ ಈ ಭೂಮಿಯ ವಿಸ್ತಾರವನ್ನು ಸಂಕೋಚ ಮಾಡಿಸಿಬಿಡ್ತೀಯಾ ಸಂಪರ್ಕವೇ ಸಂಕುಚಿತತೆಗೆ ಸಾಕ್ಷಿ ಅಲ್ವಾ ಕನೆಕ್ಟಿವಿಟಿ ರೆಡ್ಯೂಸಸ್ ಬೋತ್ ಸ್ಪೇಸ್ ಆ್ಯಂಡ್ ಟೈಮ್ ಅದನ್ನು ಅವರು ಹೇಳ್ತಾ ಇದ್ದಾರೆ ಮತ್ತು ನೋಡಿ ಜ್ಯೋತಿಷ್ಮತಿಯ ಜೃಂಬ ದಂಬರವ ಬಿಂಬಿಸುವ ನಕ್ಷತ್ರಗಳನ್ನು ಆಕಳಿಸಿ ಆಕಾಶ ಬಾಯೊಳಗೆ ಬ್ರಹ್ಮಾಂಡವನ್ನು ಕೃಷ್ಣ ತೋರಿದಂತೆ ತೋರಿಸ್ತಾ ಇದ್ದರೆ ನೀನು ಅದನ್ನೆಲ್ಲ ಪ್ರತಿಫಲನ ಮಾಡಿ ತೋರಿಸ್ತೀಯ ಮತ್ತು ಸಂಧ್ಯಾ ಶೋಣಿಸುವ ಸಂಧ್ಯಾ ಅಪರ ಸಂಧ್ಯಾ ಅಂತ ನಾವು ಏನು ಕರಿತೀವಿ ಪ್ರಾತಃ ಸಂಧ್ಯಾ ಸಾಯಂ ಸಂಧ್ಯೆಗಳ ಆ ಅರುಣೋದಯ ಕಾಂತಿಯನ್ನು ಉದಯಾಸ್ತದ ಕಾಂತಿಯನ್ನು ಶೋಣಿಸುವ ಕೆಂಪಗೆ ಆರತಿಯ ಓಕುಳಿಯಂತೆ ಬಿಂಬಿಸ್ತೀಯ ನಿನ್ನ ನೀರಿನಲ್ಲಿ ಸೋನೆಗೆರೆಯ ಧೂಮಿಸುವ ಸೋನೆ ಮಳೆ ಬಂದಾಗ ಇಡೀ ಸಮುದ್ರ ಒಂದು ಹೊಗೆ ಹಾಗೆ ಕಾಣಿಸುತ್ತದೆ ಇದು ನೋಡಿದವ್ರಿಗೆ ಮಾತ್ರ ಗೊತ್ತಾಗುತ್ತದೆ ನಾನು ಮಳೆಗಾಲದಲ್ಲಿ ಸೋನೆ ಬಂದಾಗ ಜಡಿ ಬಂದಾಗ ಸಮುದ್ರವನ್ನು ನೋಡಿ ಎಷ್ಟು ಆ ನೀಲಿ ಹೊರಟೋಗುತ್ತೆ ಒಂದು ರೀತಿಯಾದ ಬೂದು ಬಣ್ಣ ಬಂದುಬಿಡುತ್ತೆ ಸಮುದ್ರಕ್ಕೆ ಇದನ್ನು ಅವರು ಗಮನಿಸಿಕೊಂಡಿದ್ದಾರೆ ಜಂಜಾವಾತದಲ್ಲಿ ಮಹಾ ರುದ್ರನ ಪ್ರಳಯ ಪ್ರಚಂಡ ತಾಂಡವ ಪಾಂಡುರೇಖೆಯಂ ಕಣ್ಮಲೈಸುವ ಅಮ್ಲಾನ ಕನ್ನಡಿಗೆ ಬಿರುಕಿಲ್ಲದ ಕನ್ನಡಿಯೇ ಭೂತ ಸಂಪ್ಲವದ ಘನಘನಂ ಪುಷ್ಕರ ವರ್ತಕಂಗಳ ದಿಶಾ ವಿಸ್ಫೂರ್ಜಿತವಂ ಮಂದ ಮಂದಂ ಸ್ಪಂದಿಸುವ ಮುಖರ ಪ್ರಳಯ ಕಾಲದ ಪುಷ್ಕರ ಆವರ್ತಕ ಘನಾಗನ ಮೊದಲಾದ ಮೋಡಗಳು ಬಲಾಹಕಾದಿ ಮೋಡಗಳು ಆ ಮೋಡಗಳ ಒಂದು ಧ್ವನಿಯಲ್ಲಿ ನೀನು ದುಂದುಬಿಯಂತೆ ತೋರ್ತೀಯ ನಿನಗಿಲ್ಲ ನಿನ್ನ ವ್ಯವಸಾಯಿಕಂಗೆ ಮುಗಿವಿಲ್ಲ ಕಾಲ ನಿನ್ನೆಯ ಬಳಿಗೆ ಕಾಲನೂರಂ ಕಾಲ ನಿನ್ನೆಯ ಬಳಿಗೆ ಕಾಲನ್ನು ಊರಕ್ಕಾಗಲ್ಲ ನೀರ ಮರುಧನ್ವದಂತೆ ಭಾಸಿಸಿದೊಡಂ ನೀನು ಉಪ್ಪು ನೀರಿನ ಒಂದು ಮರುಭೂಮಿಯಂತೆ ಕಂಡರೂ ಕೂಡ ನಿನ್ನೊಳಗೆ ಜೀವಾಳಿ ಸಸ್ಯಾಳಿ ರತ್ನಾಳಿ ಇವೆ ಅಂತ ನಿನ್ನೊಳಗೆ ಜೀವ ಇದೆ ರತ್ನಗಳಿವೆ ಸಸ್ಯಗಳಿವೆ ಎಲ್ಲವೂ ಇವೆ ದರೆಯೊಳ ಆಭಾವ ಸಚರಾಚರಂ ಸೃಷ್ಟಿ ಇದೆ ಎಲ್ಲದರ ಪ್ರತಿ ಸೃಷ್ಟಿ ನಿನ್ನೊಳಿದೆ ನೀರಾನೆ ಇದೆ ಇಲ್ಲಿ ಆನೆ ಇದೆ ನೀರು ಕುದುರೆ ಇದೆ ಇಲ್ಲಿ ಕುದುರೆ ಇದೆ ನೀರು ಸಮುದ್ರದ ಗೋವು ಸಿ ಕೌ ಅಂತ ಅದು ಇದೆ ಅದು ಇಲ್ಲಿದೆ ಅಲ್ಲಿಂದ ಮೊದಲುಗೊಂಡು ಈ ನಮ್ಮ ಆನೆಗಳನ್ನು ನುಂಗುವಂತಹ ಹತ್ತತ್ರ ಎಂಟು ಟನ್ನಷ್ಟು ತೂಕ ಇರತಕ್ಕಂಥ ತಿಮಿಂಗಲಗಳು ಇವೆ ಅಲ್ಲಿವರೆಗೂ ಉಂಟು ಇಲ್ಲಿಗಿಂತ ಅಲ್ಲಿ ಸೃಷ್ಟಿ ವೈವಿಧ್ಯ ದೊಡ್ಡದು ಅಲ್ಲಿ ವರ್ಣವೈವಿಧ್ಯ ವಿಪುಲ ಅಂತಾರೆ ನೀರೊಳಗೆ ಬೆಳೆದ ಸಸ್ಯಗಳೆಷ್ಟು ಶಿಲಾವಲ್ಕಗಳೆಷ್ಟು ಪಾಚಿಗಳ ಬಗೆಗಳು ಎಷ್ಟು ಹವಳಗಳು ಎಷ್ಟು ಬಹಳ ಬಹಳ ದೊಡ್ಡದು ಅದನ್ನು ಹೇಳ್ತಾರೆ ವಸುಮತಿಯೊಳಿಲ್ಲದ ಪಿಯೂಷವಂ ಪಡೆದೆ ನೀ ಭೂಮಿಗೆ ಸಿಗದಂಥ ಅಮೃತ ನೀನು ಸಿಕ್ತು ಅನಿಸುತ್ತೆ ಮಾನವಂ ನಿನ್ನ ಸಂತಾನ ಘಾತಿಸೇ ನೊಂದು ಶೀತಾಂಶು ವಿರಹಿಗ ಅಗ್ನಿಗ ಅಂತಂತೆ ನಿನ್ನ ಶೀತಲ ಜಲದಿ ವಡಬಗ್ನಿ ಬೇಭೂಷ್ಮಯ ಬಷ್ಪಧಾರೆಗೆನೆ ಪೃತಲ ವಕ್ಷದಿ ಅಕ್ಷಯ ತಂಡ ತಂಡ ತೇಲಾಡಿಸುವೆ ನಿನ್ನ ವಿಸ್ತಾರವಾದ ಎದೆಯಲ್ಲಿ ಎಷ್ಟು ಸೊಗಸಾಗಿ ನೀರಿನ ಅಲೆಗಳನ್ನು ಪಕ್ಷಿಗಳ ಹಾಗೆ ತೇಲಾಡಿಸ್ತಾ ಇರ್ತೀವಿ ಒಂದೊಂದು ಅಲೆಯು ಒಂದೊಂದು ಪಕ್ಷಿ ಹಾಗೆ ಹೊಯ್ದಾಡ್ತಾ ಇರುತ್ತದೆ ಅಷ್ಟು ಮಾಡಿದ್ರೂ ಕೂಡ ಲೋಕಜ್ಞನಂತೆ ನೀನು ಇಳಿತದಲ್ಲಿ ಸುಮ್ಮನಿಹೆ ಏತದಲ್ಲಿ ಬಿಮ್ಮನಿಹೆ ಈ ಸಮುದ್ರದ ಭರತಗಳು ಟ್ರಫ್ಸ್ ಅಂಡ್ ಕ್ರಶ್ಸ್ ಅಂತಾರಲ್ಲ ಉಕ್ಕಿ ಬರುತ್ತದೆ ತಗ್ಗಿ ಹೋಗುತ್ತದೆ ಅರೆ ಸ್ಥಿತಪ್ರಜ್ಞನಂತೆ ಇರ್ತೀಯ ನೀನು ಏತ್ ಇಳಿತದಲ್ಲಿ ಸುಮ್ಮನಿಹೇ ಏತದಲ್ಲಿ ಬಿಮ್ಮನಿಹೇ ದಿಮ್ ಹೊಳೆಗಳೆಲ್ಲದ ಹೊಳೆಗಳೆಲ್ಲ ಹರಿವ ಹೀರಿ ಹಿಗ್ಗೆ ಎಲ್ಲ ನೀರನ್ನು ಹೀರಿದ ಕಾರಣ ಹಿಗ್ಗುವುದಿಲ್ಲ ಮಹಿಯಂ ಮಲಿಸೆ ಮಳೆವಾಲ ಮೊಗೆಸಿ ನೀ ಮಗ್ಗೆ ಇನ್ನು ಮಳೆವಾಲನ್ನು ಈ ಕೆನೆವಾಲು ಅಂದಂತೆ ಮಳೆವಾಲು ಅನ್ನುವ ಶಬ್ದ ಇವರು ಮಾಡಿದ್ದಾರೆ ಮೋಡಗಳ ಮೂಲಕ ಸಮುದ್ರ ನಮ್ಮ ಭೂಮಿಗೆ ಮಳೆಯನ್ನು ಬಗ್ಗಿಸಿಕೊಡುತ್ತದೆ ಹೀಗಾಗಿ ಮಳೆವಾಲನ್ನು ಬಗ್ಗಿಸಿಕೊಡತಕ್ಕಂಥ ಗೋವು ನೀನು ಹಾಗೆ ಎಷ್ಟು ಮೊಗೆಮೊಗೆದು ನೀರನ್ನು ಮೋಡಗಳ ಮೂಲಕ ಕೊಟ್ಟರೂ ನೀನು ಸೊರಗುವುದಿಲ್ಲ ಕೊರಗುವುದಿಲ್ಲ ನಿಷ್ಠುರ ಕರ್ಮಯೋಗಿಯವಳ ಅನಾಸಕ್ತನಾಗಿ ಕರ್ಮದೊಳ ಹರ್ನಿಶಂ ಶಮ ವಿಶ್ರಾಂತನ ಕ್ಲಾಂತನೇ ವ್ಯಾಪಾರಿಸುವೆ ನಿನ್ನ ನಿಸ್ಸೀಮ ಶಕ್ತಿಯಂ ನಿನ್ನ ಸೃಜಿಸಿದ ಪರಾಶಕ್ತಿಯ ನಣಂಭನಂಗೊಳೆ ನಿನ್ನ ಕಂಡವಂ ನಿನ್ನ ಹಾಯ್ದವನ್ ಆವ ನಿನ್ನ ಮಮ ನಾಸ್ತಿಕಂ ಭೈರಪ್ಪನವರು ಅವರ ಭಿತ್ತಿಯಲ್ಲಿ ಹೇಳ್ತಾರೆ ಹಿಮಾಲಯವನ್ನು ಕಂಡವನು ನಾಸ್ತಿಕನಾಗಿರೋದಕ್ಕೆ ಸಾಧ್ಯವಿಲ್ಲ ಅಂತ ಗೋವಿಂದ ಪೈಗಳು ಹೇಳ್ತಾರೆ ಸಮುದ್ರವನ್ನು ಕಂಡವನು ನಾಸ್ತಿಕನಾಗೋದಕ್ಕೆ ಸಾಧ್ಯವಿಲ್ಲ ಅಂತ ಇವರನ್ನು ಅವರು ಓದಿಲ್ಲ ಅವರನ್ನು ಇವರು ಓದಿಲ್ಲ ಗೋವಿಂದ ಪೈಗಳು ಹಿಮಾಲಯವನ್ನು ಕಾಣಲಿಲ್ಲವೋ ಏನೋ ಭೈರಪ್ಪನವರು ಎರಡನ್ನೂ ಕಂಡಿದ್ದಾರೆ ಆದರೆ ಅವರು ಹಿಮಾಲಯವನ್ನು ವರ್ಣಿಸಿದ್ದಾರೆ ಬೆಟ್ಟ ಭೈರಪ್ಪ ಎರಡು ಪರ್ಯಾಯ ಶಬ್ದಗಳು ಬೆಟ್ಟದಂಥವರೇ ಅವರು ಯಾವ ಬೆಟ್ಟವನ್ನು ಹತ್ತದೆ ಬಿಡಲಿಲ್ಲ ಗೋವಿಂದ ಪೈಗಳು ಕಡಲಿನ ಸಾಹಚರ್ಯವನ್ನು ಬಿಡಲಿಲ್ಲ ಒಂದು ದಿನ ಕೂಡ ಎಲ್ಲಿಂದಲೂ ಹೋಗ್ತಾ ಇರಲಿಲ್ಲ ಅವರು ಅವರು ಕುಟೀಚಕ ಸಿಂಹದ ಗುಹೆಯಲ್ಲಿಯೇ ಸಿಂಹ ಇರೋದು ಅಂತ ಅವ್ರ ಬಗ್ಗೆ ಹೇಳ್ತಾರೆ ಆ ರೀತಿಯಾಗಿ ಅವರು ಹೇಳ್ತಾರೆ ಅಂದರೆ ಈ ಭೂಮವಾದದ್ದನ್ನು ಕಂಡ ಮೇಲೆ ನಾಸ್ತಿಕ್ಯ ಹೇಗೆ ಬರುತ್ತದೆ ಅಂತ ಭಗವತ್ ಕಾವ್ಯ ಜಗತ್ತು ಪಶ್ಯ ಕಾವ್ಯಂ ನ ಮಮಾರ ನ ಜೀರ್ಯತಿ ಇದು ಬೈಲೈನ್ ಗಿಳಿವಿಂಡುಗೆ ನಮ್ಮ ಗೋವಿಂದ ಪೈಗಳು ಕೊಟ್ಟಿರ್ತಕ್ಕಂಥದ್ದು ಆ ಗಿಳಿವಿಂಡುವಿನ ಒಂದು ಅರ್ಪಣ ಪದ್ಯವನ್ನು ನೋಡಿದ್ರೇ ಗೊತ್ತಾಗ್ಬಿಡ್ತದೆ ಅದರ ಒಂದು ಘನತೆ ಎಷ್ಟು ಜೋರಾಗಿರುವಂಥದ್ದು ಅಂತನ್ನುವಂಥದ್ದು ನೀಳ್ದೆಂ ಮೂವತ್ತು ಕಾಲಂ ದುಲಿಗಿ ಗೆಜ್ಜೆಯಂ ಕಾಲ್ಗೆ ನಿನ್ನ ಜಿಯನ್ನೀ ಕವಿ ವಿನುತಿ ಶ್ರದ್ಧರಾ ತಳ್ಳಬೇಡ ಛಂದೋವೀದಿ ನಟಂ ನೀಂ ಕೊಳದುಡ ಮಿದೇಕೊಳ್ಳೆಂದನೆಂದೆ ಧನ್ಯಂ ಗೆತ್ತಾಂ ಸಿಗ್ಗಾಗೆ ನೀನ ಕೆಮಮ ಕೊಳ ಉಳಿವಂ ನೀಡೆ ತಪ್ಪೇನೋ ದೇವಾ ಅಂತ ಹೇಳ್ತಾರೆ ಅವರು ಬದುಕಿನಲ್ಲಿ ಇದು ಒಂದೇ ಕವಿತಾ ಸಂಕಲನವನ್ನು ಬಿಡಿಗವಿತೆಗಳ ಸಂಕಲನವನ್ನು ಅವರು ಅಚ್ಚು ಮಾಡಿದ್ದು ಆಮೇಲೆಲ್ಲ ಮರಣಾಂತರದಲ್ಲೇ ಅಚ್ಚಾಗಿದ್ದು ಕಾವ್ಯಂನ ನ ಮಮಾರ ನ ಅಂತ ಅಥರ್ವೇದ ವಾಕ್ಯವನ್ನು ಮೇಲೆಗೆ ಹಾಕ್ತಾರೆ ಕಾವ್ಯಕ್ಕೆ ಮರಣವಿಲ್ಲ ಮುಪ್ಪಿಲ್ಲ ಅಂತ ಈ ಮೂವತ್ತು ವರ್ಷಗಳ ಕಾಲದ ಕವಿತೆಯನ್ನು ಛಂದೋವೇದಿ ನಟ ಶ್ರದ್ಧರ ಕಾವ್ಯದೇವ ನಿನ್ನ ಕಾಲಿಗೆ ಅಂದಿಗೆಯಾಗಿ ನಾನು ಕಟ್ತಾ ಇದ್ದೀನಿ ಗೆಜ್ಜಯಂ ಕಾಲಿಗೆ ನಿನ್ನ ನೀನು ಕೊಳುವುದು ನೀನಿದನ್ನು ಇದನ್ನು ತೆಗೆದುಕೊ ಅಕಸ್ಮಾತು ನೀನು ಉಪೇಕ್ಷೆ ಮಾಡಿದರೆ ತಪ್ಪೇನೋ ದೇವ ನಿನ್ನ ತಪ್ಪೇನು ನನ್ನ ತಪ್ಪಷ್ಟೇನೆ ಕೊಡು ಅಂತ ಕೊಡ್ತೀನಿ ಇಲ್ಲದಿದ್ದರೆ ಇಲ್ಲ ಅಂತನ್ನುವ ಮಾತನ್ನು ಅವರು ಹೇಳ್ತಾರೆ ಈ ಒಂದು ನಮ್ರತೆ ಈ ಒಂದು ಅರ್ಪಣೆಯ ಭಾವ ಅವರ ಪ್ರತಿ ಪದ್ಯದಲ್ಲಿಯೂ ಕಾಣುವಂಥದ್ದು ಅನ್ನೋದು ಗೊತ್ತಾಗುತ್ತದೆ ಆ ಗಿಳಿಬಿಂಡಿನ ಶೀರ್ಷಿಕಾ ಪದ್ಯದಲ್ಲಿ ನೋಡಿದರೂ ಕೂಡ ನಮಗೆ ಗೊತ್ತಾಗುತ್ತದೆ ಅಷ್ಟು ಚೆನ್ನಾಗಿ ಅವರು ತಂದುಕೊಡ್ತಾರೆ ನೋಡಿ ನನ್ನವೀ ನುಡಿಗಳಿರ ಕಾಲದ ಅಲೆಗಳಲ್ಲಿ ನಿಮ್ಮನ್ನು ಎಂದಿದು ತೇಲಿಬಿಡುವೆ ಅಣುಗಳಲ್ಲಿ ಜಗದುಸಿರು ನಿಮಗೆದುರುಗಳಲ್ಲಿ ಬಾಳ್ವುದೆಂಬುದೇ ನಿಮ್ಮ ಗೊಡವೆ ಸಾನೆಟ್ಟು ಶೇಕ್ಸ್ಪಿಯರನ್ ಮಾಡಲ್ನ ಸಾನೆಟ್ಟು ನನ್ನ ಈ ನುಡಿಗಳಿನ ಕಾಲದ ಅಲೆಗಳಲ್ಲಿ ನಿಮ್ಮನ್ನು ಹಣತೆಯಂತೆ ನೀರಿನಲ್ಲಿ ಹಣತೆಯನ್ನು ತೇಲಿಬಿಡ್ತಾರಲ್ಲ ಕಾಶಿ ಮತ್ತು ಹರಿದ್ವಾರ ಇತ್ಯಾದಿಗಳಲ್ಲಿ ನಿರಂತರ ಮಾಡ್ತಾ ಇರ್ತಾರೆ ನಮ್ಮಲ್ಲೂ ಕಾರ್ತಿಕ ಮಾಸದಲ್ಲಿ ನದಿ ದೀಪವನ್ನು ತೇಲಿಬಿಡುವಂಥದ್ದು ಉಂಟು ಹಾಗೆ ತೇಲಿ ಬಿಡ್ತಾ ಇದ್ದೀನಿ ಅಂತ ನನ್ನ ನುಡಿ ಒಂದು ಕಿರುಸೊಡರು ಅದನ್ನು ಕಾಲ ಸಮುದ್ರದಲ್ಲಿ ಕಾಲ ಸರೋವರದಲ್ಲಿ ಕಾಲ ಪ್ರವಾಹದಲ್ಲಿ ಇದ್ದೀನಿ ಅನುಗೊಳ್ಳಲಿ ಜಗದುಸಿರು ಇದನ್ನು ಚೆನ್ನಾಗಿ ಗಾಳಿ ಕೊಟ್ಟು ತುಂಬಿ ಬೆಳಗುವಂತೆ ಕಾಲ ಮತ್ತು ಜಗತ್ತು ಸಹಕಾರ ಕೊಡಲಿ ಜಗತ್ತಿನ ಉಸಿರು ಇದಕ್ಕೆ ಆಕ್ಸಿಜನ್ ಪ್ರಾಣವಾಯುವನ್ನು ತುಂಬಲಿ ನಿಮಗೆ ಎದುರಾಗಲಿ ಆಳ್ವಿನಂಬಾಳುವುದೆಂಬುದೇ ನಿಮ್ಮ ಗೊಡವೆ ಎಷ್ಟು ಸಾಧ್ಯವೋ ಅಷ್ಟು ಬದುಕಬೇಕೋ ಅದು ನಿಮ್ಮ ಗೊಡವೆ தன்ன மரி ஒை கட்டரக்கெ மூடி அணி துமம் பரமடிகல் ஒலிவக்கியம்ம சஞ்சையொழம் கூடுகொழிப்பெ கூடி சிடுவெ நானி ஒத்திகோள் நிம்மா தன்ன மறி தாய் பட்சி ಒಂದು ಕಡೆಗೆ ಒಟ್ಟಿಗೆ ನೋಡಬೇಕು ಅಂತ ಅಂದುಕೊಂಡು ಸಂಜೆಗೆ ಮರಿಗಳನ್ನೆಲ್ಲ ಒಪ್ಪ ಮಾಡಿ ಗೂಡಲ್ಲಿ ತುಂಬಿಸಿಕೊಳ್ಳುತ್ತದೆ ಅಲ್ಲಿ ಇಲ್ಲಿ ಹಾರುವುದನ್ನು ಕಲಿಸುವುದಕ್ಕೆ ಆ ಗಿಡ ಈ ಮರ ಅದರ ಮೇಲೆ ಕೂಡಿಸಿರುತ್ತದೆ ಮತ್ತು ಸಾಯಂಕಾಲದ ಹೊತ್ತಿಗೆ ಗೂಡಿಗೆ ಎಲ್ಲವನ್ನು ತಂದು ತುಂಬಿಸಿ ಒಮ್ಮೆ ಅವುಗಳನ್ನು ನೋಡಿ ಎಂಟೋ ಹತ್ತೋ ಹಕ್ಕಿಗಳಿವೆ ಅಂತ ಈ ಪುಸ್ತಕದಲ್ಲಿ ಸಂಜೆಯೊಳವಂ ಗೂಡುಗೊಳಿಪಂತೆ ಕೂಡಿಸಿಡುವೆ ನಾನೀ ಹೊತ್ತಿಗೆಯೋಳೆನ್ನ ನಿಮ್ಮ ಈ ಹೊತ್ತಿಗೆಯೋಳೆನ್ನ ನಿಮ್ಮ ಅಂತಾರೆ ಈ ಶೈಲಿ ಕುಮಾರವ್ಯಾಸನದು ಅಂದರೆ ಅನ್ವಯವನ್ನು ಭಿನ್ನ ಮಾಡುವಂಥದ್ದು ಸಂಸ್ಕೃತದ ಶೈಲಿ ಹೀಗೆ ನಾನು ಈ ಪುಸ್ತಕ ಅನ್ನುವ ಗೂಡಿನಲ್ಲಿ ನನ್ನ ಮಾತುಗಳು ಕವಿತೆಗಳು ಅನ್ನುವ ಪಕ್ಷಿಯ ಮರಿಗಳನ್ನು ಕೂಡಿಸಿಡ್ತಾ ಇದ್ದೀನಿ ಅಂತ ಎಂಟು ಸಾಲು ಬರೀತಾರೆ ಅದಾದಮೇಲೆ ಒಂದು ತಿರುವು ಬರುತ್ತದೆ ಸಾನೆಟ್ನಲ್ಲಿ ನನ್ನವೆಂದೆನೆ ನನ್ನ ನುಡಿಗಳಿರಾ ಅಂತಂದ್ರಲ್ಲ ನನ್ನವೆಂದೆನೆ ನಿಮ್ಮನೆಲ್ಲಿಂದಲೆಲ್ಲಿ ಗೈದ ಗೈದಲ್ಲಂದಂದು ಹೊರಟ ನಡುವೆ ನಿಂತು ನನ್ನೆದೆಗಳು ಅರೆಗಳಿಗೆ ಉಲಿಸಿದನೆ ಉಲಿದುಲಿಸಿದಲ್ಲಿ ನನ್ನವಾದಿ ನಿಮ್ಮ ನಿಮ್ಮನೆನ್ನವನ್ ನಿಮ್ಮನ್ ಎನ್ನ ಎನ್ನಲೆಂತು ನನ್ನನ್ನು ನನ್ನದು ಅಂತ ನಾನು ಅಂದುಕೊಳ್ಳಲ್ಲ ನಿಮ್ಮನ್ನು ನಿಮ್ಮನ್ನು ಎಲ್ಲಿಂದಲೆಲ್ಲಿ ಎಲ್ಲಿಗೆ ಐದಲ್ ಅಂದಂದು ಹೊರಟು ನೀವು ಎಲ್ಲಿಗೆಲ್ಲಿಗೆ ಹೋಗಬೇಕು ಅಂತ ಹೊರಟಿದ್ದೀರೋ ಅಂಥವರು ನೀವು ಒಂದು ಸ್ವಲ್ಪ ಹೊತ್ತು ನನ್ನ ಎದೆಯಲ್ಲಿ ಅರೆಗಳಿಗೆ ಉಲಿಸಿದುದು ಉಳಿದುದು ಉಲಿಸಿದ್ದುದು ನೀವು ಅರೆಗಳಿಗೆ ನಿಮ್ಮದು ಎಲ್ಲೋ ಪ್ರಯಾಣ ಯಾವುದೋ ಗುರಿ ಎಲ್ಲಿಯೋ ನುಡಿಯೋ ಯಾವ ನುಡಿಯೋ ನನ್ನ ಎದೆ ಒಳಗೆ ಒಂದು ಕ್ಷಣ ಬಂದು ನಿಂತು ಹಾಡಿದ್ದೀರಾ ಅದಕ್ಕಾಗಿ ನನ್ನ ವಾದಿರೆ ನಿಮ್ಮನ್ನು ಎನ್ನ ಎನ್ನಲೆಂತು ನಮ್ಮವು ಎನ್ನವು ಅಂತ ಹೇಳುವುದು ಹೇಗೆ ಯಾಕೆ ತೋಟವಾವುದನು ತಮ್ಮನು ಪಥದಿ ಕಂಡು ಕ್ಷಣ ಮೆರಗಲ ಆ ತೋಟದ ಹುದೇ ಗಿಳಿವಿಂಡು ಯಾವುದೋ ಒಂದು ತೋಟವನ್ನು ಕಂಡು ಹಾರಿ ಬರ್ತಾ ಇರ್ತಕ್ಕಂಥ ಗಿಳಿಗಳ ತಂಡ ಆ ತೋಟದಲ್ಲಿ ಕೂತ್ಕೊಂಡ್ರೆ ಈ ಗಿಡಿಗಳೆಲ್ಲ ಈ ತೋಟದ್ದೇ ಅಂತ ಹೇಳೋದಕ್ಕೆ ಸಾಧ್ಯವ ಹಾಗೆ ಅನಂತಾವೈ ವೇದಾಹ ಅಂತಂದಂತೆ ಅಖಂಡವಾಗಿ ಕಾವ್ಯ ಮಾಧುರ್ಯ ಹರಿದು ಬರ್ತಾ ಇದೆ ನನ್ನ ಎದೆ ಒಂದು ತೋಟ ಇಲ್ಲಿ ಒಂದು ಕ್ಷಣಕಾಲ ಗಿಳಿವಿಂಡು ಬಂದು ಕೂತಿರುತ್ತದೆ ಮತ್ತು ಈ ಗಿಳಿವಿಂಡು ಅಂತ ಹೇಳೋದಕ್ಕೆ ಒಂದು ಸ್ವಾರಸ್ಯ ಇದೆ ಗೋವಿಂದ ಪೈಗಳು ಪಂಡಿತರು ವಿದ್ವಾಂಸರು ಕವಿಗಳು ಪಾಂಡೇಶ್ವರ ಗಣಪತಿರಾಯರು ತಮ್ಮ ಚೆಂಗಲವೆ ಅಂತನ್ನುವ ಒಂದು ಕವನ ಸಂಕಲನದಲ್ಲಿ ಪಂಡಿತ ವಕ್ಕಿ ಅಂತಲೇ ಅವರನ್ನು ಕರೆದಿದ್ದಾರೆ ನೀವು ಸಂಶೋಧನ ಗ್ರಂಥಗಳನ್ನು ಲೇಖನಗಳನ್ನು ಬರೀತಾ ಕಾವ್ಯ ಬಿಟ್ಬಿಟ್ರಲ್ಲ ಯಾಕೆ ಇತಿಹಾಸದ ಎಷ್ಟೋ ತೆನೆಗಳನ್ನು ಕುಟ್ಟಿ ಕಾಳುಗಳನ್ನು ಒಕ್ಕಿ ಅದರ ಸ್ವಾರಸ್ಯವನ್ನು ತಿಂದ ನೀವು ತಿಂತಾ ಇರುವ ನೀವು ಯಾಕೆ ಕವಿತೆಯ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ರು ಅದಕ್ಕೆ ಉತ್ತರವೋ ಎಂಬಂತೆ ಅವರು ಗೊಲಗುತ್ತಾ ವೈಶಾಖಿಯನ್ನು ಬರೆದರು ಅದನ್ನು ನಾನು ಹೇಳ್ತೀನಿ ಆಮೇಲೆ ಅವರು ಗಿಣಿಗಳನ್ನು ತೆಗೆದುಕೊಂಡಿದ್ದಕ್ಕೆ ಇನ್ನೊಂದು ಕಾರಣ ಗಿಣಿ ಮಾತಿನ ಪಕ್ಷಿ ಪಂಡಿತ ವಕ್ಕಿ ಓದುವಕ್ಕಿ ಅಂತೆಲ್ಲ ನಮ್ಮ ಹಳಗನಡದಲ್ಲಿ ಹೇಳ್ತೀವಿ ಜೊತೆಗೆ ಈ ಕವಿತೆ ಮಾತಾಡುತ್ತದೆ ಅಲ್ಲದೆ ಪ್ರಕೃತಿಯಂತೆ ಈ ಗಿಳಿಗಳ ಬಣ್ಣವು ಹಸಿರು ಭಾರತೀಯ ಗಿಳಿಗಳ ಬಣ್ಣ ಹಸುರು ಆಸ್ಟ್ರೇಲಿಯಾದಲ್ಲಿ ಬೇರೆ ಬೇರೆ ಬಣ್ಣದ ಗಿಳಿಗಳಿವೆಯಂತೆ ಭಾರತದಲ್ಲಿ ಹಸಿರಿನ ಗಿಳಿಗಳೇ ಇರವು ಜೊತೆಗೆ ಗಿಳಿಗಳು ಗೂಡು ಕಟ್ಟೋಲ್ಲ ಎಲ್ಲಿಯೋ ಒಂದು ಕಡೆ ನೆಲೆ ನಿಲ್ಲ ಹಾರಿಕೊಂಡು ಹೋಗ್ತಾ ಇರ್ತವೆ ಸಹಜವಾದ ಮರಗಳ ಪೊಟರೆಗಳಲ್ಲಿ ವಾಸ ಮಾಡತ್ವೆ ಹಾಗೇ ನನ್ನ ಕವಿತೆ ಎಲ್ಲಿಯೂ ಒಂದು ಕಡೆ ಗೂಡು ಕಟ್ಟಿಕೊಂಡು ನಿಲ್ಲಲ್ಲ ಅವಧೂತ ಪ್ರಾಯವಾದವು ಕವಿತೆಗಳು ಅಂತನ್ನುವಂಥ ಒಂದು ಧ್ವನಿಯನ್ನು ಇಟ್ಟುಕೊಂಡಿದ್ದಾರೆ ಹೀಗೆ ಇರುವಂಥ ವ್ಯಕ್ತಿ ಆ ಒಂದು ಕವಿತೆಯನ್ನು ಬರೆದದ್ದು ಅಂತ ನೋಡಿದಾಗ ನೋಡಿ ನಾಸ್ತಿಕನಾಗೋದಕ್ಕೆ ಹೇಗೆ ಸಾಧ್ಯ ಆ ಸಮರ್ಪಣ ಭಾವವನ್ನು ಹೆಜ್ಜೆ ಹೆಜ್ಜೆಗೂ ಇಟ್ಟುಕೊಂಡು ಬಂದವರಲ್ವ ಮೋಡಂಗಳೋಡ ಓಲಾಡಿಸುವ ಬಾನವೆ ತಿಂಗ ತಿಂಗಳ ತರಂಗಂಗಳ ಕಾಲ ಕಾಂತನೆ ಅನಂತನೆ ಚಿರಂತನೆನೆ ಸಂತತನೆನೆ ನಿತ್ಯಾತಿ ನಿತ್ಯನೆ ಮಹೂಜನೆ ಮಹಾರವನೆ ತಿಂಗಳಿನ ಗೆಳೆಯ ಬಿಸುದೇಶದಲ್ಲಿ ಕಪ್ಪಾಗಿ ಧ್ರುವಗಳಲ್ಲಿ ಹೆಪ್ಪಾಗಿ ಜೀವನದೊಳುಪ್ಪಾಗಿ ಕಾಲ ನಿಮ್ಮೊಪ್ಪಾಗಿ ಶಾಶ್ವತದ ಶಾಶ್ವತದ ನೆಪ್ಪಾಗಿ ಮೇದಿನಿಯ ನೊಪ್ಪಾಗಿ ಎನಿತುದ್ದ ಎನಿತಗಲ ಎನಿತಾಳ ಬಳಸಿ ನೀಂ ಕೋಟೆ ಪರಿಕೆಯಾ ತೆರದಿಂದ ತೆರೆದಿಂದ ಪಾರ ಪಾರಾವಾರ ಕಾವ್ಯ ಇನ್ನುರುಳುರುಳು ಕೆರಳು ಹೊರಳಾಡು ನೀ ನರಿಶಮ್ಮ ಈಗ ಬರಿಬೇಕು ಕವಿತೆ ಅಂತಂದ್ರೆ ಇನ್ ಯಾವ ಥರ ಬರೀಬೇಕು ಹೇಳ್ತಾ ಇದ್ದಾರೆ ನೋಡಿ ಮೋಡಂಗಳೋಡ ಓಲಾಡಿಸುವ ಬಾನವೆ ಮೋಡಗಳ ಒಂದು ದೋಣಿಗಳನ್ನು ಓಡಾಡಿಸ್ತಾ ಇರ್ತಕ್ಕಂಥ ಆಕಾಶ ನೀನು ಅಂದರೆ ಒಂದೊಂದು ಅಲೆಗಳ ಮೇಲೂ ನೊರೆ ಆ ನೊರೆಗಳು ಮೋಡಗಳಂತೆ ಹೊಯ್ದಾಡ್ತಾ ಇರ್ತವೆ ನೀಲಿಯ ಬಣ್ಣದ ಬಾನಂತೆ ಬಾನೆ ಭೂಮಿಗೆ ಬಿದ್ದಂತೆ ಕಾಣಿಸ್ತೀಯ ತಿಂಗಳ ತಿಂಗಳ ತರಂಗಂಗಳ ಕಾಲ ನೆನೆ ತಿಂಗಳ ತಿಂಗಳಿಗೆ ಚಂದ್ರ ಏಳುವುದು ಬೀಳುವುದು ಎಲ್ಲ ನಿನ್ನೊಳಗೇನೆ ಒಂದೊಂದು ಅಲೆಯೂ ಕಾಲದ ಲಯವನ್ನು ತೋರ್ಪಡಿಸ್ತಾ ಇರುತ್ತದೆ ಕಾಂತನೆ ಅನಂತನೆ ಚಿರಂತನನೆ ನಿತ್ಯಾತಿ ನಿತ್ಯನೆ ಮಹೋಜನೆ ಮಹಾರವನೆ ಎಷ್ಟು ಬಗೆಯ ಸಂಬೋಧನೆಗಳಿಂದ ಅನಂತತೆಯನ್ನು ಶಾಶ್ವತತೆಯನ್ನು ಆ ಶಾಬ್ದಿಕ ಗುಣವನ್ನು ತೋರಿಸ್ತಾರೆ ತಿಂಗಳಿನ ಗೆಳೆಯ ಬೆಳದಿಂಗಳ ಗೆಳೆಯ ಬಿಸುದೇಶದಲ್ಲಿ ಕಪ್ಪಾಗಿ ಅಂದರೆ ಗಾಢ ನೀಲಿಯ ಒಂದು ಸಮುದ್ರವಾಗಿ ಭೂಮಧ್ಯ ಪ್ರಾಂತದಲ್ಲಿ ವಿಜೃಂಭಿಸುತ್ತದೆ ಧ್ರುವಗಳಲ್ಲಿ ಹೆಪ್ಪಾಗಿ ಧ್ರುವ ಪ್ರದೇಶಗಳಲ್ಲಿ ಸಮುದ್ರ ಗಡ್ಡೆಕಟ್ಟಿ ಮೇಲೆ ಸಿಹಿನೀರು ತೇಲ್ತಕ್ಕಂಥದ್ದನ್ನು ಆರ್ಟಿಕ್ ಓಷನ್ ಅಂತ ಏನಿದೆ ಉತ್ತರ ಧ್ರುವದ ಸಮುದ್ರದಲ್ಲಿ ನಾವು ನೋಡ್ತೀವಿ ಜೀವನದೊಳ ಉಪ್ಪಾಗಿ ಜೀವನ ಅಂದರೆ ನೀರು ಬದುಕು ನೀನು ಜೀವನದಲ್ಲಿ ನೀರಿಂದ ಉಪ್ಪಾಗಿದೆಯಾ ಕಾಲ ನಿಮ್ಮ ಮುಪ್ಪಾಗಿ ಕಾಲನ ಎದುರಿಗೆ ನೀನು ಅತ್ಯಂತ ಹಿರಿಯನಾಗಿದ್ದ ಕಾರಣ ಮುಪ್ಪು ಮತ್ತು ಶಾಶ್ವತದ ನೆಪ್ಪಾಗಿ ನೆಪ್ಪು ಅಂದರೆ ನೆನಪು ಶಾಶ್ವತತೆಯ ಸ್ಮೃತಿಯೇ ನೀನಾಗಿದ್ದೀಯಾ ಮೇದಿನಿಯನೊಪ್ಪಾಗಿ ಭೂಮಿಯನ್ನೆಲ್ಲ ಒಪ್ಪ ಅಪ್ಪವಾಗಿ ಆವರಿಸಿಕೊಂಡು ಭೂಮಿಯನ್ನು ಸಾಗರಾಂಬರೆ ಅಂತ ಮಾಡಿರುವಂಥ ನೀನು ಎನಿತುದ್ದ ಎನಿತಗಲ ಎನಿತಾಳ ಬಳಸಿ ನಿಮ್ಮ ಕೋಟೆಯಿಂ ಪರಿಖಾ ಪರಿಖೆಯ ಆಕ ಆ ತೆರದಿನ್ ಅಪಾರ ಪಾರಾವಾರ ಈ ಭೂಮಿಯ ಅನ್ನುವ ದುರ್ಗಕ್ಕೆ ನೀನು ಕಂದಕವಾಗಿದ್ದೀಯ ನೀನು ಉರುಳುರುಳು ಹೊರಳು ಹೊರಳಾಡು ಕಾಲ ನಿನ್ನಯ ಬಳಿಗೆ ಕಾಲ ನೂರಂ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ ಇದನ್ನು ಆ ಪ್ರಭಾಸದಲ್ಲಿ ಬಳಸಿಕೊಂಡಿರುವಂಥದ್ದು ಈ ಭಾಗ ಇದೆ ಅಂತಂದನೆಲ್ಲ ಅಲ್ಲಿ ಇನ್ನು ಸ್ವಲ್ಪ ಕೆಲವು ಸಾಲುಗಳನ್ನು ಬಿಟ್ಟು ಸೇರಿಸಿ ಎಲ್ಲ ರೀತಿಯಲ್ಲಿ ಚಮತ್ಕಾರವನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಇವರ ಆ ಒಂದು ಸಮುದ್ರದ ವರ್ಣನೆಯ ಕವಿತೆಯಂತೂ ಅತ್ಯದ್ಭುತವಾದದ್ದು ಅಂತ ಗೊತ್ತಾಗುತ್ತದೆ ಮತ್ತು ಆ ಪ್ರಭಾಸ ಅನ್ನುವ ಕಾವ್ಯದಲ್ಲಿ ನೋಡಿ ಮೊದಲಿಗೆ ಆ ನಾವಿಕರು ಯಾವ ರೀತಿಯಲ್ಲಿ ತಮ್ಮ ದೋಣಿಗಳನ್ನು ಇಳಿಸಿಕೊಂಡು ಹೋಗ್ತಾರೆ ಅನ್ನೋದನ್ನು ಬರಿತಾರೆ ಗಾಳಿ ತಿರುಗಿತು ಹಾಯ ನಿಳಿಸಿ ನಾವಾಡಿಗನೆ ತೊಡಗಿತು ಕಡಲು ತಪ್ಪ ತಪ್ಪನೆ ಹುಟ್ಟು ಹಾಕಿ ಅಂತ ಆ ಹುಟ್ಟನ್ನು ಹಾಕುವಾಗ ನೀರಿನ ಮೇಲೆ ತಪ್ಪಂತ ಶಬ್ದ ಬರುತ್ತದೆಲ್ಲ ಅದನ್ನು ತಪ್ಪ ತಪ್ಪನೆ ಹುಟ್ಟು ಹಾಕಿ ಕಂತಿದ್ದುದುಂದು ಬಾನುದ್ದದ ಆ ಧೂಮಕೇತು ಆಗ ಯಾದವರಿಗೆ ನಾಶ ಬರುವ ಕಾಲದಲ್ಲಿ ಧೂಮಕೇತು ಉದಿಸಿತ್ತು ಅಂತ ಗೊತ್ತಾಗುತ್ತದಲ್ಲ ಅದನ್ನು ಅವರು ಹೇಳ್ತಾ ಇದ್ದಾರೆ ಹೆರೆ ಮೂಡಿತಿದ ಕೋಳಿ ಕೂಗಿತು ಶುಕ್ರ ನುದಿಸಿದಂ ಚಂದ್ರೋದಯ ಆಯಿತು ಶುಕ್ರ ಉದಿಸಿದ್ದಾನೆ ಸಾಗಿಸಿರಿ ಹರೆವ ಮುನ್ನಮೆ ಹೋಗಿ ಮುಟ್ಟಬೈಕೆ ಈ ಪ್ರಭಾಸದ ರಯವನ್ನು ಅನುಸರಿಸಿ ಎಂದು ಕೇಳಿತದೊಂದು ಪಂಚಜನ್ಯ ಧ್ವನಿಯ ದಿವ್ಯ ಕರೆತಂ ನಾವಿಕರು ಕಡಲೆದ್ದು ಕೂಡ ನಾವಿಕರು ಕೂಡೆದ್ದು ಹಾಯಿಗಳನ್ನು ಇಳಿಸಿ ಹಾಡುತ್ತ ತೊಳರಿಸುತ್ತಿರುವಾಗ ಗುದ್ದಂ ಬರವ ಸುಖಿಗೆ ಕಿರಿದನೆ ಸರಿವ ಪ್ರಕೃತಿ ಸಹಜಾತೆ ಹಗಲಿನ ಮಾತೆ ನೋಡಿ ರಾತ್ರಿ ಎಂಥದ್ದು ಅಂದರೆ ದುಃಖಿಗೆ ಉದ್ದವಾಗಿ ಸುಖಿಗೆ ಚಿಕ್ಕದಾಗಿ ಪ್ರಕೃತಿಯ ಸಹಜಾತೆಯಾಗಿ ಹಗಲಿನ ಮಾತೆಯಾಗಿ ರಾತ್ರಿ ಇದೆ ಅಂತ ಹೇಳ್ತಾರೆ ಶಾಂತ ವಾ ಶಾಂತ ಪ್ರಶಾಂತ ನಿಶಾಂತ ವಾಶಾಂತ ಪ್ರಶಾಂತ ರಂಗಸ್ಥಳದಿ ನಿಶಾಂತ ರಾತ್ರಿಯ ಕೊನೆ ಆಶಾಂತ ದಿಗಂತದಲ್ಲಿ ಪ್ರಶಾಂತವಾದ ರಂಗಸ್ಥಳದಲ್ಲಿ ತಾರಾ ನಿಕಾಯ ನೀರವ ಗಾನ ಮಾಡುತ್ತಿರೆ ತೆಂಗಾಳಿ ಸುಯ್ಯ ಸುಯ್ಯನೆ ಕೊಳಲ ನೂದುತ್ತಿರೆ ತೆರೆಯೋಳಿ ದುಮ್ಮ ದುಮ್ಮನೆ ಮುರಜ ಬಡೆಯುತ್ತಿರೆ ಸುಯ್ಯ ಸುಯ್ಯನೆ ಗಾಳಿ ಕೊಳಲುತ್ತಾ ಇದ್ದರೆ ತೆರೆಗಳು ದುಮ್ಮ ದುಮ್ಮನೆ ಮುರಜ ಮೃದಂಗವನ್ನು ನುಡಿಸ್ತಾ ಇದ್ದರೆ ಬಾನುಳು ಉಲ್ಕಾಗಣ ಮಿರಮಿರನೆ ನಲಿಯುತ್ತಿದೆ ನೀರ್ಗಳಲ್ಲಿ ತಣಕ ತಣಕನೇ ಮೀನುಗಳು ಆಡುತ್ತಿರೆ ಮೀನುಗಳು ಮೀನುಗಳು ಆಡ್ತಾ ಇದ್ರೆ ಶೃಂಗೇಂದು ಅಂದರೆ ಕ್ರೆಸೆಂಟ್ ಮೂನ್ ಶೃಂಗೇಂದು ಎಲ್ಲಿಯೂ ಈ ಶಬ್ದವನ್ನು ಕೇಳಿಲ್ಲ ಕನ್ನಡಕ್ಕೆ ಮೊದಲು ಬಾರಿಗೆ ಕೊಟ್ಟಿದ್ದಾರೆ ಅರ್ಧೇಂದು ಪೂರ್ಣೆಂದು ದರೆಯೆಂದು ಇದೆ ಶೃಂಗೆಯೆಂದು ಕೊಂಬಿನಂತೆ ಕಾಣಿಸುತ್ತದಲ್ಲ ಅದನ್ನು ಮೆಚ್ಚಿ ಭಿನ್ನಾನೇ ತಲೆದೂಗುತ್ತಿದೆ ಕಾಲನದ ನೋಡು ತಂಗೈಯೊಳಗೆ ನಗುತ್ತಲಿರೆ ಅಂಗೈಯೊಳಗೆ ನಗುತಲಿರೆ ಅಂತಂದರೆ ಮುಖಕ್ಕೆ ಬಾಯಿ ಇಟ್ಕೊಂಡು ಎಂಥದ್ದು ಇದು ತಮಾಷೆ ಅಂತ ನಗುತ್ತಾ ಇದ್ದರೆ ದ್ವಾರಕಾ ಪುರಿಯಂ ಪ್ರಭಾಸ ಪಟ್ಟಣಕ್ಕೆ ಸಂಯಾತ್ರಿಸುವ ವೃಷ್ಣಿ ಅಂಧಕ ಭೋಜ ಸಾತ್ವತರೆ ಮೊದಲಾದ ಯಾದವರ ಹಡಗು ಪಡೆ ಹರಿನಾಮ ಘೋಷದಿಂದ ಪ್ರಾಬ್ಧಿಯಲ್ಲಿ ದಕ್ಷಿಣಾಭಿಮವಾಗಿ ಬರುತ್ತಿತ್ತು ಪ್ರಭಾಸ ಕತಿ ಜವದಿಮ್ ಅಂತ ಈ ಪೀಠಿಕೆಯಿಂದ ಸಮುದ್ರದ ವರ್ಣನೆಗೆ ಅವರು ಹೋಗ್ತಾರೆ ಈ ಕಾವ್ಯ ಮುಗಿದಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ನಮ್ಮ ಊಹೆಗೂ ಸಿಗದೇ ಇರತಕ್ಕಂಥದ್ದು ಅದ್ಭುತವಾದಂಥ ಕಾವ್ಯ ಹಾಗೆ ಅವರ ದೆಹಲಿ ಎನ್ನುವ ಮಹಾತ್ಮ ಗಾಂಧೀಜಿಯವರ ಕೊನೆಯ ದಿವಸದ ಕಾವ್ಯದ ಒಂದು ಪಂಕ್ತಿಯ ಖಂಡವನ್ನು ಓದ್ತೀನಿ ಒಂದು ಖಂಡ ಹಲವು ಪಂಕ್ತಿಗಳ ಖಂಡವನ್ನು ಅಲ್ಲಿ ನಮಗೆ ಗೊತ್ತಾಗುತ್ತದೆ ಅವರು ಸಮಕಾಲೀನ ವಸ್ತುವನ್ನು ಎಷ್ಟು ಪೌರಾಣಿಕೀಕರಿಸಬಲ್ಲರು ಅಂತ ಗಾಂಧೀಜಿ ತೀರಿಕೊಳ್ಳುವ ಆ ಹಿಂದಿನ ಸಂಜೆಯಿಂದ ಶುರು ಮಾಡ್ತಾರೆ ನೀವು ದುಃಖಪಡಿ ನಾಳೆ ದೊಡ್ಡವನು ಇಲ್ಲವಾಗ್ಬಿಡ್ತಾನೆ ಅಂತ ಮಲಯಕ್ಷಿ ಮಲಯಕ್ಷಿಯರಿರ ಗಿರಿಯ ಗಂಧರ್ವರಿರ ಪುರಿಯ ದೇವತೆಗಳಿರ ಕೊಂಡಾಡಿ ಕಲಮಂದ್ರ ತಾರದಲ್ಲಿ ಗೋಳಾಡಿ ಏಕಕಂಠತೆಯಿಂದ ಏಕತಾನತೆಯಿಂದ ವೀಣೆಯಲ್ಲಿ ವೇಣುವಲ್ಲಿ ತಾಳದಲ್ಲಿ ಮೇಳದಲ್ಲಿ ನಮ್ಮೊಡನೆ ಜಗದೊಡನೆ ಕೊಂಡಾಡಿ ಗೋಳಾಡಿ ಶ್ರಾವ್ಯ ಗಾಯನದಿ ಶ್ರಾವ್ಯ ಗಾಯನದಿನ ಅಶ್ರಾವ್ಯ ಗಾನವೇ ಶಾಂತ ತರಂ ಅದರಿಂದ ಅಶ್ರಾವ್ಯ ಗಾನದಲ್ಲಿ ಗೋಳಾಡಿ ಹರ್ಡ್ ಮೆರಡೀಸ್ ಆರ್ ಸ್ವೀಟ್ ಬಟ್ ದೋಸ್ ಆಫ್ ಅನ್ ಹರ್ಡ್ ಆರ್ ಸ್ವೀಟರ್ ಶ್ರುತಗಾನಂ ಅಭಿರಾಮ ಮಪ್ಪಡ ಶ್ರುತಗಾನಂ ಅಭಿರಾಮ ತರಂ ಅಂತ ಡಿ ವಿ ಜಿ ಹೇಳಿದ್ರಲ್ಲ ಅದನ್ನು ಇಟ್ಕೊಂಡು ಯಾರ ನಿಮ್ಮ ಕೊಂಡಾಡಿ ಯಾರ ನಿಮ್ಮ ಗೋಳಾಡಿ ಯಾರಿಗಾಗಿ ಯಾರನ್ನು ಕೊಂಡಾಡ್ತೀರ ಯಾರನ್ನು ಗೋಳಾಡ್ತೀರಾ ತಿಂಗಳೊಂದರ ಹಿಂದೆ ಹಲವು ಸಂಜೆಯೊಳಗೂ ಉಲ್ಕೆ ಮೂಡಿಲ್ಲ ಇದು ಅವರು ಪೇಪರ್ನಲ್ಲಿ ನ್ಯೂಸ್ ಗಮನಿಸಿದ್ದಾರೆ ಗಾಂಧೀಜಿ ಒಂದು ತಿಂಗಳಿಗೆ ಮುಂಚೆ ಒಂದು ಧೂಮಕೇತು ಉಂಟಾಗಿತ್ತು ಅಂತ ಆ ಕರೆಂಟ್ ಡೀಟೇಲ್ಸನ್ನು ಬಿಡದೆ ಅವರು ಬರೀತಾರೆ ಇಳೆಯನ್ ಆವನ ಆ ಪಿಡುಗು ಸೂಚಿಸಿತ ಆ ಮಹಾತ್ಮನಿಗೆ ಗೋಳಾಡಿ ತನ್ನ ಕೈಯೊಳೆ ನೂತು ತನ್ನ ಕೈಯೊಳೆ ನೇತು ಬಟ್ಟೆಯೊಡಬೇಕೆಂದು ಭಾರತವನ್ನು ಒಲಿಸಿದನು ಏಸಿದ ಮಹಾತಂತುವಾಯನನ್ನು ಕೊಂಡಾಡಿ ಆ ಥರದ ದೊಡ್ಡ ಜಾಡರವನನ್ನು ನೇಗೆಯವನನ್ನು ಕೊಂಡಾಡಿ ರಾಜಕೀಯತೆಯನ್ನು ಆಧ್ಯಾತ್ಮಿಕತೆಯೊಡನೆ ಹೂಡಿ ಹೂಡಿದ ಇಳೆಗೆ ಧರ್ಮವರೂತ ಸಾರಥಿಗೆ ಗೋಳಾಡಿ ರಾಜಕೀಯ ಮತ್ತು ಧಾರ್ಮಿಕತೆಯ ಎರಡು ಜೋಡು ಅಶ್ವಗಳ ಮೇಲೆ ಈ ಧರ್ಮವರೂಥ ಧರ್ಮ ರಥವನ್ನು ಹೂಡಿದ ಸಾರಥಿಗಾಗಿ ಗೋಳಾಡಿ ವಿಪುಲ ಸರ್ವಂಸಹಯೋಳ್ ಅಬಲ ನಿಗ್ರಹಣ ರಣವಿ ಲೋಕ ರುಜೆಗೆ ಅಹಿಂಸೆಯೇ ಅಗಧ ಅಗಧಾಂತರ ಚಿಕಿತ್ಸೆ ಎಂದನೆ ಸಾಧಿಸಿದ ಬೋಧಿಸಿದ ವೈದ್ಯನನ್ನು ಕೊಂಡಾಡಿ ಮುಟ್ಟಲಾವೊಲ್ಲದ ಒಡಹುಟ್ಟಿದರ ಮುಟ್ಟಲೆಯ ಮಾಣಿಸಿ ಅಧಃಃಪಾತದಿಂದವರ ನೆತ್ತಿ ಹರಿಜನರೆಂದು ದತ್ತನಾಮವನಿತ್ತ ಹಿಂದೂ ಕಟ ಗೋಳಾಡಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ನಿರಸ್ತ ನಾಯಕ ನಿರಸ್ತ್ರ ನಾಯಕನ ಕೊಂಡಾಡಿ ಯಾವವನ ನಿಸ್ವದಿಂ ಭಾರತದ ಭಾಗ್ಯ ಸರ್ವಸ್ವ ಕೈಗೂಡಿತು ಗಾಂಧೀಜಿ ದುಂಡು ಮೇಜಿನ ಪರಿಷತ್ತಿಗೆ ಹೊರಟಾಗ ಅವರ ಅಸೆಟ್ಸನ್ನು ಡಿಕ್ಲೇರ್ ಮಾಡಬೇಕಾಗಿತ್ತು ಆಗ ಅವರು ಚರಕ ಒಂದೆರಡು ಪುಸ್ತಕ ಕನ್ನಡಕ ಚಪ್ಪಲಿ ಏಳೆಂಟು ಬಟ್ಟೆ ತುಂಡು ಮತ್ತೆ ಎಷ್ಟೇನೂ ಪ್ರಯೋಜನಕ್ಕೆ ಬಾರದ ನನ್ನ ವಿಚಾರಗಳು ಇಷ್ಟು ನನ್ನ ಆಸ್ತಿ ಅಂತ ಡಿಕ್ಲೇರ್ ಮಾಡಿದ್ರಂತೆ ಯಾರಿಗು ಉಂಟು ಆ ರೀತಿಯಾದಂಥ ನೈತಿಕ ಶುದ್ಧಿ ಈ ಕಾಲದ ರಾಜಕೀಯ ವ್ಯಕ್ತಿಗಳು ಡಿಕ್ಲೇರ್ ಮಾಡ್ಕೊಳ್ಬಲ್ಲರ ಯು ಯುರೇನಿಯಂ ಇಂದ ಸ್ಕ್ಯಾಮ್ಗಳು ಟೂ ಜಿ ತ್ರೀ ಜಿಯಿಂದ ಮೊದಲುಗೊಂಡು ಓಲಾಡ್ತಾ ಇವೆ ಎಷ್ಟು ಬರ್ತಾ ಇವೆ ಒಂದು ಹತ್ತು ದೇಶಗಳ ಬಜೆಟ್ ಆಗ್ತಾ ಇತ್ತು ಅಂತ ಅನಿಸುತ್ತದೆ ಅದು ಗಾಂಧೀಜಿಯ ಕಾಂಗ್ರೆಸ್ಸಿನ ಗತಿ ಇವತ್ತು ಆಮೇಲೆ ಅವರು ಹೇಳ್ತಾರೆ ಯಾವನ ಬಡತನದಿಂದ ಭಾರತ ಭಾಗ್ಯವನ್ನು ಕಾಣ್ತು ಅವನಿಗಾಗಿ ಗೋಳಾಡಿ ಕೈಗೂಡಿತಾ ವೇದಿ ಸ್ಪರ್ಶವೇದಿ ಸ್ಪರ್ಶಮುಣಿಗಾಗಿ ಗೋಳಾಡಿ ಸತ್ಯ ಸಂಶೋಧನಾಚಾರ್ಯನನ್ನು ಕೊಂಡಾಡಿ ಸಾಧುಗಳ ಸಾಧುವಾತನಲ್ಲಿ ಸಕಣ ಸಕಲ ಸದ್ಗುಣ ತತ್ವ ಹಾಲಿನಲ್ಲಿ ಜೀವಾಣುವಂತೆ ಸಮ್ಯಕ್ ಚರಿತ್ರ ರಸಾರ್ದ್ರ ವಿರ್ದಾತನಂ ಪ್ರಕೃತಿ ಈತಂಗಡ ಮುನುಜ ಎಂದೆದ್ದು ತೋರಲ್ ಆರ್ತಳೆ ಲೋಕಕ್ಕೆ ಆ ಮಹಾಪುರುಷನಿಗೆ ಗೋಳಾಡಿ ಇನ್ನದುಗು ಭಾರತದ ಕೋಟಿ ಕೋಟಿ ಪ್ರಜೆಗೆ ಈ ಶೋಕಧಾವದಲ್ಲಿ ಕಣ್ಣೀರು ಸುರಿಸಿ ಮುನ್ನೀರೇ ನೀರನ್ನು ನೀಡ ಸಮುದ್ರವೇ ಭಾರತ ಪ್ರಜಾನೀಕಕ್ಕೆ ಕಣ್ಣೀರು ಬತ್ತಿ ಹೋದರೆ ನಿನ್ನ ಉಪ್ಪು ನೀರನ್ನು ಅವರ ಕಣ್ಣಲ್ಲಿ ತುಂಬಿಸು ಅದು ಸಾಕಾಗುತ್ತೆನೋ ಗೊತ್ತಿಲ್ಲ ಈ ಗಾಂಧಿಯ ಸಾವಿಗೆ ಇಷ್ಟು ಕಂಪನಿ ಸಾಲದು ಅಂತನ್ನುವ ಉತ್ಪ್ರೇಕ್ಷೆಯನ್ನು ಅವರು ಮಾಡ್ತಾರೆ ಬಿಕ್ಕುಳಿಸಿ ಮುಂಗಾರ ಗುಡಿಗೆ ಗದ್ಗದ ನೀಡ ಬಿಕ್ಕುಳಿಸಿ ಅಳೋದಕ್ಕೆ ಮುಂಗಾರಿನ ಗುಡಿಗೆ ನೀನು ಗದ್ಗದ ಸ್ವರವನ್ನು ಕೊಡು ಗೋಳಾಡೆ ನಿನ್ನ ರುದ್ರೋಚ್ಛ್ವಾಸವೀಯ ಭೋ ಭೋರ್ಗೆರವ ಜಂಜಾವಾತ ಜಂಜಾ ಮಾರುತವೆ ನೀನು ನಿಟ್ಟುಸಿರಿಗಾಗಿ ನಿನ್ನ ರುದ್ರವಾದ ನಿಶ್ವಾಸವನ್ನು ಕೊಡು ನಾಗೇಂದ್ರ ಕೊಂಡಾಡಲ್ ಈಯ ಇರ್ಛಾಸಿರಂ ನಾಲಿಗೆಯ ಇರ್ಛಾಸಿರಂ ಅನ್ನುವುದು ಕೇಶಿರಾಜನ ಪ್ರಯೋಗ ಇರ್ ಸಾಸಿರಂ ಇರ್ಛಾಸಿರಂ ಅಂತ ಸಂಧಿ ಆಗುತ್ತದೆ ಗೋಳಾಡುವುದಕ್ಕೆ ಕೊಂಡಾಡುವುದಕ್ಕೆ ಎರಡು ಸಾವಿರ ನಾಲಿಗೆಯನ್ನು ಆದಿಶೇಷ ನೀನು ಕೊಡು ಆಲಿಸಾ ನಿಶ್ಚಂದ್ರನ ಬದಂತೆ ಕುಲವರ್ಧನನ್ ಅಕಟ ಕಳಕೊಂಡ ತಾರಾಶ್ರುಮುಖಿ ಭಾರತಾಂಬೆ ಭಾರತಾಂಬೆ ಇದನ್ನು ಕೇಳೋದಕ್ಕೆ ನೀನು ತಾರಕಿಗಳೇ ನಿನ್ನ ಅಶ್ರುಬಿಂದುಗಳಾಗಿರುವ ಆಕಾಶದ ಮುಖದಿಂದ ನೀನು ಸಿದ್ಧಳಾಗು ಅಂತ ಈ ರೀತಿಯಾಗಿ ಉದತ್ತವಾದ ಗಂಭೀರವಾದ ಉನ್ನತ ಮಟ್ಟಕ್ಕೆ ಕಾವ್ಯವನ್ನು ಕೊಂಡೊಯ್ದರೆ ಯಾವುದು ಆಸ್ವಾದ್ಯವಾಗಲ್ಲ ಈ ಎಪಿಕ್ ಡೈಮೆನ್ಷನ್ನನ್ನು ಓದಬೇಕು ಎಪಿಕ್ ಲೈಫ್ ಇದೆ ಅವರಲ್ಲಿ ಅದರಿಂದಾಗಿ ಬಂದಂಥದ್ದು ಇನ್ನು ನಾವು ನೇರವಾಗಿ ಅವರ ಅತ್ಯಂತ ನಿರೀಕ್ಷಿತವಾದ ಗೊಲ್ಗೊಥಾ ಕಾವ್ಯಕ್ಕೆ ಹೋಗೋಣ ಗೊಲ್ಗೊಥಾ ಕಾವ್ಯ ಬೈಬಲಿನ ಕ್ರಿಸ್ತನ ಬದುಕನ್ನು ಆಧರಿಸಿರ್ತಕ್ಕಂಥದ್ದು ಅದನ್ನು ಅವರು ತಮ್ಮ ತಮ್ಮನ ಮಕ್ಕಳಿಗೆ ಅರ್ಪಣೆ ಮಾಡಿದ್ದಾರೆ ಅವರು ತುಂಬ ಹೃದಯಂಗಮವಾದ ದೊಡ್ಡ ವ್ಯಕ್ತಿತ್ವವುಳ್ಳವರು ತಮ್ಮ ಕೃತಿಗಳನ್ನು ಆತ್ಮೀಯರಿಗೆ ಅರ್ಪಣೆ ಮಾಡಿದ್ದಾರೆ ಕನ್ನಡದಲ್ಲಿ ದೊಡ್ಡ ಹೆಸರುಗಳಲ್ಲಿ ನಮ್ಮ ಬೇಂದ್ರೆಯವರು ಅವರಷ್ಟು ಸ್ನೇಹದ ಬಗ್ಗೆ ಸ್ನೇಹಿತರ ಬಗ್ಗೆ ಕವಿತೆ ಬರೆದವರೇ ಇಲ್ಲ ಅವರ ಪ್ರತಿ ಪುಸ್ತಕವನ್ನು ನೋಡಿ ಒಂದೋ ಎರಡೋ ಇದ್ದೇ ಇರುತ್ತದೆ ಅರ್ಪಣೆಯನ್ನು ಅದೇ ರೀತಿಯಲ್ಲಿ ಗೋವಿಂದ ಪೈಗಳು ಹಾಗೆ ಮಾಡ್ತಾರೆ ದೇವರೆಂಬುದೇ ಸತ್ಯ ಸತ್ಯವೆಂಬುದೇ ದೇವರು ರಥ ಕೊಂದೆ ಪಥ ತತ್ವವಿದೆ ಭಾವ್ಯಂ ಇಂಥ ಅಖಖಖಿಲ ಧರ್ಮಗಳು ಏಕದೇವನನ್ ಓವಲೆಂದು ಮಕ್ಕಳಿರ ನೀ ಕಾವ್ಯಂ ಅಂತ ನನ್ನ ತಮ್ಮಂದಿರ ಮುದ್ದು ಮಕ್ಕಳಿಗೆ ಅಂತಂತಾರೆ ಅಂದರೆ ಮಹಾಕವಿಯಾದವನು ಕವಿಯಾಗಬೇಕಾದವನು ಸರ್ವ ದೇವತೆಗಳನ್ನು ಸಮಾನವಾಗಿ ಕಾಣಬೇಕು ಅಂತ ಕ್ಷೇಮೇಂದ್ರ ಕವಿಕಂಠಾಭರಣದಲ್ಲಿ ಹೇಳ್ತಾನೆ ಇವರು ಹಾಗೆ ಪಾಂಡೇಶ್ವರ ಗಣಪತಿರಾಯರು ಚೆಂಗಲವೆ ಅಂತ ಕವನ ಸಂಕಲನದಲ್ಲಿ ಪಂಡಿತ ವಕ್ಕಿ ಅಂತ ಕೊಂಡಾಡಿದ್ರು ಅಂತಂದ್ರಲ್ಲ ಅಲ್ಲಿಯೇ ಅವರು ಕ್ರಿಸ್ತನ ಹುಟ್ಟಿದ ಮುಂಜಾವಿನ ಬಗ್ಗೆ ಕ್ರಿಸ್ತನ ಹುಟ್ಟಿನ ಬಗ್ಗೆ ಒಂದು ಕವಿತೆ ಬರೆದಿದ್ದಾರೆ ಕ್ರಿಸ್ತ ಕೂಡುವೆ ಆನ್ ದ ನೇಟಿವಿಟಿ ಆಫ್ ಕ್ರೈಸ್ಟ್ ಬರ್ತ್ ಅಂತ ಮಿಲ್ಟನ್ ಬರೆದಿದ್ದಾನೆ ಅದ್ಭುತವಾದ ಕವಿತೆ ಆ ರೀತಿಯಲ್ಲಿ ಇವರು ಗಣಪತಿ ರಾಯರು ಬರೆದಿದ್ದಾರೆ ಅದನ್ನು ಗೋವಿಂದ ಪೈಗಳ ಹತ್ತಿರಕ್ಕೆ ತೆಗೆದುಕೊಂಡು ಬಂದು ಓದಿದ್ರಂತೆ ಕ್ರಿಸ್ತನ ಹುಟ್ಟಿನ ಕಾವ್ಯವನ್ನು ಕೇಳಿ ಇವರು ಕ್ರಿಸ್ತನ ಸಾವಿನ ಕಾವ್ಯವನ್ನು ಬರೆದರು ಆದರೆ ಪಾಂಡೇಶ್ವರ ಗಣಪತಿ ರಾಯರ ಕವಿತೆ ಕ್ರಿಸ್ತನ ಹುಟ್ಟಿನ ಕಾವ್ಯವಾದರೂ ಇಷ್ಟು ಪ್ರಸಿದ್ಧವಾಗಲಿಲ್ಲ ಕ್ರಿಸ್ತನ ಸಾವಿನ ಕಾವ್ಯ ಅಜರಾಮರವಾಗಿ ಹೋಗ್ಬಿಡ್ತು ಪೈಗಳು ಬರೆದದ್ದು ಇಂಗ್ಲೀಷಿಗೂ ಅನುವಾದವಾಗಿದೆ ನಾನು ತೆಲುಗು ಸಂಸ್ಕೃತ ಎರಡು ಭಾಷೆಗಳಿಗೂ ಇದನ್ನು ಅನುವಾದ ಮಾಡಿದ್ದೀನಿ ತುಂಬ ಉತ್ಕಟತೆ ತೀವ್ರತೆ ಇರತಕ್ಕಂಥ ಕಾವ್ಯ ಇದನ್ನು ಇವರು ನಮ್ಮ ರಾಜರತ್ನಂ ಅವ್ರು ಹೇಳ್ತಾರೆ ಇದು ರನ್ನನ ಗದಾಯುದ್ಧ ಇದ್ದಂತೆ ಇದು ಪೂರ್ಣವಾಗಿ ಕಾವ್ಯಾಂಗ ವೈಶಾಖಿ ರನ್ನನ ಅಜಿತ ಪುರಾಣ ತಿಲಕ ಇದ್ದಂತೆ ಅಜಿತನಾಥ ಪುರಾಣ ತಿಲಕ ಇದ್ದಂತೆ ಭವ್ಯ ಅಂಗ ಅಂತ ಹೇಳಿಬಿಟ್ಟು ಸುಮಾರು ಮುನ್ನೂರು ಚಿಲ್ಲರೆ ಪಂಕ್ತಿಗಳಿರತಕ್ಕಂಥ ಅದ್ಭುತವಾದ ಖಂಡಕಾವ್ಯ ಮುನ್ನೂರ ಎಪ್ಪತ್ತ ಎಪ್ಪತ್ತೇಳು ಪಂಕ್ತಿಗಳಿರುವಂಥದ್ದು ಅವರೇ ಬರೀತಾರೆ ಈ ಕವಿತೆ ಸಾವಿರದ ಮೂವತ್ತೊಂದನೆಯ ಜುಲಾಯಿ ಒಂದನೆಯ ಒಂದರಿಂದ ತಿಂಗಳ ಹನ್ನೆರಡನೆಯ ತಾರೀಕಿನೊಳಗೆ ರಚಿತವಾಗಿ ಅಂದರೆ ಹನ್ನೆರಡು ದಿವಸದಲ್ಲಿ ರಚಿತವಾಗಿ ಮುಂದೆ ಅದು ಬೇರೆ ಬೇರೆ ಪತ್ರಿಕೆಗಳಲ್ಲೆಲ್ಲ ಪ್ರಕಟವಾಯಿತು ಅಂತ ಇವರು ಮುಖ್ಯವಾಗಿ ಬೈಬಲ್ನ ಹೊಸ ಒಡಂಬಡಿಕೆ ನ್ಯೂ ಟೆಸ್ಟ್ಮೆಂಟಲ್ಲಿ ಬರತಕ್ಕಂಥ ನಾಲ್ಕು ಸುವಾರ್ತೆಗಳನ್ನು ಆಧರಿಸಿರ್ತಕ್ಕಂಥದ್ದು ಯಾವುದನ್ನು ನಾವು ಗಾಸ್ಪಲ್ಸ್ ಆಫ್ ಮ್ಯಾಥ್ಯೂ ಮಾರ್ಕ್ ಲೂಕ್ ಅಂಡ್ ಜಾನ್ ಅಂತ ಕರಿತೀವಿ ಮತ್ತಾಯ ಮಾರ್ಕ ಯೋಹಾನ ಲೂಕ ಅಂತ ಕರೀತಾರಲ್ಲ ಆ ನಾಲ್ಕು ಜನ ಕ್ರಿಸ್ತನ ನೇರ ಶಿಷ್ಯರು ಬರೆದಿರತಕ್ಕಂಥ ಒಂದು ಸುವಾರ್ತೆಗಳ ಆಧಾರದ ಮೇಲೆ ಇನ್ನೂ ಬೇರೆ ಬೇರೆ ವಿವರಗಳನ್ನೆಲ್ಲ ಇಟ್ಟುಕೊಂಡು ಬರೆದಂಥದ್ದು ಪ್ರತಿ ಪಂಕ್ತಿಗೂ ಕೂಡ ಆಧಾರ ಇಲ್ಲಿ ಉಂಟು ಕ್ರಿಸ್ತನ ಸಾವಿನ ದಿನದ ಮುಂಜಾನೆಯಿಂದ ಆರಂಭವಾಗಿ ಆ ಸಂಜೆ ಅದು ರಾತ್ರಿಯ ಹೊತ್ತಿಗೆ ಚಂದ್ರೋದಯ ಆರಂಭವಾಗುವ ಹೊತ್ತಿಗೆ ಮುಗಿಯುತ್ತದೆ ಕಾವ್ಯ ಪ್ರತಿಪಂಕ್ತಿಗೂ ಕೂಡ ರೆಫರೆನ್ಸಸ್ಸನ್ನು ಬೇಕಾದಂತೆ ಕೊಟ್ಟಿದ್ದಾರೆ ಅಡಿ ಟಿಪ್ಪಣಿಗಳೇ ಇದಕ್ಕೆ ಬೇಕಾದಷ್ಟಿರುವಂಥದ್ದು ನಮಗೆ ಗೊತ್ತಾಗುತ್ತೆ ಅವರ ಕಾವ್ಯಗಳಿಗೆಲ್ಲ ಅದು ಅನಿವಾರ್ಯವಾದಂಥ ಅಂಶ ಅದು ನಮಗೆ ಗೊತ್ತೇ ಇರುವಂಥದ್ದು ಆದರೆ ಇವುಗಳಿಗಂತೂ ವೈಶಾಖಿ ಮತ್ತು ಗೊಲ್ಗೊತಾಕಿ ಯಥೇಷ್ಟವಾಗಿರುವಂಥದ್ದನ್ನು ನಾವು ನೋಡ್ತೀವಿ ಇಲ್ಲಿ ಅವರ ವಿದ್ವತ್ತೆಯನ್ನು ಮತ್ತು ಸಮಯೋಚಿತವಾದ ರೀತಿಯಲ್ಲಿ ಆ ಒಂದು ಚಿತ್ರಣವನ್ನು ಕೊಡೋದಕ್ಕೆ ಅವ್ರು ಬಳಸಿಕೊಂಡ ಸಂದರ್ಭಗಳನ್ನು ನೋಡಬಹುದು ವಿದ್ವತ್ತೆ ಇರುವುದು ಒಂದು ದೊಡ್ಡ ಸಂಗತಿಯೇ ನಿಜ ಆದರೆ ಅದನ್ನು ರಸೋಚಿತವಾಗಿ ಬಳಸ್ಕೊಳ್ಳೋದಿದೆಯಲ್ಲ ಅದು ಮತ್ತೂ ಸೊಗಸಾಗಿರುವಂಥದ್ದು ಅಂಥ ಎರಡನ್ನು ನಾವಿಲ್ಲಿ ಕಾಣ್ತೀವಿ ಒಂದು ಮಾತನ್ನು ಹೇಳಬೇಕು ಅಂದರೆ ಕಾವ್ಯಕ್ಕೆ ಯಾವುದು ಹೇತು ಅಂದರೆ ನಮ್ಮ ನಾಗವರ್ಮ ಹೇಳ್ತಾನೆ ಪ್ರತಿಭಾನಂ ಕಾವ್ಯವಿದ್ಯಾ ಪ್ರಚಯ ಪರಿಚಯಂ ವೃದ್ಧ ಸೇವಾನುರಾಗಂ ಸತತಾಭ್ಯಾಸಂ ಪ್ರಯತ್ನಂ ಕವಿತೆಗೆ ನಿಯತಂ ಕಾರಣಂ ಅಂತ ಪ್ರತಿಭಾ ಅಭ್ಯಾಸ ಪ್ರತಿಭಾ ವ್ಯುತ್ಪತ್ತಿ ಅಭ್ಯಾಸ ಮತ್ತು ಹಿರಿಯರ ಶುಶ್ರೂಷೆ ಇವುಗಳೆಲ್ಲ ಬೇಕಾಗುತ್ತದೆ ಅಂತ ಅಷ್ಟು ಇವರಲ್ಲಿ ಕಾಣಿಸುತ್ತದೆ ಪರಿಪಾಕಗೊಂಡು ಬರೆದಿರುವಂಥದ್ದು ಕೋಳಿ ಮೂರನೇ ಬಾರಿ ಕೂಗಿ ಏಸುವ ಕೊಲ್ಲಲಳಿಸಿದ ಯಹುದ್ಯರ ಮನಸ್ಸಾಕ್ಷಿಯೊಳು ಸುಮ್ಮನಾಗೆ ವಸ್ತು ನಿರ್ದೇಶಾತ್ಮಕವಾಗಿ ಕಾವ್ಯ ಮುಂಜಾನೆ ಕೋಳಿ ಕೂಗುತ್ತದೆ ಮೂರು ಬಾರಿ ಕೋಳಿ ಕೂಗೋದು ಅಂತ ಉಶ್ಚ 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 ಅಂತ ಸೂತ್ರವೇ ಉಂಟು ಕೋಳಿ ಕೂಗುವಂಥದ್ದು ಪ್ಲತದಲ್ಲಿ ಹೇಗೆ ಕೂಳು ಕೂಗುತ್ತದೆ ಕೊಕ್ಕೊಕ್ಕೋ ಅಂತ ಕೂಗುವಂಥದ್ದು ಅಂತ ಆ ರೀತಿಯಲ್ಲಿ ಮೂರನೇ ಬಾರಿ ಕೂಗಿ ಯೇಸುವನ್ನು ಕೊಲ್ಲಲೆಳೆಸಿದ ಯಹೂದ್ಯರ ಆ ಯಹೂದ್ಯರ ಕುಲದಲ್ಲಿ ಹುಟ್ಟಿದ ಯೇಸು ಇವನು ನಮ್ಮ ವಿರುದ್ಧವಾಗಿದ್ದಾನೆ ಇವನು ನಮ್ಮ ಯಾವ ಫಂಡಮೆಂಟಲಿಸಮ್ ಅಂತ ಏನು ಕರಿ ಕರೀತಾರೆ ಮತಾಗ್ರಹಕ್ಕೆ ಸೊಪ್ಪಾಗ್ತಾ ಇಲ್ಲ ನಮ್ಮನ್ನು ಬಯಲು ಮಾಡ್ತಾ ಇದ್ದಾನೆ ಅಂತ ಇವರೇ ಹೋಗಿ ರೋಮನರ ಹತ್ತಿರ ತಮ್ಮನ್ನು ಆಳ್ತಾ ಇದ್ದಂಥ ರೋಮನರು ಆಗ ಈ ಹುದ್ದೆರ ಸ್ವಾತಂತ್ರ್ಯ ಹೊರಟೋಗ್ಬಿಟ್ಟಿತ್ತು ಹಾಗಾಗಿ ರೋಮನರ ಆಳ್ವಿಕೆಯಲ್ಲಿ ಜುಡಿಯ ಪ್ರಾಂತ್ಯ ಅಷ್ಟು ಬಂದಿತ್ತು ಈಗಿನ ಇಸ್ರಾಯೇಲ್ ಇನ್ನೂ ಸ್ವಲ್ಪ ದೊಡ್ಡದಾಗಿತ್ತು ಆಗ ಹಾಗಾಗಿ ಅವರ ಬಳಿಗೆ ಹೋಗ್ತಾರೆ ಪಿಲಾತ ಅಂತ ಅವರ ಪ್ರತಿನಿಧಿಯಾಗಿ ಅಲ್ಲಿರ್ತಾರೆ ಸೀಸರ್ನ ಪ್ರತಿನಿಧಿಯಾಗಿ ಅವನನ್ನು ಹೋಗಿ ಅವರು ಕೇಳಿಕೊಂಡಿರ್ತಾರೆ ಅದರಿಂದಾಗಿ ಯಹೂದ್ಯರು ಇವನ ಮೇಲೆ ಪಿತೂರಿ ಮಾಡಿದ್ರಲ್ಲ ಅವರ ಮನಸ್ಸಾಕ್ಷಿ ಹೇಗೆ ಸುಮ್ಮನಾಗುತ್ತದೆಯೋ ಅದನ್ನು ಬಡಿದು ಕೂಡಿಸುವಂತೆ ಕೋಳಿ ಮೂರನೇ ಬಾರಿ ಕೂಗಿ ಸುಮ್ಮನಾಯಿತು ಅಂತ ಎಷ್ಟು ಸೊಗಸಾದ ಒಂದು ಹೋಲಿಕೆಯನ್ನು ಕೊಡ್ತಾರೆ ಕಾಯಫನ್ ಕಾಯಫಾಸ್ ಅಂತ ಅವರ ಮಹಾಯಾಜಕರಲ್ಲಿ ಒಬ್ಬ ಯಹೂದ್ಯರ ಅರ್ಚಕ ವರ್ಗದಲ್ಲಿ ಒಬ್ಬ ಅವನು ನಡೆಸಿದ ಕಟ್ಟ ನೀತಿಗೆ ವಿಚಾರಣೆಯ ಕಟ್ಟ ನೀತಿಗೆ ಹೇಸಿ ಬೆಳಗದ್ರ ಗಿರದ ಇಳಿವೋಗೆ ಅವನು ಕಾಯಫ ತನ್ನ ಮನೆಯಲ್ಲಿಯೇ ಒಂದು ವಿಚಾರಣೆ ಮಾಡಿರ್ತಾನೆ ಆ ವಿಚಾರಣೆ ಪೂರ್ತಿ ಏಕಪಕ್ಷೀಯವಾದದ್ದು ಅದನ್ನು ಕಂಡು ಅಸಹ್ಯಪಟ್ಟುಕೊಂಡು ಚಂದ್ರ ಬಾನಿಂದ ಜಾರಿ ಹೋದನೋ ಎಂಬಂತೆ ಚಂದ್ರ ಅಸ್ತನಾದ ಅಂತ ಜಗದ ಪಾಪದ ಸಾಲವಿಂದು ಹರಿದಪುದೆಂದು ಸಾರೆ ತಂಗಾಳಿ ಸುತ್ತಲೂ ತೀಡೆ ಇವತ್ತು ಜಗತ್ತಿನ ಪಾಪ ಹೋಗುತ್ತದೆ ಅಂತ ತಂಗಾಳಿ ತಂಪಾಗಿ ಎಲ್ಲ ಕಡೆ ಬಿತ್ತರಿಸಿಕೊಂಡು ತೀಡ್ತಾ ಇದೆ ಅಂತ ಕ್ರಿಸ್ತ ತನ್ನ ಸಾವಿನ ಮೂಲಕ ಪ್ರಥಮ ಪಾಪ ಅಂತ ಯಾವುದಿತ್ತು ಆದಿಮ ಪಾಪ ಆ್ಯಡಮ್ ಇವು ಮಾಡಿದ್ದು ಆ ಒಂದು ನಿಷಿದ್ಧ ಜ್ಞಾನಫಲದ ಒಂದು ಆಸ್ವಾದ ಮಾಡಿದ್ದಕ್ಕಾಗಿ ದೇವರು ಕೊಟ್ಟ ಶಿಕ್ಷೆ ದಂಡನೆ ಆಗ ಇವರನ್ನು ಕ್ಷಮಿಸು ನಾನು ಇವರ ಪಾಪವನ್ನು ಹೊರ್ತೀನಿ ನನ್ನ ರಕ್ತವನ್ನು ಚೆಲ್ಲಿ ಇವರ ಪಾಪಕ್ಕೆ ಪ್ರಾಶ್ಚಿತ್ಯ ಮಾಡ್ತೀನಿ ಅಂತ ದೇವಪುತ್ರ ಹೇಳದ ಅಂತ ಬರುತ್ತದೆ ಹಿಂದೆ ಪ್ಯಾರಡೈಸ್ ಲಾಸ್ಟ್ ಬಗ್ಗೆ ಮಾತನಾಡುವಾಗ ಇಲ್ಲಿ ಆ ವಿವರಗಳನ್ನೆಲ್ಲ ಹೇಳಿದ್ದೆ ಹಾಗಾಗಿ ಅದು ಆಗುತ್ತದೆ ಜಗತ್ತಿನ ಪಾಪವೇ ಇಂದು ತೀರಿ ಹೋಗಿಬಿಡುತ್ತದೆ ಅಂತ ತಂಗಾಳಿ ಹರಿಯಿತಂತೆ ದಿವಕಿಂದು ದೇವಕುವರಂ ಮರಳಿ ಬಹನೆಂಬ ಗೆಲವಿಂದ ದೇವದೂತರೆ ಬಾಜಿಸುವರು ಮಂಗಳವಾದ್ಯವೆನಲು ಮುಂಬಕ್ಕಿ ಮೇಳವಂ ಒಳಗಾಡೆ ಇಂದು ದೇವಪುತ್ರ ಬರ್ತಾನೆ ಅಂತ ಮಂಗಳವಾದ್ಯಗಳ ಸ್ವಾಗತಕ್ಕಾಗಿ ಮುಂಬಕ್ಕಿ ಅಂದರೆ ಮುಂಜಾನೆ ಮೊದಲು ಹಾರಿ ಬರುವ ಹಕ್ಕಿಗಳು ನೋಡಿ ಆ ಮೊದಲ ಪಕ್ಷಿಗಳು ಸೂರ್ಯೋದಯಕ್ಕೆ ಮುಂಚೆ ಉಲಿಯುತ್ತವೆ ಕೆಲವು ಪಕ್ಷಿಗಳು ಆಮೇಲೆ ಹೂಗಳಲ್ಲಿಯೂ ಹಾಗೆ ಕೆಲವು ಸೂರ್ಯೋದಯಕ್ಕೆ ಮುನ್ನವೇ ಅರಳತ್ವೆ ಕೆಲವು ಸೂರ್ಯ ಬರ್ತಾ ಇದ್ದಂತೆ ಅರಳತ್ವೆ ಕೆಲವು ಸೂರ್ಯ ಮುಳುಗ್ತಾ ಇದ್ದಂತೆ ಅರಳತ್ವೆ ಸಂಜೆ ಮಲ್ಲಿಗೆ ಪಾರಿಜಾತ ರಾತ್ರಿ ರಾಣಿ ಕಮಲ ಈ ಥರ ಬೇರೆ ಬೇರೆ ಹೊತ್ತಲ್ಲಿ ಸೂರ್ಯ ಕಾಂತಿ ಸೂರ್ಯನಿಗೆ ಅಭಿಮುಖವಾಗಿರುವಂಥವು ಒಂದೊಂದು ಹೂಗಳನ್ನ ಅರಳುವ ಮತ್ತು ಮುಗಿಯುವ ಬಗೆ ಒಂದು ಪರ ಒಂದು ಬಗೆಯಲ್ಲಿ ಒಂದು ರೀತಿಯಲ್ಲಿರುತ್ತದೆ ಹಾಗೆ ಪಕ್ಷಿಗಳು ಕೂಡ ಮುಂಜಾನೆ ಕೂಗುವ ಪಕ್ಷಿಗಳು ಬೇರೆ ಬೇರೆ ಸಾಯಂಕಾಲ ಕೂ ಕೂಗುವಂಥ ಪಕ್ಷಿಗಳು ಬೇರೆ ಹೀಗೆ ಬೇರೆ ಬೇರೆ ಇರುತ್ತವೆ ಅದನ್ನೆಲ್ಲ ಇವರು ಬಲ್ಲವರು ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಮುಂಬಕ್ಕಿಗಳ ಮೇಳ ಮಮ್ಮೊಳಗಾಡೆ ಇಂದಿನಿ ದುರ್ದಿನವ ಮೂಡಿಸುವೆನೆಂತೆಂಬ ಚಿಂತೆ ದಿನನಂದು ಮುಗಿಲ ಮುಸುಕಂ ತೊಟ್ಟು ಮಗಮರಸೆ ಅಯ್ಯೋ ಇವತ್ತಿನ ದಿವಸವನ್ನು ಮಾಡಬೇಕಲ್ಲ ಅಂತ ಮೋಡದ ಮುಸುಕನ್ನು ಹಾಕ್ಕೊಂಡು ಸೂರ್ಯ ಬರ್ತಾ ಇದ್ದಾನಂತೆ ಅವನು ಬರದೇ ಇರೋಕ್ಕಾಗೋಲ್ಲ ಜೊತೆಗೆ ಅವನು ಸೂರ್ಯವಂಶದವನು ಕ್ರಿಸ್ತ ಅಂತ ಪ್ರಸಿದ್ಧಿ ಮತ್ತು ಸನ್ ಮೆಟಫಾರ್ ಸೂರ್ಯನ ಒಂದು ಪ್ರತೀಕ ಕ್ರಿಸ್ತನಲ್ಲಿ ಉಂಟು ಕ್ರಿಸ್ತಾನು ವ್ಯಕ್ತಿ ಇದ್ದನೋ ಇಲ್ಲವೋ ಅನ್ನೋದೇ ಒಂದು ಚರ್ಚಾಸ್ಪದವಾದ ಸಂಗತಿ ಅದು ಕೇವಲ ಸೂರ್ಯನ ಆ ಒಂದು ವಿಶ್ವದ ವೃತ್ತದ ಆಚೆ ಈಚೆಗೆ ಹೋಗುವಂಥದ್ದನ್ನೇ ಕ್ರಿಸ್ತನ ಉದಯಾಸ್ತಗಳನ್ನು ಕ್ರಿಸ್ತನ ಹುಟ್ಟು ಸಾವುಗಳನ್ನು ಸಂಕೇತ ಮಾಡುವುದು ಅಂತ ಕೂಡ ಹೇಳ್ತಾರೆ ಇರಲಿ ಒಟ್ಟಿನಲ್ಲಿ ಸೂರ್ಯ ಸಂಕೋಚ ಪಟ್ಟುಕೊಂಡು ಬರ್ತಾ ಇದ್ದಾನೆ ನೇಸರಂ ಸೆರೆ ಬಿಗಿದು ರಾತ್ರಿಗೊಪ್ಪಿಸುವ ಮೋಡದ ಗಡಣದಂತೆ ಕೈಸೆರೆ ಬಿಡಿದ ಯೇಸುವಂ ಕೈಸರನ ಪ್ರತಿನಿಧಿ ಪಿಲಾತನ್ ಅರಮನೆಗೆ ಒಯ್ದು ತಾವಿನ್ನು ಪಸ್ಕ ಹಬ್ಬವನ್ನು ರೋಮಕನ ಮನೆ ಹೋಗಲು ಮಡಿಗೆಡುವ ಹೊರಗೆ ರಾಜಾಂಗಣದೊಳ ಯಹುದ್ಯರು ತಳವಿ ರಾಜಭಟರಿಂ ತಮ್ಮ ಮನವಿಯಂ ದೊರೆಗರುಹೆ ಇತ್ತ ಹಗಲನ್ನು ಮೋಡ ಸೆರೆ ಹಿಡಿದು ರಾತ್ರಿಗೆ ಒಪ್ಪಿಸುವ ಹಾಗೆ ಕ್ರಿಸ್ತನನ್ನು ಸೆರೆ ಹಿಡಿದು ಈ ಯಹೂದ್ಯರ ಯಾಜಕ ಗಣ ರೋಮನ್ ಪ್ರತಿನಿಧಿಯಾದಂಥ ಪಿಲಾತನ ಅರಮನೆಯ ಪಟಾಂಗಣಕ್ಕೆ ಬಂದಿದ್ದಾರೆ ಆ ಪಟಸಾಲೆಗೆ ಬಂದಾಗ ಒಳಗಡೆಗೆ ಬಂದರೆ ಇವನು ರೋಮಿಯ ನಮ್ಮ ಮೈಲಿಗೆ ಆಗ್ಬಿಡ್ತೀವಿ ನಮಗೆ ನಮಗೆ ಮಡಿ ಕೆಡುತ್ತದೆ ಅಂತ ಕೇಂದ್ರ ಪ್ಯಾಸೋವರ್ ಅಥವಾ ಅಂತ ಅಂತನ್ನುವಂಥ ಒಂದು ಹಬ್ಬ ಆ ಹಬ್ಬದ ಅವಧಿಯಲ್ಲಿ ಹೀಗೆಲ್ಲ ಮೈಲಿಗೆ ಆಗಬಾರ್ದು ಅಂತ ಆ ಯಾಜಕರು ಹೊರಗಿದ್ದರು ಎಲ್ಲ ಕಾಲದಲ್ಲೂ ಮಡಿಯೋರು ಮಡಿಯೋರೇನೆ ಇಂಥ ಮೊಡಗಂಡಿ ಮನದಿ ನಿಪ್ಪುನ ಕಡೆಗೆ ವಂಶಂ ಅಂತ ತೆಲುಗಿನಲ್ಲಿ ಹೇಳ್ತಾರೆ ಬೆಂಕಿ ತೊಳೆಯೋ ವಂಶ ನಮ್ಮದು ಅಂತ ಬೆಂಕಿ ತೊಳೆದ್ರೆ ಕಡೆಗೆ ಮುಳಿಯೋದೇನೋ ಆ ಥರ ಗಬ್ಬಥಕ್ಕೆ ಬಂದ ನ್ಯಾಯಾಧಿಕಾರಿಯ ಮುಂದೆ ಗಬ್ಬಥ ಅಂತನ್ನುವುದು ಹಿಬ್ರೂ ಭಾಷೆನಲ್ಲಿ ವಿಚಾರಣೆಯ ವೇದಿಕೆಗೆ ಹೆಸರು ಆ ಶಬ್ದವನ್ನು ಅವರು ಬಳಸ್ಕೋತಾರೆ ಅಲ್ಲಿಗೆ ಬಂದು ನಿಲ್ತಾನೆ ಯೇಸುವನ್ನು ನಿಲ್ಲಿಸ್ತಾರೆ ಸೆರೆ ಹಿಡಿದು ತಗೊಂಡು ಬಂದಿದ್ದಾರೆ ಮುಂಜಾನೆ ಈಗ ಒಳಗಿಂದ ಪೈಲಾತ್ ಬರ್ತಾನೆ ಏಸುವ ನಿಲ್ಲಿಸಲಿದು ಜ್ಞಾನವೃಕ್ಷದ ಬಳಿಯ ಬೆಂಟಣಿಸಿ ಕುಳಿತದರ ಫಲವ ಮೆಲಲಾರದ ಮಲಲಾರದದನ್ನು ಕಜಗಳು ವೀಕ್ಷಿಸುವ ಹಳೆಯ ಹಾವೆನೆ ಹೊನ್ನ ಗದ್ದುಗೆಯ ನೇರಿ ಕುಳಿತಲ್ಲಿ ತನ್ನೆದುರಲ್ಲಿ ನಿಂದ ಯೇಸುವ ನಿಟ್ಟಿಸಿದ ನಾ ಪಿಲಾತಂ ಬೈಬಲ್ನ ವೋಲ್ಟೆಸ್ಟ್ ಮೆಂಟ್ ಹಳೆಯ ಒಡಂಬಡಿಕೆಯ ಆದಿಕಾಂಡ ಅಂದರೆ ಯಾವುದನ್ನು ನಾವು ಜನಿಸಿಸ್ ಅಂತ ಕರಿತೀವಿ ಆ ಭಾಗದಲ್ಲಿ ಬರುವ ಒಂದು ಸಂದರ್ಭವನ್ನು ಜ್ಞಾನ ವೃಕ್ಷಕ್ಕೆ ಫಲ ಬಿಟ್ಟಿದೆ ಅದನ್ನು ತಾನು ತಿನ್ನಲಾಗದೆ ಆ್ಯಡಮ್ ಈವರೆಗೆ ತಿನ್ನಿಸಿ ಪರಮಾತ್ಮನ ವಿರುದ್ಧ ವಿದ್ರೋಹ ಮಾಡಿಸಬೇಕು ಅಂತ ಸೇಟನ್ ಹಾವಿನ ರೂಪದಲ್ಲಿ ಬಂದಿದ್ದನಲ್ಲ ಅವನು ಹಾವಾಗಿ ಹಕ್ಕಿಯಾಗಿ ಕಡೆಗೆ ಹಾತೆಯಾಗಿ ಮಾರ್ಪಟ್ಟ ಅಂತೆಲ್ಲ ಗೊತ್ತಾಗುತ್ತದೆ ಅಷ್ಟು ಕ್ಷುದ್ರನಾಗಿಬಿಟ್ಟ ಅಂತ ಆ ಹಾವು ಅಕ್ಕಜದಳು ಅಸೂಯೆಯಿಂದ ಆಶ್ಚರ್ಯದಿಂದ ಅದನ್ನು ನೋಡ್ತಾ ಇದೆ ಆ ರೀತಿ ಸಿಂಹಾಸನದಲ್ಲಿ ಕೂಳಿತ ಪಿಲಾತ ಜ್ಞಾನ ವೃಕ್ಷದ ಫಲದಂತಿರುವ ಕ್ರಿಸ್ತನನ್ನು ನೋಡಿದ ಅಂತ ಇಲ್ಲಿ ಇಡೀ ಹೋಲಿಕೆಗಳು ಬಿಬ್ಲಿಕಲ್ ಇಮೇಜ್ರಿ ಎಲ್ಲ ಬೈಬಲ್ಲಿನ ಹೋಲಿಕೆಗಳನ್ನು ಕೊಡ್ತಾರೆ ಎಡ್ವಿನ್ ನರೋನಾ ಅಂತ ಒಬ್ಬ ವಿದ್ವಾಂಸರು ಈ ಒಂದು ಗೊಲ್ಗೊತಾದ ಬಗ್ಗೆ ಕ್ರೈಸ್ತ ಮತದ ದೃಷ್ಟಿಯಿಂದ ಕ್ರೈಸ್ತ ಸಾಹಿತ್ಯದ ದೃಷ್ಟಿಯಿಂದ ಅಧ್ಯಯನ ಮಾಡಿ ಒಂದು ಒಳ್ಳೆಯ ಲೇಖನವನ್ನು ಬರೆದಿದ್ದಾರೆ ಇಲ್ಲಿ ಸ್ವಾತಂತ್ರ್ಯ ವಹಿಸಿ ಕೆಲವು ಬೈಬಲ್ನ ಆಚೆ ಈಚೆಗಿರುವ ಸಂಗತಿಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅದು ಹೇಗೆ ತೆಗೆದುಕೊಂಡು ಬಂದಿದ್ದಾರೆ ಅದು ಹೇಗೆ ರಸಪೋಷಣೆ ಮಾಡಿದೆ ಇತ್ಯಾದಿ ವಿವರಗಳನ್ನು ಅವರು ಎಡ್ವಿನ್ ನರೋನಾ ಅವರು ಕೊಡ್ತಾರೆ ಆಗ ಇವರು ಹೇಳ್ತಾರೆ ಕವಿ ಈಗ ಆರಂಭ ಮಾಡ್ತಾರೆ ಏನರಿವನ ರಜೋ ರಜೋ ಮತಿ ರೋಮಕಂ ತನ್ನ ಮುಂದಿರುವ ಸತ್ವಮೂರ್ತಿಯ ಸತ್ವವನ್ನು ಇವನು ಹೇಗೆ ಗೊತ್ತಾಗುತ್ತದೆ ಕ್ರಿಸ್ತನ ಸತ್ವ ಸತ್ಯವಿಗ್ರಹನ ಸತ್ಯವನ್ನು ನಿತ್ಯ ಸುಂದರನಾತ್ಮ ಸೌಂದರ್ಯವನು ಇದು ಹೇಗೆ ಗೊತ್ತಾಗುತ್ತದೆ ಗೊತ್ತಾಗುವಂಥದ್ದಲ್ಲ ಹದ್ದಿಗೆ ಯಾರು ಚೆನ್ನಾಗಿದ್ದಾರೆ ರಕ್ತ ಮಾಂಸ ಎಲ್ಲಿ ತುಂಬಿಕೊಂಡಿದೆ ಅಲ್ಲಿ ಚೆನ್ನಾಗಿದೆ ಅಂತ ಅನ್ನಿಸ್ತದೆ ಅಷ್ಟೇ ಬಡವನೀತನ್ ಇವನ್ ಏತಕ್ಕೆ ತನ್ನ ಹುಟ್ಟು ಬಡಗಿಯ ಕೆಲಸವಂ ಬಿಟ್ಟು ಹೊಸ ಧರ್ಮವಂ ಸಾರ್ವನೆಂದಿಂತ ಕಿಂಚನನಾಗಿ ದಿನಕ್ಕೊಂದು ಕೂಳಿಲ್ಲದೆ ಇಂತು ಕೃಶವಾಗಿರುವನೆಂದು ಕನಿಕರಿಪನಲ್ಲದೆ ಇವನು ಬಡವ ಬಡಗಿ ಕೆಲಸ ಮಾಡಿಕೊಂಡಿರದೆ ಕೆಲಸ ಇಲ್ಲದ ಬಡಗಿ ಗೊತ್ತಿದೆಯಲ್ವ ಗಾದೆ ಯಾಕೆ ಹೀಗೆ ಮಾಡ್ತಾನೆ ಅಂತ ಅಂದುಕೊಂಡಿರ್ತಾನೆ ಯಾಕಿಷ್ಟು ಕೃಷನಾದ ನಲವತ್ತು ದಿವಸಗಳ ಕಾಲ ಉಪವಾಸ ಮಾಡಿದಂತೆ ಯಾತಕ್ಕೆ ಮಾಡ್ತಾ ಇದ್ದಾನೆ ಅಂತ ಕನಿಕರಿಪನಲ್ಲದೆ ದೇವಸುತನಿಂದನ್ಯ ಮೇಣನ್ಯ ಶ್ರೀಮಂತನಿಲ್ಲ ದೇವಸುತನಿಂದ ಮೇಣನ್ಯ ಶ್ರೀಮಂತನಿಲ್ಲ ಬದುಕಿರುವಂತೆ ದೇವರಲ್ಲಿ ಸಾಯುಜ್ಯ ಒಡೆಯೇ ಪಾತಕಿ ಮನವನೇರ್ಪಡಿಸೇ ಧ್ಯಾನೋಪವಾಸವಲ್ಲದೆ ಬೇರೆ ಪಥವಿಲ್ಲವೆಂದು ಲೋಕಕ್ಕೆ ಸಾರಲ್ ಅದನ್ನೇ ತಾನು ಆಚರಿಸಿ ಬಡವಾದ ನೀವನೆಂದರಿಯನ್ ಅರಿವನೆಂತು ರೋಮಕಂ ಪರಮಾತ್ಮನನ್ನು ಸೇರೋದಕ್ಕೆ ಧ್ಯಾನ ಉಪವಾಸಾದಿಗಳನ್ನು ಬಿಟ್ಟರೆ ಬೇರೆ ದಾರಿಯಿಲ್ಲ ಮತ್ತು ಪಾಪಿಗಳನ್ನು ದೀನ ದಲಿತರನ್ನು ಕಣಿಕರಿಸಬೇಕು ಅಂತನ್ನುವುದು ಇವನ ಮಾರ್ಗವಾಗಿದೆ ಭಗವಂತನೊಡಗೆ ಸದೇಹ ಸಾಯುಜ್ಯ ಪಡೆಯುವಂಥವನು ಇವನಲ್ಲದೆ ಯಾರೂ ಇಲ್ಲ ಅನ್ನೋದನ್ನು ತೋರ್ಪಡಿಸುವಂತೆ ಇವನು ಕೃಷನಾಗಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗುತ್ತದೆ ಮನೆಮಾರು ಮಾಡಿ ನೆಮ್ಮದಿಯಾಗಿ ಬಾಳದಿಂತು ಅಲವನೇತಕೆ ಬೆಸದರೊಡನೆ ಹರಿಯವನೇಕೆ ಮರಳಿನುಂಟೆಯೋಲಿಂತು ದುಂದುಗೆಡಿಸುವನೆಂದು ಮನದಿ ಹೀಗಳವನಲ್ಲದೆ ಇನ್ನು ಇವನು ಯಾತಕ್ಕೆ ಸುಮ್ಮನೆ ಬೈಬಲಲ್ಲಿ ಬರ್ತಲ್ಲ ಕಷ್ಟಪಟ್ಟವರೇ ಹೊರೆ ಹೊತ್ತವರೇ ನೀವು ಬನ್ನಿ ನನ್ನ ಹತ್ತಿರಕ್ಕೆ ಅಂತ ಹೇಳ್ತಾನೆ ಎಲ್ಲ ಬರ್ಡನ್ಸನ್ನು ಯಾರು ಕ್ಯಾರಿ ಮಾಡ್ತಾರೆ ನೀವು ಬನ್ನಿ ಅಂತಂತಾನೆ ಈ ರೀತಿಯಾಗಿ ಬಡವರ ಜೊತೆಗೆ ಇವನು ಬಡವನಾಗಿದ್ದಾನೆ ಯೌವ್ವನದಲ್ಲಿದ್ದಾನೆ ಅವನಿಗೆ ಮೂವತ್ತ್ಮೂರು ವರ್ಷ ಅಷ್ಟೇ ಮೂವತ್ತರಿಂದ ಮೂವತ್ತ್ಮೂರು ವರ್ಷದ ಆ ಮೂರು ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲ ಅವನು ಮಾಡಿದ್ದಾನೆ ಯಾಕೆ ಯೌವ್ವನವನ್ನು ಹಾಳು ಮಾಡಿಕೊಳ್ತಾ ಇದ್ದಾನೆ ಅಂತ ಅಂದುಕೊಳ್ತಾನೆ ಮರಳುಗಾಡಿನ ಒಂಟೆ ಹಾಗೆ ತಿರುಬೋಕಿಯಾಗಿ ಹಾಕಿದ್ದಾನೆ ಅಂತಂದುಕೊತಾ ಇದ್ದಾನೆ ಹಾಗಲ್ಲದೆ ಲೋಕವಿವನ ಮನೆ ಲೋಕರ ಉದ್ಧಾರಣವೇ ಮನೆವಾರ್ತೆ ಪಾಪದಿಂ ಪಾಪಿಗಳನ್ನು ಎತ್ತೆ ಬಾಳ್ವೆಯ ತೆತ್ತ ಬೆಸದರ್ ಈತನ ಬಳಗವು ಇಳೆಯ ಹೇರಿದ ಭಾರವ ಹೊರುವ ಸಂಕಷ್ಟಗಳ ಮರುವ ದಾಂಟಿಸಿ ಪಾರಗಾಣಿಸುವ ಒಂಟೆ ಇವನೆಂದು ಆ ಪಿಲಾತನ ಕಟರಿವನೇ ಎಲ್ಲರನ್ನ ಸಂಕಷ್ಟದ ಮರುಭೂಮಿಯಿಂದ ದಾಟಿಸುವ ಒಂಟೆ ಅದನ್ನು ಒಂಟಿಸಿಕೊಂಡಂಥವನು ಅಂತ ಅರ್ಥ ಮಾಡಿಕೊಳ್ಳಲ್ವಲ್ಲ ಇದು ಯಹೂದ್ಯರುಳಿರುವ ದೇಸಿ ಪರದೇಸಿಯ ತನುಮನಧನಗಳ ಸೂರ್ಯಗೊಂಡ ಕಟೊಂದು ಕಣ್ಣ ಕೂಟಕ್ಕೆ ದೊರೆಯದಾಕೆ ತನ್ನ ನೆನೆತೆನಿತು ಹೊನ್ನಂಬುಗಳಿಗೆ ಗುರಿವಡದಾಕೆ ರೋಮಿಯ ಸಾಮ್ರಾಜ್ಯನ್ನು ಅವಳ ರೋಮಿಯ ಸಾಮ್ರಾಜ್ಯನ್ ಇವಳನ್ ಅರಿವೊಡನೆ ತನ್ನ ಅರ್ಧಾಂಗಿ ಮಾಡಿಕೊಳ್ಳುವಾಕೆ ಯೂದಾಯದ ಹೆಲೇನಳೆನೆ ಕ್ಲಿಯೋಪಾತ್ರಳೆನೆ ಮದನ ನೆಸದಿಹ ಜಗನ್ಮೋಹನಾಸ್ತ್ರಮೆನೆ ಪ್ರತ್ಯಕ್ಷರತಿಯನೆ ಜಸಂಬೆತ್ತ ಮುಗ್ಧರದ ಮರಿಯಳ್ ಈ ಯೇಸುವಿಗೆ ಮನಸೋತು ತನ್ನದೆಲ್ಲವ ಬೆಟ್ಟು ಬಡತನವ ನುಟ್ಟಿವಳ ಉಟ್ಟು ಇವನ ಬೆಂಬಳಿಯ ತೊತ್ತಾಗಲ್ ಅವಭಾಗ್ಯವಿದೆಂದು ತುಟಿಗಚ್ಚಿ ನಿಟ್ಟುಸರ ಬಿಟ್ಟನಲ್ಲದೆ ಮುಗ್ಧಲದ ಮೇರಿ ಅವಳ ಬಗೆಗೆ ಬೈಬಲ್ನಲ್ಲಿ ಬರುವಂಥ ಕಥೆ ಅವಳು ವೇಶ್ಯಾವೃತ್ತಿಯಲ್ಲಿದ್ದಳು ಅವಳಿಗೆ ಕೊಲ್ಲಬೇಕು ಅಂದಾಗ ಕ್ರಿಸ್ತ ಕಾಪಾಡಿದ್ದ ಯಾರು ಪಾಪ ಮಾಡಿಲ್ವೋ ಅವರು ಕಲ್ಲೆ ಸೇರಿ ಮೊದಲು ಅಂತ ಹೇಳಿದ್ದ ಅಂತ ಅದರ ಬಗ್ಗೆಯೇ ಪ್ರತ್ಯಾಖ್ಯಾನಗಳು ಉಂಟು ಇಲ್ಲ ಅವಳು ಕ್ರಿಸ್ತನ ಪತ್ನಿಯೇ ಆಗಿದ್ದವಳು ಅವಳನ್ನು ವೇಷ್ಯ ಮಟ್ಟದಲ್ಲಿ ಈ ಮಡಿವಂತರು ಚಿತ್ರಿಸಿದ್ದು ಕ್ರಿಸ್ತ ಬ್ರಹ್ಮಚಾರಿಯಾಗಿರಬೇಕು ಅವನ ಅವಿವಾಹಿತನಾಗಿರಬೇಕು ಅನ್ನೋ ಜಿದ್ದಿಗೆ ಬಂದು ಅಂತೆಲ್ಲ ಕಥೆಗಳು ಉಂಟು ಅದು ಏನೇ ಇರಲಿ ಇವಳೆಷ್ಟು ಸುಂದರಿ ಅಂತಂದರೆ ಯಹೂದ್ಯರ ದೇಶ ಪರದೇಶಿಗಳ ತನುಮನ ಧನಗಳನ್ನು ಸೂರೆಗೊಂಡವಳು ಯಾರ ಕಣ್ಣ ಕೂಟಕ್ಕೂ ಸಿಕ್ಕದೇ ಇದ್ದಂಥವಳು ರೋಮಿಯ ಸಾಮ್ರಾಜ್ಯ ಲಕ್ಷ್ಮಿಯನ್ನು ಎದೆಯೊಳಗಿಟ್ಟುಕೊಂಡಂತಹ ಆ ಕಾಲದಲ್ಲಿ ಇದ್ದಂಥ ಟಿಬೇರಿಯಸ್ ಸೀಸರ್ ಅಂತ ಯಾರಿದ್ದ ಅವನಿಗೆ ಇವಳ ಬಗ್ಗೆ ಗೊತ್ತಾಗಿದ್ದರೆ ಖಂಡಿತ ಅರ್ಧಾಂಗಿಯಾಗಿ ಮಾಡಿಕೊಳ್ತಾ ಇದ್ದ ಅಂಥವಳು ಗ್ರೀಕರ ಎಲೆನ್ ಅಂತ ಹೇಳಬೇಕು ಇಲ್ಲ ಈಜಿಪ್ಟನ್ ಐಗುಪ್ತರದವರ ಈಜಿಪ್ಷಿಯನ್ನರ ಕ್ಲಿಯೋ ಪಾತ್ರಳೆನ್ನಬೇಕು ಅನ್ನುವಂತೆ ಮನ್ಮಥನ ಜಗನ್ಮೋಹನ ಮೂರ್ತಿ ಆ ರೀತಿಯಾಗಿರುವವಳು ಇವಳು ಇವನ ಹಿಂದೆ ಹುಚ್ಚಿಯಂತೆ ಅಲೆದು ಸೇವೆ ಮಾಡಬೇಕು ಅಂತ ಬರ್ತಿದ್ದಾಳೆ ಒಂದು ಸಭೆಯಲ್ಲಿ ಅವಳು ಕ್ರಿಸ್ತನ ಕಾಲಿಗೆ ಸುಗಂಧದ ಎಣ್ಣೆಯನ್ನು ಹಾಕಿ ತನ್ನ ಸೋರ್ಮುಡಿಯನ್ನೇ ಅದರ ಮೇಲೆ ಸುರಿದು ಒರೆಸಿದ್ದಳಂತೆ ಇಷ್ಟ ಭಕ್ತಿ ಇದ್ದಂಥವಳು ಇವಳನ್ನು ಇವನು ಯಾತಕ್ಕೆ ಉಪೇಕ್ಷೆ ಮಾಡ್ದ ಅಂತ ಅಂದುಕೊಳ್ತಾನಲ್ಲದೆ ಸುಖದ ಮಿಗಿಮಿಗಿಲಿನಿಂದ ಆಕೆ ಬೆಂದು ಮನನೊಂದು ಭುಗಿಭುಗಿಲ್ವ ಕಾವರಕ್ಕೆ ಡಾವರೆಸಿನ್ನು ಮರುಭೂಮಿಯ ಹಕ್ಕಿ ಒಲು ನೀರಡಿಸಿ ಬಂದಿವನ ತನ್ನುಡಿಯಲ್ಲಿ ತಣ್ಣುಡಿಯನ್ ಇಂಟುತಿ ನಿತ್ಯ ಜೀವನದ ಬುಗ್ಗೆಯ ಬುಡದಿ ಗುಣಕೆ ನಲ್ಲನ ಪ್ರೇಮ ಧರ್ಮದಾಸ್ಯವನಂತೂ ತಂಗಿರುವಳ್ ಆ ಮರಿಯಳ್ ಈ ಪ್ರೇಮ ಪವಿತ್ರ ಪವಿತ್ರ ಪ್ರೇಮವಲ್ಲರಿಯ ಪಿಕವೆಂದು ಬಲ್ಲ ನೆಪಿಲಾತಂ ಆದರೆ ಅವಳಿಗೆ ಈ ಬದುಕು ಈ ಕಾಮ ಈ ಲೌಲ್ಯ ಸಾಕಾಗಿತ್ತು ನೆಮ್ಮದಿ ಬೇಕು ಶಾಂತಿ ಬೇಕು ಅಂತ ಮನಸ್ಸಿನ ದಾವರವನ್ನು ಬೇಗೆಯನ್ನು ಇಳಿಸಿಕೊಳ್ಳೋದಕ್ಕೆ ದಾವರಿಸಿ ಬಾಯಾರಿಕೆಗೊಂಡು ಇವನ ಬಳಿಗೆ ಹಕ್ಕಿಯಂತೆ ಬಂದಿದ್ದಾಳೆ ಇವನ ಪವಿತ್ರ ಪ್ರೇಮವಲ್ಲರಿಯಲ್ಲಿ ಇರುವಂತಹ ಪ್ರೇಮ ಅನ್ನುವ ಬಳ್ಳಿಯೊಳಗೆ ಇರುವಂತಹ ಗಿಳಿಯಂತ ಅವನಿಗೆ ಗೊತ್ತಾಗುತ್ತದೆಯಾ ಅಂತ ಕೇಳ್ತಾ ಇದ್ದಾನೆ ಅಂದರೆ ಇಷ್ಟು ಜನ ಸಾಮಾನ್ಯರು ಅಸಾಮಾನ್ಯರು ಕ್ರಿಸ್ತನ ವ್ಯಕ್ತಿತ್ವವನ್ನು ಕಂಡು ಉಪದೇಶವನ್ನು ಕಂಡು ಆಚರಣೆಯನ್ನು ಕಂಡು ಬೆರಗಾಗಿ ಮರುಳಾಗಿ ಸಂತೋಷಪಟ್ಟು ಆರ್ಥತೆಯಿಂದ ಬಂದರು ಅನ್ನೋದನ್ನು ಕವಿ ತಿಳಿಸ್ತಾರೆ ಇಷ್ಟಾದ ಮೇಲೆ ನೋಡಿ ಮತ್ತೊಂದು ಖಂಡ ಸಾಕೆನ್ನ ಮನಸ್ಸೆ ನಮಗೇನು ಆತ್ಮತೃಪ್ತನ ಶುಷ್ಕ ಹೃದಯನ ಬಗೆಯ ಗೊಡವೆ ಅವನಿಗೆ ತನ್ನದೇ ದೊಡ್ಡದು ಅಂತಿದೆ ಪಿಲಾತನಿಗೆ ಶುಷ್ಕ ಹೃದಯ ಅವನ ಗೊಡವೆ ಯಾಕೆ ನೀನೆಮ ನೋಡ ಈಗ ನೀನಿತ್ತ ಕಡೆ ತಿರುಗೋ ಅತ್ತ ಕಡೆ ಕೈಸರ್ನ ಪ್ರತಿನಿಧಿಯ ಕಡೆಗೆ ತಿರುಗಿದ್ದಲ್ಲ ಇತ್ತ ಕಡೆ ವಿಚಾರಣೆಯ ಅಪರಾಧಿ ಸ್ಥಾನದಲ್ಲಿರುವಂತಹ ಕ್ರಿಸ್ತನ ಕಡೆಗೆ ನೋಡು ಲೋಕ ದುರುಪಾಪವಂ ಹೊತ್ತ ಕುರಿಮರಿಯಂತೆ ಗಿಡುಗುಗಳ ನಡುವೆ ತೊಡಲಿದ ಕಪೋತಕದಂತೆ ನಿಂತಿರುವ ಮನುಜಸುತನ ಜಗದ್ರಕ್ಷಕನ ಮತ್ತೆ ಬೈಬಲ್ಲಿನ ಹೋಲಿಕೆಗಳು ಜಗತ್ತಿನ ಪಾಪವನ್ನು ಹೊತ್ತ ಕುರಿಮರಿ ಅಂತ ಜಗತ್ತಿನ ಕುರಿಜನರನ್ನು ಉದ್ಧಾರ ಮಾಡೋದಕ್ಕೆ ಬಂದ ಕುರುಬ ಗುಡ್ ಶೆಪರ್ಡ್ ಅಂತ ಹೇಳ್ತಾರೆ ಗಿಡುಗುಗಳ ಮಧ್ಯೆ ಇರುವ ಪಾರಿವಾಳ ದ ಸ್ವೀಟ್ ಡೌ ಅಂತ ಕರೀತಾರೆ ಅವನನ್ನು ಹೀಗಿರುವ ಮನುಜ ಸುತನಾದ ಜಗದ್ರಕ್ಷಕನನ್ನು ನೋಡು ನರತನುವ ನಂತು ಮೂವತ್ತೆರಡೇ ವಯಸ್ಸಂತೆ ಮೂವತ್ತೆರಡು ವರ್ಷ ಆಗಿದ್ದು ಮೂವತ್ತ್ಮೂರನೇ ವಯಸ್ಸು ಎರಡು ಸಾವಿರ ಕೈಯ ಕಾಲದ ನಳಸದ ಚೆಲುವ ಕ್ರಿಸ್ತ ಹುಟ್ಟಿ ಎರಡು ಸಾವಿರದ ವರ್ಷ ಆಯಿತು ಅಂತ ಸಾಮಾನ್ಯ ಒಂದು ಲೆಕ್ಕ ಕ್ರಿಸ್ತ ಶಕೆಯಲ್ಲಿ ನಾವಿರುವುದರಿಂದ ಒಂದೊಂದು ವರ್ಷವೂ ಕಾಲಪುರುಷನ ಒಂದೊಂದು ಕೈ ಎರಡು ಸಾವಿರ ವರ್ಷಗಳ ಬಳಿಕವೂ ಎರಡು ಸಾವಿರ ಕೈಗಳು ಅವನ ಚೆಲುವನ್ನು ಅಳಸೋಕ್ಕಾಗಿಲ್ಲ ಅವನ ಚಿತ್ರಣವನ್ನು ಮಾಸುವಂತೆ ಮಾಡಿಲ್ಲ ಅಂತ ಅದ್ಭುತವಾದ ಕಾವ್ಯ ಕಲ್ಪನೆಯನ್ನು ಕೊಡ್ತಾರೆ ನರನೋ ನಾರಿಯೋ ಪೇಳಲ್ ಅಸದಳಂ ಹೆಣ್ಣಗೆಯ ನಯನದಿ ಭವಿಷ್ಯಮಂ ತಿವಿವ ಪುರುಷನ ದೃಷ್ಟಿ ಅವನು ಸ್ತ್ರೀ ಪುರುಷ ಭೇದಾತಿರಿಕ್ತನಾದಂತಹ ಅದ್ವಯ ಮೂರ್ತಿಯಾದ ಯುಗಂಧರನೋ ಎಂಬಂತೆ ಕಾಣ್ತಾ ಇದ್ದಾನೆ ಹೆಣ್ಣಗೆಯ ನಯನದಲ್ಲಿ ಅಂದರೆ ಸ್ತ್ರೀಯ ಪ್ರೀತಿಪಾತ್ರವಾದ ನಗುವಿನ ಕಣ್ಣಿನಲ್ಲಿ ಭವಿಷ್ಯವನ್ನು ತೀಯುವ ಪುರುಷನ ದೃಷ್ಟಿ ಕಾಣಿಸ್ತಾ ಇದೆ ಅಂತ ಹೆಣ್ಣೆದೆಯ ಮಾರ್ಧವಧಿ ಗಂಡಿನ ಮನೋಧಾರ್್ಯ ಮನೋದಾರ್ಢ್ಯ ಹೆಣ್ಣೆದೆಯ ಮಾರ್ಧವ ಮೃದುತ್ವದಲ್ಲಿ ಗಂಡಿನ ದಾರ್ಢ್ಯ ತಾಯಿಯ ಲಲ್ಲೆಯೋ ತಂದೆಯ ಕರೆಯ ಜಂಕಣೆಯೋ ತಂದೆಯ ಪ್ರೀತಿಯ ಗದರುವಿಕೆಯೋ ಇಹ ಪರದ ನಡುವೆ ನೆಟ್ಟಣೆಯ ನಿಶ್ರೇಣಿಯನೆ ನಿಶ್ರೇಣಿ ಅಂದರೆ ನಿಚ್ಚಣಿಗೆ ಮೆಟ್ಟಿಲು ಇಹ ಪರಗಳ ನಡುವೆ ಎಂದರೆ ನಿಂದಿಹನ ನೋಡ ದಿವ್ಯಜ್ಞಾನ ದೇಕಾಂತದ ಆಡುಂಬಲವೋ ಪೃಥುಲಂ ಆ ಪೃಥುಲಂ ಅವಲಿನ ಲಲಾಟವದು ಆ ಹಣೆ ದಿವ್ಯಜ್ಞಾನದ ಆಟದ ಬಯಲು ಅನ್ನುವಂತೆ ಇದೆ ಅಂತ ವಿಸ್ತಾರವಾಗಿದೆ ನೋಡ ಆಡುಂಬಲವೋ ಪೃಥುಲಮ್ ಅವಲಿನ ಮಲಲಾಟವೋ ಲಲಾಟವೋ ನೋಡ ಮಾರನಂ ತರ್ಯದ ನಿಡುವಾಳು ನಿಡುವಾಳು ನಾಸಿಕವೋ ಮನ್ಮಥನನ್ನು ಕತ್ತರಿಸಿದ ಕತ್ತಿಯೋ ಅವನ ಉದ್ದವಾದ ಮೂಗು ಮೊಗತು ಮಗತೊಳುಕುವ ತಂಬೆಳಕೋ ಪ್ರೇಮಾಂಬು ನಿಧಿಯನ್ನು ಉಬ್ಬರಿಸುವ ಅಮೃತಾಂಶ ಕಾಂತಿಯೋ ನೋಡ ಮೊಗ ತುಂಬಿ ಬರುವಂತಹ ಪ್ರೇಮದ ಅಮೃತಾಂಶವನ್ನು ಅಂದರೆ ಚಂದ್ರನನ್ನು ಸುರಿಸ್ತಕ್ಕಂಥದ್ದು ಪ್ರೇಮದ ಅಮ ಪ್ರೇಮಾಂಬು ನಿಧಿಯನ್ನು ಪ್ರೇಮದ ಸಮುದ್ರವನ್ನು ಉಕ್ಕೇರಿಸುವ ಚಂದ್ರಕಾಂತಿಯೋ ಆ ಮುಖದ ಕಾಂತಿ ನೋಡ ಗಲೀಲಾಯ ಸಾಗರದಲ್ಲೂ ವಿಶಾಲ ವಕ್ಷವನಂತೆ ಗಂಭೀರವಂತೆ ಪ್ರೇಮಾದಾನ ಹೃದಯವನ್ನು ನೋಡ ಆ ಹೃದಯ ಎಷ್ಟು ವಿಸ್ತಾರ ಅಂದರೆ ಸಿ ಆಫ್ ಗಲೀಲಿ ಅಂತ ಕರೀತಾರೆ ಆ ಗಲೀಲಾಯದ ಸಮುದ್ರ ಮತ್ತೆ ಅದು ಜುಡಿಯಾದಲ್ಲಿರುವಂಥದ್ದು ಇಸ್ರೇಲಿನ ಹತ್ರ ಅವರು ನಮ್ಮ ಅರಬಿಯನ್ ಸಮುದ್ರ ಸಿಂಧೂ ಸಮುದ್ರ ಇವುಗಳನ್ನು ಕೊಡೋದಿಲ್ಲ ಆ ಪ್ರದೇಶವನ್ನೇ ಕೊಡ್ತಾರೆ ಹೋಲಿಕೆಯಾಗಿ ಗಂಭೀರವಂತೆ ಪ್ರೇಮಾಧಾನ ಹೃದಯವಂ ನೋಡ ವಜ್ರದ ಹರಳೊಳ್ ಅಡಕವಾಗಿರುವ ತಾಪಾಲ ಗುಲ್ಪಮ ನಿಪ್ಪಟ ಬ್ರಹ್ಮಚರ್ಯದ ದೀಧತಿಯ ನೋಡ ದೀದಿತಿಯ ನೋಡ ವಜ್ರದೊಳಗೆ ಬೆಳಕು ನೀರಾಡುತ್ತದಲ್ಲ ಆ ರೀತಿ ತಲೆಯಿಂದ ಕಾಲು ಬೆರಳಿನವರಿಗೆ ಟಪ್ ಟು ಟೌ ಅಂತಾರಲ್ಲ ಆ ರೀತಿ ಹೊಳೆ ಹೊಳೆಯುತ್ತಾ ಇರತಕ್ಕಂಥ ಬ್ರಹ್ಮಚರ್ಯದ ಕಾಂತಿಯನ್ನು ನೋಡು ನೋಡ ನೋಡಂದಿನಿಪ್ಪತ್ತು ಶತಕದ ಹಳೆಯ ಕಾಲನಾ ಕನ್ನಡಿಗಿನ್ ಇಂದಿನಿ ಜವನಿಕಿಗೆ ಪ್ರತಿಬಿಂಬಿಸುವ ಸೊಂಪ ಜಗದುಂಬಿಸುವ ಪೆಂಪ ತನಗೆ ತಾನೆಯ ದೇವಾತ್ಮಜಾತನ ನೋಡ ಮತ್ತು ಇನ್ನೊಂದು ಭೌತಶಾಸ್ತ್ರೀಯ ಕಲ್ಪನೆ ಮಾಡ್ತಾರೆ ಇಪ್ಪತ್ತು ಶತಕಗಳ ಹಳೆಯ ಕಾಲನ ಕನ್ನಡಿಯಲ್ಲಿ ಆ ಲೆನ್ಸ್ ಇಪ್ಪತ್ತು ಶತಮಾನಗಳಷ್ಟು ಹಳೆಯದಾದದ್ದು ಆ ಲೆನ್ಸಿನ ಮೂಲಕ ನಮ್ಮ ಮನಸ್ಸಿನ ಜವನಿಕೆಯ ತೆರೆಯ ಮೇಲೆ ಆ ಕ್ರಿಸ್ತನ ಬಿಂಬವನ್ನು ಪ್ರತಿಫಲಿಸುವಂತೆ ಮಾಡುವಂತೆ ಆ ಲೆನ್ಸ್ ಇಟ್ಟು ನೀನು ಪ್ರತಿಫಲಿಸುವಂತೆ ಮಾಡು ಯು ಕನ್ವರ್ಜ್ ಇಸ್ ಇಮೇಜ್ ಆ್ಯಂಡ್ ಪ್ರೊಜೆಕ್ಟ್ ಆನ್ ದ ಸ್ಕ್ರೀನ್ ಆಫ್ ಅವರ್ ಮೈಂಡ್ ಅಂತ ಹೇಳ್ಬಿಟ್ಟು ಅಂತ ಇರೋದು ದ ಲೆನ್ಸ್ ಈಸ್ ದ ಟೈಮ್ ಆಫ್ ಟ್ವೆಂಟಿ ಸೆಂಚುರೀಸ್ ತನಗೆ ತಾನಣೆಯ ದೇವಾತ್ಮಜಾತನ ನೋಡ ಆಪನಿತು ನೋಡ ಎಷ್ಟಾಗುತ್ತೋ ಅಷ್ಟು ನೋಡು ಅಂತಾರೆ ಆಪನಿತು ನೋಡ ಕಣ್ತುಂಬ ನೋಡಿ ಈಗಳಿದು ಈ ಹರೆಯ ಇದಿ ಜಗತ್ಪ್ರೇಮದಿ ಸುಜ್ಞಾನದಿ ಶಾಂತಿ ಮಹಿಮೆಯಿ ಜಿತಾತ್ಮತೆಯೀ ತಪಶಕ್ತಿಯೇ ಧರ್ಮದೀ ಮನುಜ ದೇವತನದಿ ಸುಧಾ ಸಿಂಧು ಯೋರ್ತನಿನಂತೆ ಸುರಿಯುವುದ ಕಟಾ ಮೃತ ಸಮುದ್ರದಲ್ಲಿ ನೋಡ ಈ ಶಾಂತಿ ಈ ಮಹಿಮೆ ಈ ಆತ್ಮ ಜಿತವಾದ ಶಕ್ತಿ ತಪಶಕ್ತಿ ಈ ಧರ್ಮ ಈ ಮನುಷ್ಯತ್ವದಲ್ಲಿ ದೇವತ್ವ ಸುಧಾ ಸಿಂಧು ಯೋರ್ಡನ್ ಜೋರ್ಡನ್ ಅಂತ ನದಿ ಆ ನದಿ ಬಂದು ಮೃತ ಸಮುದ್ರ ಡೆಡ್ ಸಿ ಒಳಗೆ ಸೇರುತ್ತದೆ ಡೆಡ್ ಸಿ ನಮಗೆ ಲೋಕವಿಖ್ಯಾತವಾದ ಅದ್ಭುತಗಳಲ್ಲಿ ಒಂದು ಅದರ ಮೇಲೆ ಮನುಷ್ಯ ಮಲಗಬಹುದು ನಡೆಯಬಹುದು ಅಷ್ಟು ಸಾಂದ್ರತೆ ಉಂಟು ಇಟ್ಸ್ ಎನ್ ಇನ್ಲ್ಯಾಂಡ್ ಸಿ ಹಾಗಾಗಿ ಭೂಮಧ್ಯ ಸಮುದ್ರವಾಗಿರುವುದರಿಂದ ಯಾವುದೇ ಬೇರೆ ನದಿಗಳ ನೀರು ಬಂದು ಅದರ ಸಾಂದ್ರತೆ ಕಡಿಮೆಯಾಗಿಲ್ಲ ಅದರ ಡೆನ್ಸಿಟಿ ಹಾಗೇ ಇದೆ ಉಪ್ಪು ಹೆಚ್ಚಾಗಿರುವುದರಿಂದ ಅದರ ಮೇಲೆ ಮಲಗಿದ್ರೂ ನಾವು ಮುಳುಗೋದಿಲ್ಲ ಯಾರೂ ಮುಳುಗೋಕೆ ಸಾಧ್ಯ ಇಲ್ಲ ಅಷ್ಟು ಉಪ್ಪಿರೋದ್ರಿಂದ ಅಲ್ಲಿ ಯಾವ ಪ್ರಾಣಿಗಳೂ ಇಲ್ಲ ಹಾಗಾಗಿ ಮುಳುಗದೇ ಇದ್ದರೂ ಯಾವ ಬೇರೆ ಪ್ರಾಣಿಗಳು ಬಂದು ಕೊಂದು ತಿಂದಾವ ಅನ್ನುವ ಭಯವೂ ಇಲ್ಲ ಹಾಗಾಗಿ ಆ ಯೋರ್ಧನ್ ನದಿ ಮೃತ ಸಮುದ್ರದೊಳಗೆ ಬಿದ್ದಂತೆ ಇವನು ಆನಂದ ಸಾಗರಕ್ಕೆ ತನ್ನನ್ನು ಅರ್ಪಣೆ ಮಾಡಿಕೊಳ್ತಾ ಇದ್ದಾನೆ ಅಂತ ಹೇಳ್ತಾರೆ ಗದ್ದುಗೆ ನೆದ್ದಾಗಳ ಪಿಲಾತಂ ನೆರೆದ ನೆರವಿಗೆ ಇಂತೆಂದನು ಸಿಂಹಾಸನವನ್ನು ಏರಿ ಅವನು ನಿಂತು ಹೇಳ್ತಾನೆ ಈತನ ಆವತಪ್ಪು ಇವನನ್ನು ಏಕೆ ತಂದೀರಿ ದಂಡನೀಯನಲ್ಲದೆ ವೃಥಾ ನಿಮ್ಮ ಬಳಿಗಿ ತನ್ನ ತಂದೊಪ್ಪಿಸಿವೆ ಒಪ್ಪಿಸಿ ಒಪ್ಪಿ ಗೊಪ್ಪಿಪವೆ ದಂಡ್ಯನಲ್ಲದೆ ಇದ್ದರೆ ನಿನ್ನ ಹತ್ರ ಸುಮ್ಮನೆ ತಂದಿಟ್ಟಿದ್ದೀವ ನಮಗೇನು ತಮಾಷೆನ ಅಂತಾರೆ ಎಂದುದಾ ಮಂದಿ ಅಂತಾದಡೆ ಇವನಿಗೆ ನಿಮ್ಮ ದಂಡನೀತಿಯೊಳೆ ಶಿಕ್ಷೆಯ ವಿಧಿಸಲಾಗದೆ ಹಾಗಿದ್ದರೆ ನಿಮ್ಮದೇ ದಂಡನೀತಿ ಇದೆ ಅಂದರೆ ಭಾರತದಲ್ಲಿದ್ದರೂ ಮುಸ್ಲಿಮರಿಗೆ ಅವರದೇ ಆದಂಥ ಒಂದು ಪ್ರತ್ಯೇಕ ಕಾನೂನು ಷರಿಯತ್ತಿರುವಂತೆ ಇವರು ರೋಮಕರ ಅಂದರೆ ರೋಮನ್ನರ ಕೈ ಕೆಳಗಿದ್ದರೂ ಕೂಡ ಅವರದಾದ ಒಂದು ದಂಡ ನೀತಿಯನ್ನು ಅವರು ಇಟ್ಟುಕೊಂಡಿದ್ದಾರೆ ಅಷ್ಟು ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ ಹಾಗಾಗಿ ನೀವೇ ಮಾಡ್ಕೊಳ್ಬಹುದಲ್ವಾ ಅಂತಂತಾನೆ ಯಹೂದ್ಯರ ಕ ಯಹೂದ್ಯ ರೆಮ್ಮಕಟ ಶಾಸನದಿ ವಧದಂಡ ಕೆಡೆಯಿಲ್ಲ ಅಯ್ಯ ಏನು ಮಾಡೋದು ನಮ್ಮ ಯಹೂದಿ ದಂಡ ನೀತಿಯಲ್ಲಿ ಮೃತ್ಯು ದಂಡ ಇಲ್ಲ ಕ್ಯಾಪಿಟಲ್ ಪನಿಷ್ಮೆಂಟ್ ಇಲ್ಲ ನಾವಾರನ್ ಆದುಡಂ ಕೊಲಬಾರದೆಂದೇ ಹನನೀಯನ್ ಈತನ್ ಇಲ್ಲಿಗೆ ಒಯ್ದು ರೋಮಿಯ ಶಾಸನಕ್ಕೆ ಒಪ್ಪಿಪೇವಲ್ಲದೆ ಬಗೆಯಲೆಂತೋ ಧರ್ಮದ್ರೋಹಿಯಂತೆ ರಾಜದ್ರೋಹಿ ತಾನಿವಂ ನಮ್ಮಲ್ಲಿ ಮರಣದಂಡನೆ ಇಲ್ಲ ಅಂತ ನಿಮ್ಮ ಹತ್ರಕ್ಕೆ ಬಂದ್ವಿ ನಿಮ್ಮ ಕಾನೂನಲ್ಲಿದೆ ಅದಕ್ಕೆ ಬಂದಿದ್ದೀವಿ ಅಂತ ನೋಡಿ ಎಂಥ ಖದೀಮರು ನಮ್ಮ ಕತ್ತಿ ಚೂಪಾಗಿಲ್ಲ ಅದಕ್ಕೆ ನಿಮ್ಮ ಕತ್ತಿಯಿಂದ ಕುಯ್ಯೋಣ ಅಂತ ಬಂದಿದ್ದೀವಿ ಅಂತ ಮತ್ತೆ ಇನ್ನೂ ಒಂದು ಏನಂದರೆ ನಮ್ಮ ಕಾನೂನು ಮೃದುವಾಗಿದ್ದರೆ ನಮ್ಮ ಅನುಕೂಲವಾದವರಿಗೆ ನಮ್ಮ ಕಾನೂನು ನಿಮ್ಮ ಕಾನೂನು ಕಟುವಾಗಿದ್ದರೆ ನಮ್ಮ ಪ್ರತಿಕೂಲರಿಗೆ ನಿಮ್ಮ ಕಾನೂನು ಅಂತನ್ನುವಂಥದ್ದು ಈ ಹೊತ್ತು ಭಾರತದ ಮುಸ್ಲಿಮರದು ಅವರಿಗೆ ಅನುಕೂಲವಾಗೋದಕ್ಕೆ ಶರಿಯತ್ತು ಅವರಿಗೆ ಪ್ರತಿಕೂಲವಾಗೋದಕ್ಕೆ ಇಂಡಿಯನ್ ಪೀನಲ್ ಕೋಡ್ ಈಗ ಶರಿಯತ್ತಿನ ಮತ್ತು ಅಲ್ಲಿ ಬರುವಂತಹ ಯಾವ ಹದೀಸ್ ಉಂಟು ಅವುಗಳ ಕಾನೂನಿನ ಪ್ರಕಾರ ನೋಡಿದರೆ ಮುಸ್ಲಿಮ್ ಆದವನು ಕಳ್ಳತನ ಮಾಡಿದರೆ ಕೈ ಕತ್ತರಿಸಬೇಕು ಅಂತಿದೆ ಅದನ್ನು ಮಾತ್ರ ಅನುಸರಿಸೋಲ್ಲ ಆಗ ನಮ್ಮ ದೇಶದ ಮುಸ್ಲಿಮರಲ್ಲಿ ಬಹಳ ಜನ ಕೈ ಇಲ್ಲದೆ ಇದ್ದವರಾಗ್ಬಿಡ್ತಾ ಇದ್ದರು ವ್ಯಭಿಚಾರ ಮಾಡಿದರೆ ಕುಡಿದರೆ ಅದಕ್ಕೆ ಕಲ್ಲು ಹೊಡೆದು ಕೊಲ್ಲಬೇಕು ಅಂತ ಇದೆ ಒಬ್ಬರೂ ಇರ್ತಾ ಇರಲಿಲ್ಲ ಅದಕ್ಕೆಲ್ಲ ಇಂಡಿಯನ್ ಪಿನಲ್ ಕೊಡಬೇಕು ಬೆಸ್ಟ್ ಆಫ್ ಬೋತ್ ಎಂಡ್ಸ್ ಈ ರೀತಿಯಾಗಿ ಇಲ್ಲಿ ಹಾಗಲ್ಲ ಇವರು ಧೂರ್ತತೆಯಿಂದ ಈ ಥರ ಕ್ರಿಸ್ತನನ್ನು ಹಿಂಡಿ ಹಿಪ್ಪೆ ಮಾಡೋಕ್ಕೆ ಬಂದಿದ್ದಾರೆ ಧರ್ಮದ್ರೋಹಿ ಅಷ್ಟೇ ಅಲ್ಲ ಇವನು ದೈವದ್ರೋಹಿ ಅಷ್ಟೇ ಅಲ್ಲ ರಾಜದ್ರೋಹಿಯು ಆಗಿದ್ದಾನೆ ಅಂತ ಯಾಕೆಂದರೆ ತಾನು ದೇವತಾ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡ್ತೀನಿ ಅಂತಾನೆ ಸಾಮ್ರಾಜ್ಯ ಎದುರಿಗೆ ನಿಂತುಕೊಂಡವನಾಗಿದ್ದಾನೆ ಕೈಸರಿಗೆ ತೆರಿಗೆಯಂ ತೆರಬಾರದೆಂದು ಮಾಣಿಸಿದವಮ್ಮಂತ ಸೀಸರ್ನಿಗೆ ನೀವು ತೆರಿಗೆಯನ್ನು ಕೊಡಬಾರ್ದು ಅಂತ ಹೇಳಿ ಇವನು ಗಲಾಟೆ ಮಾಡ್ತಾ ಇದ್ದಾನೆ ಅಂತ ಅರೆ ವಸ್ತುತಃ ಇವನು ಕೊಡಿ ಅಂತಂದಿದ್ದ ಪೇ ವಾಟ್ ಸೀಸರ್ ಡಿಮಾಂಡ್ಸ್ ಆ್ಯಂಡ್ ಪೇ ವಾಟ್ ಫಾದರ್ ಅಂತ ಅದನ್ನು ಹೇಳಿದರೆ ಇವರು ತಿರುಚಿ ಹೇಳ್ತಾ ಇದ್ದಾರೆ ಯೇಹುದ್ದ ಜನಪದಕ್ಕೆ ತಾನೇಕ ರಾಜನೆಂದು ಅಮಮ ಸಾರುವ ನಿಭಂ ತಾನು ರಾಜ ಅಂತ ಇವನು ಹೇಳ್ಕೊಳ್ತಾ ಇದ್ದಾನೆ ರೋಮಿಯ ಚಕ್ರವರ್ತಿಯ ವಿನ ನಮಗನ್ಯ ನೃಪರುಂಟೆ ರೋಮ ರಾಜದೊಳಂತು ಮಾರ್ಮಲವ ಜನರ ಮಾರ್ಮಲಸು ಈ ಪರಿಯೇ ರಾಜ ಜಿಘಾಂಸುಗೆ ಎಂಬ ಬಡ ಧರ್ಮದಂಡವೇ ಸಾಕೆ ಹೀಗೆ ರೋಮನ್ ಸಾಮ್ರಾಜ್ಯಕ್ಕೆ ವಿರೋಧವನ್ನು ಮಾಡ್ತಾ ಇದ್ದಾನೆ ಇದು ತುಂಬ ತಪ್ಪಾಗಿರ್ತಕ್ಕಂಥದ್ದು ಹಾಗಾಗಿ ಇವನು ರಾಜ ಜಿಘಾಂಸು ಜಿಗಾಮ್ಸು ಅಂದರೆ ಗಂತುಂ ಗಂತುಂ ಇಚ್ಛತಿ ಇತಿ ಜಿಗಾಮ್ಸು ಅಂತ ಇದು ಸನ್ನಂತ ಪ್ರಯೋಗಗಳಲ್ಲಿ ಬಂದು ಅಂದರೆ ಹಂತುಮಿಚ್ಛತಿ ಇತಿ ಜಿಗಾಮ್ಸುಹು ಹಣಧಾತುವಿಂದ ಬಂದಂಥದ್ದು ಅಂದರೆ ರಾಜನನ್ನೇ ಕೊಲ್ಲಬೇಕು ತಾನಿನ್ನೊಬ್ಬ ರಾಜನಾಗಬೇಕು ಅಂತ ಹೇಳಿಕೊಂಡು ತಿರುಗ್ತಾ ಇದ್ದಾನೆ ಇಂಥವನು ರಾಜದ್ರೋಹಿಯನ್ನು ಬಿಡಬಾರ್ದು ಹಾಗಾಗಿ ನಿಮ್ಮ ಬಳಿಗೆ ಬಂದಿದ್ದೀವಿ ನಮ್ಮ ಬಡದಂಡದಲ್ಲಿ ಇವನನ್ನು ದಂಡಿಸೋಕ್ಕಾಗೋಲ್ಲ ಕೇಳವನ ತಾನಾರೆಂದು ಕೇಳೊಡಯ್ಯ ನಮ್ಮ ನುಡಿ ನಂಬದುಡೇ ನಿಮ್ಮ ಕಿವಿಗಳ ನಂಬಲುಲ್ಲ ಅವನನ್ನೇ ಕೇಳು ನೀನು ನಮ್ಮ ನುಡಿ ಸಾಕಾಗದೇ ಇದ್ದರೆ ಅವನ ಮಾತುಗಳಲ್ಲಿಯೇ ಗೊತ್ತಾಗುತ್ತದೆ ಒಬ್ಬರಿಬ್ಬರು ತೊಡಗಿ ಬಳಿಕೆಲ್ಲರೊಂದಾಗಿ ನರಿಗಳಂತೆ ಒದರಲ್ ಇತ್ತ ಅಧಿಕಾರಿ ಏಸುವಂ ನೋಡುತ್ತಾ ಯಹೂದ್ಯರ ಅರಸನು ನೀನು ಎಂದು ಕೇಳಲು ಹೊಸತ ಇವನು ಯಹೂದ್ಯರ ರಾಜನಾಗಿದ್ದ ಡೇವಿಡ್ ದಾವೀದ ಅವನು ವಂಶಜನಾಗಿ ಬಂದಂಥವನು ನೀನು ಯಹೂದ್ಯರ ರಾಜನು ಎಂದು ಹೇಳಲು ಮನಸ್ಸಾಕ್ಷಿ ತಿನೀತಾಗಿ ಮನಸ್ಸಾಕ್ಷಿಯಾಗಿ ಕ್ರಿಸ್ತ ಹೇಳದಂತೆ ನೀನದೇ ನುಡಿದೆ ಎಂದು ಏಸು ಕಿರು ನುಡಿದಂ ನೀನು ಹೇಳ್ತಾ ಇದೆಯಲ್ಲ ಅಂತಂದ ನೀನು ಯಹೂದ್ಯರ ರಾಜನ ಅಂದರೆ ಹಾಗೆಂತ ನೀನು ಹೇಳ್ತಾ ಇದೀಯಾ ಅಂತ ಎಂಥ ಉತ್ತರ ನೋಡಿ ಅಂತನೇ ಪಿಲಾತನ ಆತಂಕಗೆ ನಿನ್ನ ಜನಪದವೇ ನಿನ್ನ ಯಾಜಕರನಗೆ ನೀನೇನ ಗೈದೆ ನಿನ್ನ ಜನ ನಿನ್ನ ಪುರೋಹಿತ ವರ್ಗ ಇವರು ನಿನ್ನನ್ನು ಅಪರಾಧಿ ಅಂತ ನನ್ನ ಬಳಿ ಎಳೆದು ತುಂಬಿದ್ದಾರೆ ಅಂದರೆ ಏನು ತಪ್ಪು ಮಾಡಿದೆ ಅಂದರೆ ನನ್ನ ರಾಜ್ಯವಿದಲ್ಲ ಈ ಲೋಕದಿಂದ ಬೇ ಈ ಲೋಕದಿಂದ ಬೇರೆಡೆಯೇ ಇದೆ ನನ್ನ ರಾಜ್ಯ ಇದಲ್ಲ ಈ ಲೋಕದಿಂದ ಬೇರೆ ಇದೆ ಎಂದ ಮರುನುಡಿಯೇ ನುಡಿಯೇ ಮರಳಿ ನೀನಂತನಲ್ಲೂ ಅರಸನೇ ಹಾಗಿದ್ದರೆ ನೀನು ರಾಜನೇ ಏನೇ ಪಿಲಾತಂ ಕಾಲಬದನೆ ನಿನ್ನಿಂದ ತಿರು ತಿರುಗಿ ನುಡಿಸುವುದೈಸೆ ನನ್ನ ರಾಜತೆಗೊಂದೆ ಸತ್ಯವನಿತರ ಸಾಕ್ಷಿ ಸತ್ಯವೆನ್ನಯ ರಾಜ್ಯ ಸತ್ಯವನ್ನು ಈಡೇರಿಸುವ ರಾಜನಾಂಗಣ ಗಣ ನನ್ನ ರಾಜ್ಯ ಸತ್ಯ ಸತ್ಯವನ್ನು ಕಾಯ್ದುಕೊಂಡು ಬರುವ ರಾಜ ತಾನು ಅಂತಂತಾನೆ ಆಗ ಪಿಲಾತಂ ನಕ್ಕು ಸತ್ಯವೆಂದೆಯ ಸತ್ಯವೆಂದೇನೆಂದು ಏನೆಂದು ಉಸಿರಿ ಇದೊದ್ಯರೆ ಇವನಲ್ಲಿ ಏನು ಅಪರಾಧವಂ ಕಾಣೆ ಅರಸನೆಂದರೇನು ತನ್ನ ರಾಜ್ಯವೀ ಲೋಕವೆಲ್ಲದೆ ಲೋಕದಲ್ಲದೆ ಸಾರ್ವಭೌಮ್ಯನಿಗಿಂತೂ ಪ್ರತಿಯೋಗಿಯವನಹಂ ವಿಧಿಸೆ ಮರಣವನಿವನಿಗೆ ಕಿರಿದಾನು ಅಪರಾಧಮೆಲ್ಲಿ ಇವನಿಗೆ ಅಪರಾಧ ಇಲ್ಲ ಇವನಲ್ಲಿ ತಪ್ಪಿಲ್ಲ ಇವನು ಬೇರೊಂದು ಲೋಕದ ರಾಜ್ಯ ಬೇರೊಂದು ರಾಜ್ಯ ಅಂತಿದ್ದಾನೆ ಇವನು ರಾಜ್ಯದ್ರೋಹಿಯೂ ಅಲ್ಲ ಬಿಡಬೇಕು ಇವನನ್ನು ಅಂತಾನೆ ಅಲ್ಲದೆ ಮೇಣಿದೋ ಪಸ್ಕ ಹಬ್ಬದೊಳಗಿ ದಿನದೊಳ ಅಪರಾಧಿಯೊರ್ವರ ಬಿಡಿಸಿಕೊಳ್ಳುವುದು ನಿಮ್ಮ ಕಟ್ಟಲೆ ಎಸೆ ಅದರಂತೆ ಬಿಟ್ಟುಕೊಡಲೆ ಯಹುದ್ಯರ ರಸನಿ ಯೇಸುವಂ ಪಸ್ಕ ಪಸೋವರ ಹಬ್ಬದಲ್ಲಿ ಹಲವು ದಿವಸಗಳ ಹಬ್ಬ ಅದರೊಳಗೆ ನೀವು ಒಬ್ಬ ಅಪರಾಧಿಯನ್ನು ಮರಣದಲ್ಲಿ ಇದ್ದರೂ ಕೂಡ ಬಿಡಿಸ್ಕೊಳ್ಬಹುದು ಅಂತ ಇದೆ ಯಾರನ್ನು ಬಿಡಿಸ್ಕೊಳ್ತೀರಿ ನೀವು ಯಾರನ್ನು ಆಯವ್ರಿರಿ ಕ್ರಿಸ್ತನೆಂಬುವಿ ಯೇಸುವನು ಮೊನ್ನೆ ದಂಗಿಯಲ್ಲಿ ಕೊಲೆಗೆ ಇದ್ದ ಬರಬ್ಬನನು ಬರಬ್ಬಾಸ್ ಅಂತ ಒಬ್ಬ ಹಾದಿಗಳ್ಳ ಇದ್ದ ದಂಗಿಗಾರ ಅವನನ್ನು ಬಿಡಿಸ್ಕೋತೀರಾ ಅಥವಾ ಕ್ರಿಸ್ತನನ್ನು ಬಿಡಿಸ್ಕೋತೀರಾ ಇವನನ್ನು ಅಂತ ಅಂದರೆ ಏನೇ ಪಿಲಾತಮ್ ನೆರವಿ ದೊಡ ನಿಂತು ಬಿಡಿಸಾ ಬರಬ್ಬನನೆ ಬಿಡಿಸಾ ಬರಬ್ಬನನೆ ಬರಬ್ಬನನ್ನೇ ಬಿಡಿಸು ಅಂತ ಯಾಕೆ ಕ್ರಿಸ್ತ ಅವರ ಒಂದು ವಿಶೇಷವಾದ ಆಸ್ತಿಗಳು ಬೇರೆ ಇಂಟ್ರೆಸ್ಟ್ ಅಂತ ಯಾವುದುಂಟು ಅದಕ್ಕೆ ವಿರೋಧ ಬರಬ್ಬ ಸಾಗಲ್ಲ ಅವರೊಂಥರ ದೋಚ್ತಾನೆ ಇವರೊಂಥರ ದೋಚ್ತಾರೆ ಹಾಗಾಗಿ ಸ್ವಜಾತಿ ಪ್ರೇಮ ಬರಬ್ಬನ ಮೇಲೆ ಕ್ರಿಸ್ತನ ಮೇಲಲ್ಲ ಅಂತನೇ ಯಹೂದ್ಯರ ಅರಸನನ ಇವನ ನೇಮ್ ಗೈವೇಮ್ ಹಾಗಿದ್ದು ಇವನನ್ನು ಏನು ಮಾಡೋಣ ಗಲ್ಲಿಗೇರಿಸು ಶಿಲುಬೆಗೊಡನೆ ಹಾಕೀತನಂ ಎಂದು ಕೋಲಾಹಲವ ಸಂತವಿಸಲವಂ ಎನಿತೆನಿತು ಬಡಿಸಲ್ ಬಡಿಸಲ ಎತ್ತೆ ಮಾತನೊಂದ್ ಕೇಳದೆ ಗಲ್ಲಿಗೇರಿಸಲು ಶಿಲುಬೆಗೇರಿಸಬೇಕೆಂದು ಕಲಕಲವೇ ಎದ್ದೆದ್ದು ಎದ್ದೆದ್ದು ನ ನಸಿಡ ಎದ್ದ ಎದ್ದೆದ್ದು ನಸಿಡವ ತಂದು ತಪ್ಪಿವನ ತಪ್ಪಿವನದೇಮ್ ಮರಣದಂಡವನ್ ಇವನ್ ಎನಲ್ ಒಲಿಯಳೇಂ ಕಾಣನಿದೋ ಕೊರಡೆಯೆಂಬಾ ಕೊರಡೆಯೆಂಬಾಸಿವ ಕೊರಡೆಯೆಂಬಾಸಿವನ ಬಿಡಿಸಿದಡೆ ಸಾಲದೆ ಮತ್ತೆ ಮತ್ತೆ ಗಲಾಟೆ ಮಾಡ್ತಾರೆ ಶಿಲುಬೆಗಿಕ್ಕು ಗಲ್ಲಿಗ ಹಾಕು ಅಂತ ತಪ್ಪಿವನದ ಏನಿದೆ ಮರಣದಂಡವನ ಇಯಲು ಇವನ್ಗೆ ಯಾವ ಅಪರಾಧವೂ ಕಾಣೆ ಕೊರಡೆಯೆಂಬಾಸಿವನ ಬಿಡಿಸಿದಡೆ ಸಾಲದೆ ಕೊರಡೆಯಿಂದ ಹೊಡೆಸಿದ್ರೆ ಸಾಲದೆ ಅಂತ ಕೇಳ್ತಾನೆ ಎಂದವನ ಮಾತಿಗೆ ಹುದ್ದೆರೆಲ್ಲರೂ ಕೆರಳಿ ಏನೆಂದೇ ರಾಜಘಾತಕವಿನವನು ಇಂತು ಬಿಡೆ ರಾಜೋಪಜೀವಿ ನೀನಲ್ಲ ರಾಜದ್ರೋಹಿ ರಾಜಘಾತಕ ಇವನು ಇವನು ಬಿಡ್ತೀನಿ ನಿಂತಿಯಲ್ಲ ನೀನೇ ರಾಜದ್ರೋಹಿ ಇವನ ನೀ ಕೊಲಿಸದಿರೇ ರಾಜಕರ್ಮವ ಸಮಂತೆ ಸಿಗಿದೆಯಾ ಇನ್ನಿವನ ಜೀವನದಿಂದಿರಲಿ ಇವ ಕರುಣೆ ಏತರ ರಾಜನೀತಿ ಇವನನ್ನು ಬದುಕಿಸಬೇಕು ಅನ್ನುವ ಕರುಣೆ ಯಾವ ರಾಜನೀತಿ ಯಾವಂ ಪಟ್ಟ ರಾಜನಂ ರಾಜನೆನ್ನದೆ ತಾನೇ ಅರಸೆನ್ವ ನಮಗೆ ಮರಣದ ಅನ್ಯವಿಧಿಯೇ ಮೇಣಂತಮನ ಕೊಲ್ಲದೆ ಕೊಲಿಸದೆ ಬಿಡುವನ್ ಆವನ್ ಅರಸನಿಗೆ ಹಿತಶತ್ರುವಹನೋ ಮಿತ್ರನೋ ಭಗೆಯ ಇಂಥವನನ್ನು ಅಂದರೆ ನೀನೇ ನಿಮ್ಮ ರಾಜನಿಗೆ ಶತ್ರುವ ಮಿತ್ರನ ಹೇಳು ಅಕಟ ಎಂಬ ಧರ್ಮಶಾಸ್ತ್ರದಿ ಮರಣದಂಡಕ್ಕೆ ಎಡೆಯಿರೆ ಪರರ ಬಾಗಿಲಿಗೆ ನೀತಿ ಭಿಕ್ಷೆಗೆ ಬರುವುವೆ ನಮ್ಮಲ್ಲಿ ಮರಣದಂಡಕ್ಕೆ ಅವಕಾಶ ನಿನ್ನ ಹತ್ರಕ್ಕೆ ಆಕೆಯ ಬರಬೇಕಾಗಿತ್ತು ಇಂತೂ ನಿಮ್ಮ ನೀತಿಯನ್ ಎಮ್ಮ ಧರ್ಮಮ್ ಕಾಯೆಂದು ನಿಮ್ಮ ಏಕಚ್ಛತ್ರದಿಂದ ನೆಳಲನ್ ಯಮಗೀ ಎಂದು ಬೇಡುವೆವೆ ನಿಮ್ಮ ನೀತಿಯಿಂದ ನಮ್ಮ ಧರ್ಮವನ್ನು ಕಾಯಿ ನಿಮ್ಮ ಏಕಛತ್ರದಲ್ಲಿ ನಮಗೆ ನೆರಳು ಕೊಡುವಂತ ಬೇಡ್ತಾ ಇದ್ವಾ ಇನ್ನು ನೋಡಿ ಈಗ ನಿವನ ಕಣಿಕರಿಸಿ ಬಿಡೆ ಡೊಂಪಿಗಾರ ಇವಂ ಮರಳಿ ಹಿಡುವುದೇನೇ ಸಾಧ್ಯವೇ ನಿನ್ನಿವಂ ಈಗ ಇವನು ಸಿಕ್ಕಾಕ್ಕೊಂಡಿದ್ದಾನೆ ಇವನನ್ನು ಬಿಟ್ಟುಬಿಟ್ರೆ ಮತ್ತೆ ಸಿಗೋಲ್ಲ ಇವನು ದಂಗೆಗಾರ ದೊಂಬಿಗಾರ ಇವನು ಎಲ್ಲಿಗೆ ಹೋಗ್ತಾನೋ ಏನು ಮಾಡ್ತಾನೋ ಹಾಗಾಗಿ ಇನ್ನವಂ ಯೂದಾಯದ ಆ ತುದಿಯೇನು ಆತ ತಾಯಿಗಳನ್ನು ಎಬ್ಬಿಸದೆ ಬಿಡುವನೇನೆಂದು ಸಮ್ರಾಜನಿಗೆ ಏನು ಇವನು ಆ ತುದಿಯಿಂದ ಈ ತುದಿಯವರೆಗೆ ಇಡೀ ಜುಡಿಯ ಪ್ರಾಂತದಲ್ಲಿ ಓಡಾಡಿ ಆತ ತಾಯಿಗಳನ್ನು ಅಂದರೆ ಅಪರಾಧಿಗಳನ್ನು ಪಾಪಿಗಳನ್ನು ರಾಜ್ಯ ದ್ರೋಹಿಗಳನ್ನು ಕೆರಳಿಸಿದರೆ ಏನು ಮಾಡ್ತೀಯಾ ಆಗ ನಿನ್ನ ಸಮ್ರಾಟ್ ತಿಬೇರಿಯಸ್ ಕೇಳ್ತಾನೆ ಏನಂತ ಉತ್ತರ ಕೊಡ್ತೀಯಾ ನಿನ್ನ ಹಗೆಯವನ ನಾಮ್ ಬೆಳೆಯಗೊಟ್ಟೆ ನೆಂಬೆಯ ಮಹಾರಾಜ ನಿಮ್ಮ ವೈರಿಯನ್ನು ನಾನೇ ಬೆಳೆಸಿದ್ದುಂತೀಯ ನಮ್ಮ ಜೋಕೆಯ ಬಗೆಯದೊಡೆ ನಿನ್ನ ಜೋಕೆಯನ್ನೇ ಕೊಳು ಜೀಯ ನಮಗೆಲ್ಲ ಇರೋದು ನಿನಗೋಸ್ಕರ ಬೇಡ್ತಾ ಇರೋದು ಇಟ್ ಇಸ್ ನಾಟ್ ಅವರ್ ರಿಕ್ವೈರ್ಮೆಂಟ್ ಇಟ್ಸ್ ಯುವರ್ಸ್ ಅಂತಂತಾರೆ ಆಗ ಇಂಥವರ ಮಿಸುನಿಯೊರ ಎಂ ಮಿಸುಕು ವಸಿದಾರ ಎಸವ ನುಡಿಗಳಂ ಕೇಳುವ ಗಾತನ ಮಡದಿ ಅವರು ಒರೆಯಿಂದ ತೆಗೆದ ಹೊಳೆ ಖಡ್ಗದ ಹಾಗೆ ನಾಲಿಗೆಗಳನ್ನು ಚಾಲಾಯಿಸ್ತಾ ಇದ್ದರೆ ಅವನು ಕೇಳ್ತಾನೆ ಮತ್ತು ಅವನ ಹೆಂಡತಿ ಮನೆ ಒಳಗಿಂದ ಬಂದು ಹೇಳ್ತಾಳೆ ಹಿಂದೆ ಮುಂಜಾನೆ ಕನಸಂತೂ ನಾನು ಸಂಕಟಂ ಬಟ್ಟೆ ಮುಂಬೆಳಗ ಕನಸು ಬರಿದಾಗದು ಈ ನೆರಪರಾಧಿಯ ತಂಟೆ ಬೇಡಮೆಗೆ ಇಂದು ಬೆಳಗ್ಗೆ ಒಂದು ಕನಸಾಯಿತು ಮುಂಜಾನೆ ಕನಸು ಒಳ್ಳೆಯದಲ್ಲ ಅದು ನಿಜವಾಗುತ್ತದೆ ಆ ಅಮಂಗಳವಾದ ಸ್ವಪ್ನ ನಿವಾರಣೆಯಾಗಬೇಕು ಆಗಬೇಕು ಅಂತಂದರೆ ಇವನನ್ನು ಬಿಡಿಸು ಎಂಬ ಸಂದೇಶಮಂ ದೂತ ಮುಖದ ಕಳುಹೆ ಏಸುವಂ ಬಿಡದೆ ತನಗೆ ಮನಸ್ಸಿಮ್ಮಡಿಸಿದೊಡಂ ಬಿರುಗಾಳಿ ಹಿಗ್ಗಿಸೆ ತಿಬೇರಿ ಅಂಬುದಿಯಂತೆ ಬೋರ್ಗರವ ಜನಸಂದಣಿಯ ಕಂಡು ಮನಸ್ಸು ಕಳವಳಿಸಿ ಆದರೆ ಟಿಬೇರಿಯಾದ ಟೈಬೇರಿಯನ್ ಸೀ ಅಂತ ಕರಿತೀವಲ್ಲ ಟಿಬೇರಿಯಾದ ಸಮುದ್ರದ ಹಾಗೆ ಜನರ ಬೋರ್ಗರೆತ ಬಿರುಗಾಳಿ ಹಿಗ್ಗಿಸುವಂತಹ ಆ ಚಂಡಮಾರುತದ ಬಗೆಯಿಂದಾಗಿ ಸಮುದ್ರ ಉಕ್ಕೇರೆದಂತೆ ಜನಸಂದಣಿಯನ್ನು ಕಂಡು ಮನಸ್ಸು ಕಳಬಳವಾಗಿ ಜನವಿರೋಧಿ ನಾನು ಕಷ್ಟ ಇಲ್ಲಿರುವುದು ಅಂತಂದುಕೊಂಡು ಅವನು ಅಂದ್ಕೋತಾನೆ ಕೈಸರನ ತೆಬೇರಿಯನ ಕೈಸರ ತೆಬೇರಿಯನ ಹಿತಶತ್ರುವ ಅನಹನೋ ಮಿತ್ರನೋ ಎಂದು ಜಳಪಿಸಿದ ಜಡಿನುಡಿಗೆ ನಿನ್ನ ನಿಮ್ಮ ರಾಜನಿಗೆ ಮಿತ್ರನೋ ಶತ್ರುವೋ ಹಿತಶತ್ರುವೋ ಅಥವಾ ಹಿತಮಿತ್ರನೋ ಹೇಳು ಅಂತ ಕೇಳಿದಾಗ ಇವನಿಗೆ ಅಳುಕಾಗ್ಬಿಡ್ತು ಒಂದು ಸುಳ್ಳನ್ನು ಹತ್ತು ಬಾರಿ ಹೇಳಿದರೆ ಅದು ಸತ್ಯ ಆಗುತ್ತದೆ ಅಂತಾರಲ್ಲ ಆ ರೀತಿಯಾಗಿ ಯಾರಿಗೂ ಗೊಂದಲ ಹುಟ್ಟಿಸಿದರೆ ಸಾಕು ಅದಕ್ಕೆ ಉಂಟಲ್ಲ ಸುಂದರಪಾಂಡೆ ಹೇಳಿದ ಮಾತು ಉಚ್ಚೈರಪಿ ವಕ್ತವ್ಯಂ ಎತ್ಕಿಂಚಿದ ಅಜಾನತಾಪಿ ಪುರುಷೇಣ ಮೂಢ ಬಹುಮನ್ಯಂತೆ ವಿದುಷಾಮಪಿ ಸಂಶಯೋ ವಿದ್ವಾಂಸರಿಗೂ ಸಂಶಯ ಆಗುವಂತೆ ಗೋ ಕೋಲಾಹಲ ಮಾಡಿ ಜೋರಾಗಿ ಹೇಳಬೇಕು ಆಗ ಮನದ ಧೈರ್ಯ ಬೆಳರೆ ಮನಸ್ಸಿನ ಧೈರ್ಯ ತಾನೇ ತಾನಾಗಿ ಬಿಳಿಸಿಕೊಂಡಂತೆ ಅಂದರೆ ರಕ್ತ ಕಡಿಮೆ ಆಯಿತು ಅನೀಮಿಕಾದ ಏಹೂದ್ಯರೊಡನೆ ತನಗೀ ಮುನ್ನಮಾದ ಮಸದಾಟಮಂ ನೆನೆದು ಮೇಣ್ ಅದುವೆ ಸಮ್ರಾಜನಡೆಗೆ ಇವರಂದು ಮನವಿಯಂ ಬರಕೊಂಡುದ ನೆನೆದು ತನಗದೆ ತಿಬೇರಿಯಂ ಪೋಗದಿರವರ ತಳ್ಳಿಗೆಂದು ಎಚ್ಚರಿಸಿ ಬರೆಸಿದ ಓಲೆಯ ಒಕ್ಕಣೆಯ ಕಟ್ಟಾಜ್ಞೆಯಂ ನೆನೆದು ಮೈಯ ಮುಳ್ಳೇಳೆ ಆಗ ಅವನಿಗೆ ಹಳೆಯದೆಲ್ಲ ಜ್ಞಾಪಕ ಬಂದಂತೆ ಇವರು ಹಲವು ಬಾರಿ ಮನವಿಯನ್ನು ಬರ್ಕೊಂಡಿದ್ದರಂತೆ ಏನಂದರೆ ನಮ್ಮ ಜನತೆಯ ಮನಸ್ಸನ್ನು ನಿನ್ನ ಪ್ರತಿನಿಧಿ ನೋಯಿಸಿದ್ದಾನೆ ಅಂತ ಟಿಬೇರಿಯ ಸೀಸರ್ಗೆ ಪಿಲಾತನ ವಿರುದ್ಧವಾಗಿ ಮೂರು ಸಲ ಒಮ್ಮೆ ಅವ್ರು ಏನು ಮಾಡಿದ್ರು ಅಂತಂದರೆ ಈ ಅಂದರೆ ಪಿಲಾತ ಜುಡಿಯಾ ಪ್ರಾಂತಕ್ಕೆ ಜೆರುಸಲೇಮ್ ರಾಜಧಾನಿ ಅಲ್ಲಿಗೆ ಬರುವಾಗ ರೋಮನ್ ಸೈನ್ಯದ ಲಾಂಛನಗಳಾದ ಬೆಳ್ಳಿಯ ಹದ್ದುಗಳನ್ನು ಈ ಪುಣ್ಯಪ್ರದವಾದಂಥ ಊರಿನೊಳಗೆ ತರಿಸ್ಕೊಂಡಂತೆ ಹಾಗಾಗಿ ನಮ್ಮ ಊರು ಮೈಲಿಗೆ ಆಯಿತು ಅಂತ ಮುಸ್ಲಿಮರ ವರ್ತನೆಯೂ ಕೂಡ ಹೀಗೆ ಇರ್ತದೆ ನೋಡಿ ಅವರ ಒಂದು ಮಸೀದಿ ಇರುವ ಬೀದಿ ಒಳಗೆ ಮೆರವಣಿಗೆಯಲ್ಲಿ ಯಾವುದೇ ಮಂಗಳವಾದ್ಯಗಳನ್ನು ಘೋಷಣೆ ಮಾಡಿಕೊಂಡು ಹೋಗಬಾರದು ಅಂತ ಅನ್ನುವಂಥದ್ದು ತುಂಬ ದೊಡ್ಡ ಕೋಲಾಹಲ ಇರುವಂಥದ್ದು ಈ ಥರದ್ದೆಲ್ಲ ಮತ್ತು ಇನ್ನೊಮ್ಮೆ ಪೂಲ್ಸ್ ಆಫ್ ಸೋಲೊಮನ್ ಅಂತ ಕರೀತಾರೆ ಸೋಲೋಮನ್ನ ಮಡುಗಳಿಂದ ಕಾಲುವೆ ತೋಡಿಸಿದ ಅದಕ್ಕಾಗಿ ಇವರ ದೇವಾಲಯದ ಬೊಕ್ಕಸದ ಪವಿತ್ರವಾದ ಹುಂಡಿಯ ಧನವನ್ನು ಇವನು ವಿನಿಯೋಗ ಮಾಡಿದ ಇದು ಒಂದು ದೈವದ್ರೋಹ ಮತ್ತು ಆ ಜರುಸಲೇಮ್ನಲ್ಲಿದ್ದ ಯಹೂದ್ಯರ ಹಿಂದಿನ ರಾಜನ ಅರಮನೆಯಲ್ಲಿ ತನ್ನ ತನ್ನ ರಾಜನ ಗುರಾಣಿಗಳನ್ನು ನೇತಾಕಿಸಿದ ಈ ರೀತಿಯಾಗಿ ಮಾಡಿ ತಮ್ಮ ರಾಜನ ಅಂದರೆ ಭೂತಪೂರ್ವನಾದ ರಾಜನ ಅರಮನೆಯನ್ನು ಮೈಲಿಗೆ ಮಾಡ್ದ ಅಂತ ಇದಕ್ಕಾಗಿ ಅವರು ಸೀಸರ್ಗೆ ಮೊರೆ ಹೋಗಿದ್ದರು ಸೀಸರ್ ನೀನು ಈ ಕೆಲಸ ಎಲ್ಲ ಮಾಡಬೇಡ ವಿದಡ್ರಾ ಮಾಡಿಕೊ ಅಂತ ಹೇಳಿದ್ದ ಅಂತ ಅವನಿಗೆ ಬೇಕಾಗಿದ್ದಿದ್ದು ಜುಡಿಯಾದ ಮೇಲಿನ ದರ್ಪ ಆಳ್ವಿಕೆ ಮತ್ತು ಬೇರೆ ಲೌಕಿಕವಾದ ಲಾಭ ಹೊರತು ಇವ್ರನ್ನ ಮತೀಯವಾಗಿ ನೋಯಿಸಬೇಕು ಅಂತಲ್ಲ ಆ ಮೂಲಕ ಅನುಕೂಲ ಮಾಡಿಕೊಳ್ಳೋಣ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆಯಲ್ಲ ಮುಸ್ಲಿಮರಿಗೆ ಮತೀಯವಾಗಿ ಅನುಕೂಲ ಮಾಡಿಕೊಟ್ರೆ ತನ್ನ ಸಾಮ್ರಾಜ್ಯಕ್ಕೆ ಭಂಗ ಇಲ್ಲ ಅಂತ ಇಲ್ಲದೇ ಇದ್ದರೆ ಈ ಕೃಷ್ಣನನ್ನು ಕಂಸ ಅಂತ ಕರೀಬೇಕು ಎಸ್ ಎಂ ಕೃಷ್ಣ ಎಂಥ ವಿದೇಶಾಂಗ ಮಂತ್ರಿ ಅಂತೆ ಪಾರ್ಶ್ವವಾಯು ಮಂತ್ರಿ ಪಾಕಿಸ್ತಾನದ ಜೊತೆಗೆ ವೀಸಾಗಳ ಸಡಿಲಿಕೆ ಮಾಡಿರ್ತಕ್ಕಂಥದ್ದು ಎಂಥ ಅಕಲ ಅನ್ಯಾಯ ಅಷ್ಟು ಮಾತ್ರವಲ್ಲದೆ ಈ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ಪೊಲೀಸರ ಮೀಟಿಂಗ್ನಲ್ಲಿ ಕಾಂಗ್ರೆಸ್ಸಿನ ಆಳ್ವಿಕೆ ಇಲ್ಲದ ರಾಜ್ಯದವ್ರನ್ನ ಕರೆದೇ ಇಲ್ಲ ಕರ್ನಾಟಕದ ಪೊಲೀಸ್ ಅಧಿಕಾರಿಗಳು ಹೋಗದೇ ಇದ್ದರೆ ಈಚೆಗೆ ಹದಿನೇಳು ಜನನ ಹಿಡಿದಿದ್ದಾರಲ್ಲ ಅವರ ಗತಿ ಏನಾಗಬೇಕು ಈ ಥರ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಎಷ್ಟು ಅನ್ಯಾಯಗಳ ಮೇಲೆ ಅನ್ಯಾಯವನ್ನು ಮಾಡ್ತಾ ಬಂದಿದೆ ಪ್ರತಿಯೊಂದು ಪ್ರಾಂತ್ಯವೂ ಮತ್ತೊಂದು ಪಾಕಿಸ್ತಾನವಾಗಿ ಮತ್ತೊಂದು ಬಾಂಗ್ಲಾದೇಶವಾಗಿ ಮತ್ತೊಂದು ಪಕ್ಕೆಶೂಲವಾಗಿ ಎದೆಗೆ ಇಕ್ಕಿದ ಬಾಕುವಾಗಿ ತಯಾರಾಗುವಂತೆ ಮಾಡ್ತಾ ಇದ್ದಾರೆ ಆ ಒಂದು ಅಸ್ಸಾಮಿನ ಪ್ರಾಂತವೇ ಇರಲಿ ಅಥವಾ ಕೇರಳ ಇರಲಿ ಅಥವಾ ಗುಜರಾತ್ ಇರಲಿ ಉತ್ತರ ಪ್ರದೇಶವಂತೂ ಹೇಳದೇ ಬೇಕಾಗಿಲ್ಲ ಎಲ್ಲಿ ನೋಡಿದರೂ ಕೂಡ ಸಮಸ್ಯೆ ತಲೆದೋರುವಂತೆ ಮಾಡ್ತಾ ಇದ್ದಾರೆ ಹಿಂದೆ ನೈಜಾಮನ ಕಾಲದಲ್ಲಿ ಆದ ಅನಾಹುತವನ್ನು ಮರೆಯುವುದಕ್ಕೆ ಸಾಧ್ಯವೇ ಈ ರೀತಿಯಲ್ಲಿ ಇವನು ಸೀಸರ್ ಮಾಡಿದ್ದಾನೆ ಅವನು ಎಚ್ಚರಿಸಿದ ಮಾತುಗಳು ಮತ್ತು ಈ ಪಿಲಾತನ ಆಜ್ಞೆಗಳನ್ನೆಲ್ಲ ವಾಪಸ್ ತೆಗೆದುಕೊಂಡು ಇವರನ್ನು ಸುಮ್ಮನೆ ಇವರ ತೊಂದರೆಗೆ ಹೋಗುವಂಥ ಇವರ ಜೋಕಿಗೆ ಹೋಗುವಂಥ ಇವರ ಜೋಲಿಗೆ ಹೋಗುವಂಥ ಕೆಲಸವನ್ನು ಮಾಡಬೇಡ ಅಂತ ಕಟ್ಟಾಜ್ಞೆಯನ್ನು ಬರೆಸಿದ್ದನ್ನು ನೆನೆ ನೆನೆದು ಮೈಯ ಮುಳ್ಳೇಳೆ ಒಂದು ಕ್ಷಣ ರೋಮಾಂಚನವಾಯಿತಂತೆ ಅಂದುಕೊಂಡ ಧರ್ಮಾಂಧರ್ ಈ ಯಹೂದ್ಯರ್ ಇವರಿಗೆ ಯೇಸುವಳಿರುವ ಧರ್ಮಾಸೂಯೆಗೆ ಆಮ್ ದುಡುಕೆ ಗಂಡೋಳಿಗಳ ಗೂಡಿಗೆಸೆದ ಕಲ್ಲಂತಾಗದಿರದು ಇವರು ಮತಾಂಧರು ಇವರ ಮತಾಂಧತೆಗೆ ನಾನು ವಿರೋಧವಾಗಿ ನಡ್ಕೊಂಡ್ರೆ ಬಹಳ ಕಷ್ಟ ಗಂಡೋಲಿಗಳು ಅಂತಂದರೆ ಕೆಂಪು ಕಣಜಗಳು ಕಟ್ಟಿರುವೆಗಳು ರೀತಿಯಲ್ಲಿ ಕೆಂಪು ಕಣಜಗಳು ಇರುತ್ತವೆ ಅವುಗಳ ಗೂಡಿಗೆ ಕಲ್ಲೆಸಿದರೆ ಎಷ್ಟು ಹಾರಿ ಬಂದು ಎಲ್ಲರನ್ನೂ ಹಿಂಸೆ ಮಾಡತ್ವೆ ಮಾವಿನ ಬರದಲ್ಲಿ ಇತ್ಯಾದಿ ಜಾಗಗಳಲ್ಲೆಲ್ಲ ಗೂಡು ಮಾಡಿಕೊಂಡಿರುತ್ತವೆ ಹಾಗಾಗಿ ಮೇಣಿದುವೆ ನಮಗೀದಿವರು ನಮ್ಮ ನೊಗದಿಂ ತಮ್ಮ ಬಿಡುಗಡೆಗೆ ಹೆಣಗಾಡೆ ನನ್ನ ನೊಡೆತನದೊಳಿ ಯಹುದ್ಯವಿಂತು ಅಕಟೆಮ್ಮ ಕೈ ರೋಮ ಸಾಮ್ರಾಜ್ಯ ಜಗನ್ಮಹಿಮೆಯಲ್ಲಿ ಈ ರೀತಿಯಾಗಿ ಇವರಿಗೆ ಗಲಾಟೆ ಮಾಡುವಂಥ ಅವಕಾಶ ಬಂದು ಇವರು ಬಂಡೆದ್ದು ನನ್ನ ವಿರುದ್ಧ ಇಡೀ ಜುಡಿಯ ಪ್ರಾಂತ ರೋಮನರ ಕೈ ವಶವಾಗಿದ್ದದ್ದು ಜಾರಿಕೊಂಡು ಹೋದರೆ ನನ್ನಿಂದಾಗಿ ಸಾಮ್ರಾಜ್ಯ ಮುಕ್ಕಾಯಿತು ಈ ಪ್ರಾಂತ ಕೈಜಾರಿತು ಅಂತ ಆಗಬಾರ್ದು ಯಾಕೆ ರೋಮನ್ ಸಾಮ್ರಾಜ್ಯದ ಜಗನ್ಮಹಿಮೆಯಲ್ಲಿ ರೋಮಿಯರ ರೋಮಿಯರ ಆಳಲು ಹುಟ್ಟಿದವರೆಂಬ ನಮ್ಮ ಜಾತ್ಯಭಿಮಾನದಲ್ಲಿ ರೋಮನ್ನರು ತುಂಬ ದೊಡ್ಡವರು ಅವರಿಗಿಂತ ಮಿಗಿಲಾದವರು ಯಾರೂ ಇಲ್ಲ ಅಂತ ಅವರ್ಜಿಲ್ ಮಾತನ್ನೇ ಇವರು ಟಿಪ್ಪಣಿ ಹಾಕ್ತಾರೆ ಬಟ್ ರೋಮ್ ಇಟ್ಸ್ ಥೈನ್ ಅಲೋನ್ ವಿತ್ ಏ ಫುಲ್ ಸ್ವೇ ಟು ರೂಲ್ ಮ್ಯಾನ್ ಕೈಂಡ್ ಆ್ಯಂಡ್ ಮೇಕ್ ದಿ ವರ್ಲ್ಡ್ ಒಬೇ ಇದು ಅವರ ದೃಷ್ಟಿ ಇದು ಡ್ರೈಡನ್ ವರ್ಜಿಲ್ನ ಅನುವಾದದಲ್ಲಿ ಹೇಳುವಂಥದ್ದು ಹಾಗಾಗಿ ನಾವು ಆಳುವವರೇ ಆಗಬೇಕು ಅಂತ ಈ ಮತದ ವಿಷಯಕ್ಕೆ ನಮ್ಮ ದೇಶವನ್ನು ಆಳ್ತಾ ಇದ್ದಂಥ ಬ್ರಿಟಿಷರು ಕೂಡ ಹೆಚ್ಚಾಗಿ ಬರ್ತಾ ಇರಲಿಲ್ಲ ಅದೇ ಕಾರಣದಿಂದ ನಮ್ಮ ಆರ್ಥಿಕವಾದ ರಾಜನೈತಿಕವಾದ ಅವಕಾಶ ತಪ್ಪಿ ಹೋಗಬಾರದು ಅಂತ ಹಾಗಾಗಿ ಸಾಕದಂತಿರಲಿ ಸಾಮ್ರಾಜ್ಯನ್ ಎನಗೇನೆನ್ನುವನ್ ಎನ್ನ ಕೃಪೆಯಂ ದ್ರೋಹಮೆಂದೆಣಿಸದೀಹನೇ ನಾನು ಇವನ ಮೇಲೆ ಕೃಪೆ ಮಾಡಿದರೆ ಅದು ರಾಜದ್ರೋಹವಾಗದೇ ಇರುತ್ತದೆಯಾ ಆ ಕಾರಣ ಮೇಣೀ ದೂರನ್ ಅಲ್ಲಿವರೆಗೆ ಇವರು ದಿಹರೆ ಈ ದೂರನ್ನ ಅಲ್ಲಿವರೆಗೆ ಇವರು ಕೊಂಡೊಯ್ಯೋ ದಿಹರೆ ಚಂಚಲ ಚಿತ್ತರ್ ಇವರೆನ್ನ ಮರಳೆಂದಕಟ ಚಂಚಲ ಅನ್ ಅವನ್ ಎನ್ನ ಮರಳ ಎಂದಡೆ ಅಕಟ ಎನ್ನ ಪಾಡೇನು ಇನ್ನು ಆ ಥಿಬೇರಿಯಸ್ಸು ನೀನು ವಾಪಸ್ ಗತಿ ಏನು ಇವನು ಜೋಡಿಯಾದ ಗವರ್ನರ್ ಈ ಹೊತ್ತು ನಮ್ಮ ರಾಜ್ಯಗಳ ಗವರ್ನರ್ಗಳಿಗೆ ಕೇಂದ್ರದ ಮೇಲೆ ಎಂಥ ಹತೋಟಿ ಇದೆ ಅಂತ ನಮಗೆ ಗೊತ್ತಿದೆ ಪ್ರತಿಯೊಬ್ಬ ಗವರ್ನರು ಕಾಂಗ್ರೆಸ್ ಏಜೆಂಟು ಹಂಸರಾಜ್ ಭರದ್ವಾಜ್ ಮಾಡಿದ ಹಿಂಸಾಕಾಂಡ ಗೊತ್ತೇ ಇದೆಯಲ್ವ ಹಿಂಸರಾಜ ಅಂದರೆ ಅಪೋಸಿಷನ್ ಈಸ್ ನೋ ಮೋರ್ ರಿಕ್ವೈರ್ಡ್ ಗೌರ್ನರ್ ಹಿಮ್ಸೆಲ್ಫ್ ಈಸ್ ಅನ್ ಅಪೋಸಿಷನ್ ಆ್ಯಕ್ಟಿವ್ ಅಪೋಸಿಷನ್ ಆ ಥರ ಇದ್ದದ್ದು ನಾವು ನೋಡಿದ್ದೀವಿ ಎಷ್ಟು ಚಿತ್ರ ಹಿಂಸೆ ಕೊಟ್ಟಿದ್ದು ಇವರು ಹಾಗೆ ಆಡಿದ್ರು ಬಿ ಜೆ ಪಿಯವರು ಅವರು ಹಾಗೆ ಮಾಡ್ತಾ ಇದ್ದಾರೆ ಹಾಗಾಗಿ ಮುದಿಯ ಮೊಸಳೆಯ ಮಡುವಿಗೆ ಇನ್ನೊಮ್ಮೆ ಧುಮುಕುವನೆ ಮುದಿಯ ಮೊಸಳೆ ಇರತಕ್ಕಂಥ ಮಡುವಿಗೆ ಧುಮುಕಿದ್ರೆ ಕಷ್ಟ ಮುದಿ ಮೊಸಳೆ ಆಹಾರ ತುಂಬ ದಿವಸದಿಂದ ಸಿಕ್ಕಿಲ್ಲ ತನ್ನೆಲ್ಲ ಶಕ್ತಿಗಳನ್ನು ಮೈಗೂಡಿಸಿಕೊಂಡು ನನ್ನ ಕಾಲಿಗೋ ಕುತ್ತಿಗೆಗೋ ಬಾಯ ಹಾಕಿದ್ರೆ ಗತಿಯೇನು ಹಳಗಿ ಪಡೆ ಹುಸಿಯ ಹಸಿವೆಗೆ ಹೋತ ನೀಡುವಂತೆ ಹುಲಿಯ ಹಸಿವೆಗೆ ಹೋತನನ್ನು ಕೊಟ್ಟಂತೆ ಇವನ ನೆತ್ತರ ತೃಷೆಗೆ ನಿರ್ದೋಷಿ ಈತನನ್ನು ನೀಯುವುದೇ ನಿಶ್ಚಯಂ ಇವರ ಬ್ಲಡಿ ಡಿಸೈರ್ಗೆ ಬ್ಲಡಿ ಬ್ಲಡಿ ಡಿಸೈರ್ಗೆ ಇವರ ರಕ್ತ ಪಾಶವತಿಗೆ ರಕ್ತ ಪಿಪಾಸೆಗೆ ನಾನು ಇವನನ್ನೇ ಬಲಿ ಕೊಡೋದು ಮೇಲು ಹಾಗಾಗಿ ಈ ಮೂಲಕ ನನ್ನನ್ನು ಕಾಪಾಡಿಕೊಳ್ತೀನಿ ಎಂದು ಬಗೆದು ಮುಂದಣ ಕಟಾಂಜನಕ್ಕೆ ಐದು ಆ ಮುಂದೆ ಇರತಕ್ಕಂಥ ಕಟಕಟೆಯ ಬಾಲ್ಕನಿ ಹತ್ತಿರಕ್ಕೆ ಬಂದು ಏಸುಗೆ ಬೆರಳ ತೋರಿಸಿ ನೋಡಿ ಮನುಷ್ಯನ ನೋಡಿದಿರೋ ನಿಮ್ಮ ರಾಜನನ್ ಎಂದಡೆ ಅವರ ಏಕಕಂಠ ಗಲ್ಲಿಗೇರಿಸು ಸಿಲುಬೆಗೇರಿಸು ಈತನೆಂದು ಬಬ್ಬಿರಿಯೇ ನೋಡಿ ನಿಮ್ಮ ರಾಜ ಗಲ್ಲಿಗೇರಿಸಲ ಒಂದು ಸಾರಿ ಎರಡು ಸಾರಿ ಅಂದರೆ ನಮ್ಮ ಗಲ್ಲಿಗೇರಿಸಲೇ ಎನ್ನಲ್ಲವಮ್ಮ ಕೈ ಅನ್ಯ ಅನ್ನಿ ಪರ್ ಯಮಗಿಲ್ಲ ಸೀಜರ್ಗಿಂತ ಬೇರೆ ರಾಜರಿಲ್ಲ ಅಂತ ನೋಡಿ ಪರರ ದಾಸ್ಯಕ್ಕೆ ಹೋಗಬಲ್ಲರು ತಮ್ಮ ರಾಜನ ವಂಶದವನೊಬ್ಬ ತಾನು ರಾಜ ಅಂತ ಹೇಳ್ಕೊಳ್ತಾ ಇಲ್ಲ ಆದರೆ ಅವನ ವಿರುದ್ಧವಾಗಿ ಅವರಿದ್ದಾರೆ ಹಾಗೆ ಇದ್ದಾಗ ಎಂದು ಗಲಭಯ ಮಾಡುತ್ತಾ ಅಬ್ಬರಿಸುವ ಗುಲ್ಲ ಕಂಡ ಆತನು ಇನ್ನೂ ಯತ್ನಿಸಿ ನಿರರ್ಥಕವೆಂದು ನಿರ್ಧರಿಸಿ ನೀರ ಬಟ್ಟಲ ತರಿಸಿ ಕೈಗಳನ್ನು ಅದರೊಳದ್ದಿಸಿ ತೊಳೆದು ಇದು ಬಹಳ ಪ್ರಖ್ಯಾತವಾಯಿತು ಇದೊಂದು ನುಡಿಗಟ್ಟು ಇಡಿ ಆಯಿತು ವ ಇಡಿ ಎಮ್ಮೆ ಆಯಿತು ವಾಷಿಂಗ್ ದಿ ಅವೇ ಕೈ ತೊಳ್ಕೊಂಡ್ರು ಅಂತ ನಮ್ಮ ಕನ್ನಡದಲ್ಲೂ ಅವರು ಆ ಕೆಲಸ ಮಾಡಿ ಕೈ ತೊಳ್ಕೊಂಡ್ರು ಅಂತ ನಮ್ಮ ಪರಂಪರೆಯಲ್ಲಿ ಉಂಟು ನಾವು ಯಾವುದೇ ಒಂದು ಸಂಕಲ್ಪ ಮಾಡಿದ ಮೇಲೆ ಆಪ ಉಪಸ್ಪೃಶ್ಯ ಅಂತ ನೀರು ಹಾಕಿ ಕೈ ತೊಳ್ಕೊಳ್ತೀವಿ ಅಂದರೆ ಈ ಸಂಕಲ್ಪ ನನ್ನದಲ್ಲ ಈ ಸಂಕಲ್ಪದ ಮೈಲಿಗೆ ಹೋಯಿತು ಅನ್ನುವಂಥದ್ದು ಸಂಕಲ್ಪಗಳನ್ನು ಮೀರಬೇಕು ನಸನ್ಯಸ್ತ ಸಂಕಲ್ಪ ಯೋಗೀ ಭವತಿ ಕಶ್ಚನ ಅಂತ ಗೀತೆಯಲ್ಲಿ ಹೇಳ್ತಾನಲ್ಲ ಹಾಗಾಗಿ ಸಂಕಲ್ಪ ತ್ಯಾಗ ಬಹಳ ಮುಖ್ಯವಾದದ್ದು ಅಂತ ಅಲ್ಲಿ ಇವನ ಪಾಪದ ಹೊಣೆ ನನಗಿಲ್ಲ ಅಂತ ಕೈ ತೊಳ್ಕೊಳ್ಳೋದು ಆ ರೀತಿಯಾಗಿ ಬೆನ್ಹರ್ ಸಿನಿಮಾ ನನಗೆ ನೆನಪಾಗುತ್ತದೆ ಅದರೊಳಗೆ ಈ ವಿಚಾರಣೆಯ ಪ್ರಸಂಗ ಬರುತ್ತದೆ ಆ ಇಡೀ ಸೀನನ್ನೇ ಅವರು ತೋರಿಸೋದು ಯಾವ ಶಾರ್ಟಿಂದ ಅಂತಂದರೆ ಈ ಪೈಲಾತ್ ಪಾತ್ರೆ ಒಳಗಡೆಗೆ ಕೈ ತೊಳ್ಕೊಳ್ತಾ ಇದ್ದಾನೆ ಅಲ್ಲಿಂದ ಕ್ಲೋಸ್ ಅಪ್ ಇರೋದು ಝೂಮ್ ಮಾಡಿರ್ತಕ್ಕಂಥದ್ದು ಡಿಸ್ಟೆಂಟ್ ಶಾರ್ಟಿಗೆ ಬರುತ್ತದೆ ಆ ಮೂಲಕವಾಗ ಆ ಓಪನ್ ಆಗುತ್ತದೆ ಆ ಸೀನು ಅತ್ಯದ್ಭುತವಾಗಿದೆ ಸೀ ಅಲ್ಲಿ ಸೀ ಇವನು ಕ್ರಿಸ್ತನನ್ನು ಎಂದೂ ಕ್ಲೋಸಪ್ಪಲ್ಲಿ ತೋರಿಸೋಲ್ಲ ಲಾಂಗ್ ಶಾರ್ಟಲ್ಲಿ ತೋರಿಸ್ತಾರೆ ಇಲ್ಲ ಹಿಂದೆಯಿಂದ ತೋರಿಸ್ತಾರೆ ಇಲ್ಲ ಸಿಲ್ಯೂಟ್ ಎಫೆಕ್ಟಿಂದ ತೋರಿಸ್ತಾರೆ ಇಲ್ಲ ಬ್ಯಾಕ್ ಸೈಡಿಂದ ತೋರಿಸ್ತಾರೆ ಆ ಥರ ಮಾಡ್ತಾರೆ ಅದ್ಭುತವಾದಂಥ ಕಲಾತ್ಮಕತೆ ಅಲ್ಲಿ ಅಡಗಿರುವಂಥದ್ದನ್ನು ನೋಡ್ತೀವಿ ಅಂದರೆ ಕೈ ತೊಳ್ಕೊಂಡೆ ಅಂದರೆ ಆಳುವವನೇ ಬೇಜವಾಬ್ದಾರಿಯಾದ ಅನ್ನುವಂಥದ್ದು ಈ ರೀತಿಯಾಗಿ ಅವನು ನೀರ ಬಟ್ಟಲ ತರಿಸಿ ಕೈಗಳನ್ನು ಅದರೊಳ ತೊಳೆದು ನಿರಪರಾಧಿಯ ರಕ್ತಕ್ಕೆ ಇದು ಹೊಣೆ ನಾನಲ್ಲ ಈ ನಿರಪರಾಧಿಯ ರಕ್ತ ನನ್ನ ಅಲ್ಲ ಹೇಳಿಬಿಟ್ರೆ ಮುಗಿಯುತ್ತದ ಅಧಿಕಾರಸ್ಥರಾದವರು ಹೊಣೆ ಹೊರಲೇಬೇಕು ಏನಲ್ ಒಮ್ಮಿಗೆಯೇ ಎಮ್ಮ ಮೇಲೆ ಎಮ್ಮ ಮಕ್ಕಳ ಮೇಲೆ ಇವನ ರಕ್ತವಿರಲೆಂದು ಸಂತೋಷದಿಂದ ಆರ್ಭಟಿಸಿದರು ನಮ್ಮ ಮೇಲಿರಲಿ ನಮ್ಮ ಮಕ್ಕಳ ಮೇಲಿರಲಿ ಅಂತ ಆರ್ಭಟಿಸಿದರು ಅಂತ ಗೋವಿಂದ ಪೈಗಳು ಅಲ್ಪ ಪ್ರಾಣ ಬಳಸ್ತಾರೆ ಆರ್ಭಟ ಅಂತ ಆರ್ಭಟ ಅಲ್ಲಂತೆ ಅವರ ವ್ಯಾಕರಣ ಅದು ಅದಕ್ಕೆ ಅವರು ಆಧಾರ ಇಟ್ಕೊಂಡಿರ್ತಾರೆ ಇದು ಗೋವಿಂದ ಪೈಗಳು ಪ್ರೂಫ್ ನೋಡಿದ ಪುಸ್ತಕ ಹಾಗಾಗಿ ತಪ್ಪಿರೋಕ್ಕೆ ಸಾಧ್ಯವಿಲ್ಲ ಹಿಂಡೊಡೆದು ಕಾಡಿನೊಳ ಗಂಡೆಲವ ಕುರುಮರಿಯ ಕಂಡುಬ್ಬಿ ತೋಳಗಳ ಗುಂಡೂಳುವಂತೆ ಅಂತ ಏನು ಬಿಂದುಪೂರ್ವಕ ಡಕಾರ ಪ್ರಸಾರ ನೋಡಿ ಹಿಂಡೊಡೆದು ಕಾಡಿನೊಳ ಗಂಡೆಲವ ಕುರುಮರಿಯ ಕಂಡುಬ್ಬಿ ತೋಳಗಳ ಗುಂಡೂಳುವಂತೆ ಗುಂಡು ಅಂದರೆ ಗುಂಪು ಆ ಗುಂಪು ಊಳುತ್ತಂತೆ ಹೇಗೆ ಹಿಂಡೊಡೆದು ಕಾಡಿನೊಳ ಗಂಡೆಲವ ಕುರುಮರಿಯ ಕಂಡು ತನ್ನ ಕುರಿ ಮಂದೆಯಿಂದಾಗಿ ಒಡಕೊಂಡು ಹೊರಕ್ಕೆ ಬಂದುಬಿಟ್ಟಿದೆ ಒಂದು ಕುರಿಮರಿ ಅದು ಕಾಡಲ್ಲಿ ಒದ್ದಾಡ್ತಾ ಇದ್ದರೆ ತೋಳಗಳ ಗುಂಪು ನಮಗಿದು ಪರಮಾನ್ನ ಸಿಕ್ತು ರಸಗವಳ ಸಿಕ್ತು ಅಂತ ಉಳುವ ಹಾಗೆ ಅವರು ನಮ್ಮ ಮೇಲಿರಲಿ ನಮ್ಮ ಮಕ್ಕಳ ಮೇಲಿರಲಿ ಇವನ ರಕ್ತ ಅಂತ ಅದು ಏನೋ ಎಷ್ಟು ಭಯಾನಕವಾಗಿ ಪರಿಣಮಿಸ್ತು ಅಂದರೆ ಅದಾದ ಮೇಲೆ ನೋಡಿ ಸುಮಾರು ಎರಡು ಸಾವಿರ ವರ್ಷಗಳ ಕಾಲ ಈ ಜುಡಿಯಾದ ಯಹುದ್ಯರಿಗೆ ನೆಲೆಯಿಲ್ಲದಂತೆ ಆಗಿ ಎಷ್ಟು ರಕ್ತ ಎಷ್ಟು ನೋವು ಎಷ್ಟು ಸಾವನ್ನು ಅನುಭವಿಸಿದ್ರು ಅಂತ ನೋಡಿದರೆ ಜ್ಯೂಸ್ ಹೊಲೋಕಾಸ್ಟ್ ಅನ್ನುವರೆಗೂ ಆಯ್ತಲ್ಲ ಅಂತ ನೋಡಿದ್ರೆ ಆ ರಕ್ತ ನಮ್ಮ ಮೇಲೆ ಇರಲಿಲ್ಲರಲ್ಲ ನಿರಪರಾಧಿಯ ಕ್ರಿಸ್ತನ ರಕ್ತ ಅವರ ಮೇಲೆ ಬಂತ ಅಂತ ಅನಿಸ್ಬಿಡುತ್ತದೆ ಅದು ಆ ಕರ್ಮ ವಿಪಾಕ ಯಾವ ರೀತಿಯಾದದ್ದು ಅಂತ ಅತ್ಯದ್ಭುತವಾದ ರೋಮಾಂಚಕವಾಗುವ ಎಚ್ಚರಿಕೆಯಾಗುತ್ತದೆ ಯಾವ ನಿರಪರಾಧಿಗೂ ನೋವನ್ನು ಮಾಡಬಾರದು ಅನ್ನುವಂಥದ್ದಾಗುತ್ತದೆ ನಾಳೆ ಮುಂದಿನ ಭಾಗವನ್ನು ನೋಡೋಣ ನಮಸ್ಕಾರ